अड़गे माडिट्टिदीनि गंटे करेक्ट आगि मात्रे तगोबेकु फ्लास्क अल्लि काफी इट्टिदीनि कुडीरि होग्बिट्टु बर्तीनि ऊरिगे तानु होग्ता इरोदु बालभावनिगे इवत्तु मक्कळ दिनाचರಣೆ ಅಲ್ವಾ मक्कळ ದಿನಾಚರಣೆನ ಹಾಗಾದ್ರೆ ಇವತ್ತಿಗೆ ಚಂದ್ರು ಹೋಗಿ 5 ವರ್ಷ ಆಯ್ತಲ್ವಾ ಮಧು ಅವನು ಎಲ್ಲಿಗೆ ಹೋಗ್ನೋ ಹೇಗಿದಾನೋ ತಿರುಗಿ ಬರ್ತಾನೋ ಹಾಗನ್ಬಿಡಿ ಖಂಡಿತ ಬಂದೇ ಬರ್ತಾರೆ ನನ್ನ ನಿರೀಕ್ಷೆ ಸುಳ್ಳಾಗೋದಿಲ್ಲ ಏನು ಬೆಳಗ್ಗೆ ಬೆಳಗ್ಗೆನೇ ಇಬ್ರೂನು ಚಂದ್ರು ಅವರ ನೆನಪಲ್ಲೇ ಮುಳುಗಿರೋ ಹಾಗೆ ಕಾಣಿಸುತ್ತಲ್ಲ ಈಗ ನಮ್ಮೆಲ್ಲರಿಗೂ ಉಳಿದಿರೋದು ನೆನಪೊಂದೇ ತಾನೆ ಬರೋರ್ಗೋಸ್ಕರ ಕಾಯೋದು ಅದೇ ನಮ್ಮ ಜೀವನ ಸರಿ ಸರಿ ಮತ್ತೆ ಅದು ಇದು ಪುರಾಣ ಅಂತ ಶುರು ಮಾಡಬೇಡ ಲೇಟ್ ಆಯ್ತು ಬಾ ಹೋಗೋಣ ಸ್ಕೂಲ್ ಮಕ್ಕಳೆಲ್ಲ ಪುಟಾಣಿ ರೈಲ್ ಹತ್ತೋಕೆ ಕಾಯ್ತಾರ ಇರ್ತಾರೆ चंद्रशेखर चेयरमैन जो फोन बनी कूत सरी सर चेयरमैन बंदमे बिड़ुद्दागि नाने बर्तीनि याके निंत्कोंड्रि क्लास इल्वा गाड़ी बिस्तित्तल्ल हंगे सुडो नृत्य मधु निम तंगे गोविंदरायरू बर्तीयारा ताने गोविंदरायर मगळु मधु अल्वा हौदु ಹೆಣ್ಣು ಗಂಡಿನ ಆಸರೆ ನೆರಳಿಲ್ಲದೆ ಬದುಕೋಕೆ ಜೀವನ ಸಾಗಿಸೋಕೆ ಸಾಧ್ಯ. ಆದ್ರೆ ಜೀವನದ ಬೇರೆ ಬೇರೆ ಸನ್ನಿವೇಶ ಸಂದರ್ಭಗಳಲ್ಲಿ ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ತಲೆಬಾಗಿಸಲೇಬೇಕಾಗುತ್ತೆ. ಇದನ್ನ ನೀವು ಗುಲಾಮಗಿರಿ ಅಂದ್ರೆ ಅರ್ಥವಿಲ್ಲ. ನಾನು ಇದನ್ನು ಖಂಡಿತ ಒಪ್ಕೊಳ್ಳೋದಿಲ್ಲ. ನಾವು ಸ್ವತಂತ್ರರು ಅನ್ನೋ ಗಂಡು ಹೆಣ್ಣುಗಳು ಕೇವಲ 4-5 ವರ್ಷಗಳ ಕಾಲ ದೂರ ದೂರ ಇತ್ತು ನೋಡ್ಲಿ. ಅವಾಗ ಗೊತ್ತಾಗುತ್ತೆ ಬದುಕು ಅರಳುತ್ತೋ ಸತ್ತೋಗುತ್ತೋ ಅಂತ. ಒಬ್ಬರನ್ನೊಬ್ರು ಒಪ್ಕೊಂಡು ಅರಿತು तग्गी तग्गी नडियो ये कॉम्प्रोमाइज बदुकिगे सृष्टिगे आवश्यक अनिवार्य. इंत गुलामगिरिन नानु होग्तीनि. इष्ट हेळि ನನ್ನ ಭಾಷಣವನ್ನು ಮುಗಿಸ್ತೀನಿ. थैंक यू. थैंक यू. नेक्स्ट मिस मधु फाइनल बीए ಈಗ ವಿರೋಜವ ಮಾತಾಡ್ತಾರೆ. नमस्कार. ಹೆಣ್ಣು ಗಂಡಿನ ಗುಲಾಮಲ ಅಲ್ಲ, ಎಂದೆಂದಿಗೂ ಅಲ್ಲ. ಇದರ ಬಗ್ಗೆ ಮಾತಾಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಗಂಡಸರಲ್ಲ, ಗಂಡಸರನ್ನ ಪರವಹಿಸುವ ಹೆಣ್ಮಕ್ಕಳೆಲ್ಲ ಸ್ವಲ್ಪ ಕಿವಿ ಕೊಟ್ಟು ದಯವಿಟ್ಟು ನನ್ನ ಮಾತು ಕೇಳಬೇಕು. ನಾವು ಆದಿಶಕ್ತಿ, ಪ್ರಕೃತಿ. ನಮ್ಮನ್ನು ಉಪಯೋಗಿಸಿಕೊಳ್ಳೋಕೆ ಬರೋವನು ಪುರುಷ, ನಮ್ಮಿಂದಾಗಿ ನಮಗಾಗುತ್ತಿದವನು ಅಂದ್ರೆ ನಮ್ಮ ಗುಲಾಮ. ತನ್ನ ಸ್ಥಾನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳೋಕೆ ಅರ್ಧನಾರೀಶ್ವರನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನ ತಕ್ಷಣ ಬದಲಾಯಿಸಬೇಕು ಅರ್ಧನಾರೀಶ್ವರಿ ಅಂತ. ಇವರು ಹೇಗೆ ಹುಟ್ಟಿದ್ದು ಅಂತ ಕೇಳಿ, ತಾಯಿ ಹೊಕ್ಕಳಿಂದ ಅಂತಾರೆ ಹೊರತು ತಂದೆ ಹೊಕ್ಕಳಿಂದ ಅಂತ ಅನ್ನಲ್ಲ. ಈಗ ಗೊತ್ತಾಯ್ತಾ ಗುಲಾಮರು ಯಾರು ಅಂತ? ಆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಔತ್ಕೊಂಡಿದ್ದು ಆ ಆದಿಪರಾಶಕ್ತಿ ಮಡಿಲಲ್ಲಿ ಹೊರತು ಇಲ್ಲಿರೋ ಗಂಡಸರು ಪ್ಯಾಂಟ್ ಶರ್ಟ್ ಜೇಬ್ನಲ್ಲಿ ಅಲ್ಲ. ಇವ್ರ ಪರ್ಸಲ್ಲಿರೋ ಲಕ್ಷ್ಮಿ, ನಾಲಿಗೆ ಮೇಲಿರೋ ಸರಸ್ವತಿ, ಕುಡಿಯೋ ಗಂಗೆ, ನಿಂತಿರೋ ಭೂಮಿ ತಾಯಿ, ಇದೆಲ್ಲ ಯಾರು? ಹೆಣ್ಣು. ಈಗಲಾದ್ರೂ ಅರ್ಥ ಆಯ್ತಾ ಗುಲಾಮರು ಯಾರು ಅಂತ? ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ ಕಾಲೇಜ್ ಕಾಂಪೌಂಡ್ ಮುಂದೆ ತಿರುಗಾಡೋ ಹುಡುಗರು ನೋಡಿ, ಆವಾಗ ಖಂಡಿತ ಗೊತ್ತಾಗುತ್ತೆ ಗುಲಾಮರು ಯಾರು ಅಂತ. 3000 ವರ್ಷದಿಂದ ನಮಗೆ ಮೂಗುದಾರ ಹಾಕಿ ನಮ್ಮನ್ನ ಹಿಡಿದಿಟ್ಕೊಂಡಿದ್ವಿ ಅಂತ ಭ್ರಮಿಸ್ಕೊಂಡಿದ್ದಾರೆ ಗಂಡಸರು. ಆದ್ರೆ ಅದು ತಪ್ಪು. ನಮಗಿನ್ನೂ ಕೋಪ ತಲೆಗೆ ಹತ್ತಿಲ್ಲ. ಆ ಕೋಪ ತಲೆಗೆ ಹತ್ತಿದ್ರೆ ಈ ಮೂಗುದಾರನ ಕಿತ್ತಾಕೋದು ಎಷ್ಟೊತ್ತು. ಈಗ ಎಲ್ಲದಕ್ಕಿಂತ ಮೊದಲು ಹೆಣ್ಣು ಗಂಡಿನ ಗುಲಾಮಳು ಅನ್ನೋ ವಿಷಯ ಕಿತ್ತಾಕಿ ಗಂಡು ಹೆಣ್ಣಿನ ಗುಲಾಮ ಅಂತ ಬರೆದು ಅವ್ರ ಹಣೆ ಮೇಲೆ ಹಚ್ಚಿಡಬೇಕು. ಇದನ್ನ ನೀವೆಲ್ಲ ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ನಾನು ನನ್ನ ಫ್ರೆಂಡ್ಸು ಖಂಡಿತ ಮಾಡ್ತೀನಿ. ಯಾವ ಗಂಡಸಗೂ ಗುಲಾಮರಾಗದೆ ಸಮಾಜ ಸೇವೆ ಮಾಡ್ತೀವಿ. ಹೆಣ್ಣು ಸಂಸಾರಕ್ಕಷ್ಟೇ ಮೀಸಲಲ್ಲ, ಈ ಸಮಾಜದ ಬೆನ್ನೆಲುಬು ಅಂತ ನಾವು ಸಾಧಿಸಿ ತೋರಿಸ್ತೀವಿ. ಯಾಕೋ ಬಾ ಹೇಳ್ತೀನಿ. ಇನ್ನೇ ಹೇಳು ಬಾ ನೀನು. ಯಾರಮ್ಮ? ನೋಡ, ನಮ್ಮ ಅಣ್ಣನ ಮಗಳು. ನಮ್ಮ ಮಧು ಅಲ್ವೇನೋ? ಅದು ಗೊತ್ತಮ್ಮ ನನಗೆ. ಇವತ್ತು ಅವಳನ್ನೇ ಕಾಲೇಜ್ನಲ್ಲಿ ಮೀಟ್ ಮಾಡಿದೆ, ಮಾತಾಡಿಸಿದೆ. ನಾನು ಮಾತಾಡ್ತೇವೆ ಅನ್ನೋದಕ್ಕಿಂತ ಅವಳೇ ಒಂಥರದಲ್ಲಿ ನನ್ನ ಹತ್ರ ಮಾತಾಡಿದ್ಲು. ಹೌದೇನೋ? ಅಣ್ಣನ ಮನೆಗೆ ಹೋಗ್ಬೇಡ ಅಂತ ನನ್ನ ಸುತ್ತಲೂ ಬೇಲಿ ಹಾಕ್ಬಿಟ್ಟು ನೀನ್ ಮಾತ್ರ ಮಧು ನೋಡೋದಕ್ಕೆ ಹೋಗ್ಬಿಟ್ಟ ಕಳ್ಳ. ಆಗಲ್ಲಮ್ಮ, ಇಲ್ಲಿ ಬಂದ್ ಇಷ್ಟು ದಿವಸ ಆಯ್ತು, ಯಾಕೋ ಮನಸ್ಸು ಕಳಿಲಿಲ್ಲ. ಅಲ್ಲ ಅಂದ್ರೆ ಚೋಟುದ್ದ ಮಧು ಈಗ ಎಷ್ಟುದ್ದ ಬೆಳೆದಿದ್ದಾಳೆ ಅಂತ ನೋಡಕ್ ಹೋಗಿದ್ದೆ ಸುಮ್ನೆ. ಹಾಗಾದ್ರೆ ನಾಳೆ ಅಣ್ಣನ ಮನೆಗೆ ಹೋಗಿ ಎಲ್ರನ್ನೂ ನೋಡ್ಕೊಂಡು ಹಾಗೆ ಮದುವೆ ವಿಷಯನ ಮಾತಾಡ್ಕೊಂಡು ಬಂದಿಲ್ಲ? ಅವ್ರೀ ಮನೆ ಹೊಸಲು ತುಳಿಯೋವರೆಗೂ ನೀನ್ ಅವ್ರ ಮನೆ ಹೊಸಲು ತುಳಿ. ನಡೆದೈತೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡು. ಸಂಬಂಧದ ಬೆನ್ನಿಗೆ ಚೂರಿ ಹಾಕಿದವರನ್ನ ಈಗಮ್ಮ ಮರೆಯೋದು ಸಾಧ್ಯ? ದ್ವೇಷ ದ್ವೇಷ ದ್ವೇಷ. ಸರಿ, ನಿನ್ನ ಇಷ್ಟ ಬಂದ ಹಾಗೆ ಮಾಡ್ಕೊ. ಇದೇನು ಮುಗಿಯೋ ಕಥೆ ತರ ಕಾಣಿಸ್ತಾ ಇಲ್ಲ. ಬರುತ್ತಮ್ಮ, ಅವ್ರು ಬಂದು ಈ ಮನೆ ಹಾಸ್ಟೆಲ್ ತುಳಿದು ಕ್ಷಮಿಸುವಂದಾಗ ಆ ಕಾಲ ಈ ಜನ್ಮದಲ್ಲಿ ಬರುತ್ತೋ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸರಿ ನೀನು ಏನಾದರೂ ಮಾಡ್ಕೋ. ಏನು ಫೈಲ್ಸ್ ಎಲ್ಲ ತಗೊಂಡಿರಪ್ಪ? ಎಲ್ಲ ತಗೊಂಡಿದ್ದೀನಿ. ಆ ಹೊಸದಾಗಿ ಬಂದಿರೋ ಇಂಜಿನಿಯರ್ ಹೆಸರು ಏನು ಅಂತಂದೆ? ನೀನು ಏನು ಮಾಡ್ತೀಯಾ? ಚಂದ್ರಶೇಖರ್ ಅಂತ. ಕೆಲಸದಲ್ಲಿ ಬಹಳ ನಿಷ್ಠಾವಂತ ಅಂತಪ್ಪ. ಎಷ್ಟು ನಿಷ್ಠಾವಂತ ಕಾಂಟ್ಯಾಕ್ಟ್ ಮಾತಾಡೋ ಗೊತ್ತಾಗುತ್ತಲ್ಲ. ಲೇ ಓಡ್ತಾ ಇದ್ದಾರೆ ಬೇಗ ತಿನ್ನೆ. ಯಾಕೆ ಗಟ್ಟಿಯ ಮಾತಾಡ್ತೀಯ? ಅದನ್ನೇ ಮೆತ್ ಹೇಳೋಕ್ಕಾಗಲ್ವೇ? ನಿಧಾನವಾಗಿ ನಮ್ಮ ಪ್ರಪಂಚ ಏನು ಮುಳುಗಲ್ಲ. ಹೌದ್ರಿ ನೀವು ಹೀಗೆ ಮುದ್ದು ಮಾಡಿ ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡ್ಬಿಡಿ, ಮುದ್ದು ಏನ್ ಮಾಡುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಅಲ್ಲ ಲಕ್ಷಣವಾಗಿ ಸೀರೆ ಉಟ್ಕೊಳ್ಬಿಟ್ಟು ಇದೆಂತ ಡ್ರೆಸ್ ರೀ ಇದು? ವಯಸ್ಸಿದಕ್ಕಂತ ಡ್ರೆಸ್ ಕಣೆ. ಅಯ್ಯೋ ಸೀರೆ ಅಲ್ಲ ಮುದುಕಿರ್ಗೆ, ನಮ್ಮಂತ ಹುಡುಗಿರ್ಗಳಲ್ಲ. ಸುಮ್ಮನೆ ಕಾಲೇಜ್ ಗೊತ್ತಾಯ್ತು ಹೋಗು. ಯಾಕಮ್ಮ ಬೆಳಗ್ಗೆನ ಒಯ್ಯ ಒಯ್ಯ ಅಂತ್ಯಾ? ಬನ್ನಿ ರೆಡಿ ಹೋಗೋಣ. ನೀನು ಬಣ್ಣ ಹೋಗ್ತಾ ಹಾಗೆ ಕೋರ್ಟ್ ಹತ್ರ ಬಿಟ್ಟು ಹೋಗ್ತೀವಿ. ಬರ್ತೇನೆ ನಾನು, ಬರ್ತೇನಮ್ಮ. ಹಾ ನೋಡಿದೇನೆ ನನ್ ಮಾತು ಅಂದ್ರೆ ಇವಳಿ ಕಸಾಕಿದ್ದ ಕಡೆ ನಾನು ಒಯ್ಯ ಒಯ್ಯ ಅಂತೆ. ಅವ್ರ ಪ್ರೀತಿ ಇವಳ ಹಠ ಯಾವ ದಡ ಮುಟ್ಟುತ್ತೋ ಏನೋ, ಆ ದೇವರಿಗೆ ಗೊತ್ತು. ಗುಡ್ ಮಾರ್ನಿಂಗ್ ಸಾ. ತತಾನೆ ತಲೆಮೊಟ್ಟೆನ ಅಲ್ಲಲ್ವಾ ಇನ್ನೇ ಅದು. ಏನ್ ರಂಗ ಇವತ್ತು ಬಹಳ ಖುಷಿಯಾಗಿದ್ಯಾ? ಏ ಖುಷಿ ನನ್ ತಾವೇನ್ ಕಡಿಮೆ, ನಿಮ್ ಮಕ್ಕ ನೋಡ್ತಿದ್ರೆ ಹಂಗೆ ಉಕ್ಕು ಬರ್ತದೆ ಗಂಗೆ. ಹಂಗೆ ಜನಗಳು ಕೈ ಕೊಡ್ತಾರೆ, ಕಂಡಿವ್ನಿ ಕಾರ್ ಕೈ ಕೊಟ್ಕೊಡಲ್ಲ. ನಮಸ್ಕಾರ ಸರ್. ಅವ್ರ ಬಂದಷ್ಟು ಹೊತ್ತಾಯ್ತು? ಶಾಲೆ ಹೊತ್ತಾಯ್ತು. ಒಳ್ಳೆ ಕಳಗಿಸ್ಲಾ? ಕಳಿಸು. ಹಾಗೆ ಒಂದು ಕಾಫಿ ತಗೊಂಬ. ಒಂದೇ ಕಾಫಿ ಸಾಕ? ಬೇಕಾದ್ರೆ ನೀನು ಒಂದು ಕುಡಿ. ಕುಡಿತೀವನಿ, ಅದಕ್ಕೆಲ್ಲ ಕೇಳಿದ್ದು. ಒಳಗ್ ಗೊತ್ತಾವ್ರಲ್ಲ ಅಪ್ಪ ಮಕ್ಕಳು ಕಂಟ್ರಾಕ್ಟರ್ ಗೋಳು, ಅವರಿಗೆ 2 ಗ್ಲಾಸ್ ನೀರು. ಸರಿ ಸರ್. ನೀರ ಹೇಳಿದಷ್ಟು ಮಾಡು. ನಾ ಇರೋದೇ ಅದಕ್ಕಲ್ವಾ. ಒಂದ್ ನೀರು, ಒಂದ್ ಕಾಫಿ, 2 ನೀರು. ಸಾಹೇಬ್ರು ಕರೀತಾವ್ರೆ ಹೋಗಿ. ಜೋಪಾನ ಶರ್ತ್ಕೊಂಡು ನೋಡೋದ್ ನೋಡು. ಸಾಹೇಬ್ರು ಮೊದ್ಲೇ ಗರಂ ಆಗವ್ರೆ, ನೀರಿಗೆ ನೀರು ಕುಡಿಸ್ತಾರೋ ಏನು. ನಮಸ್ಕಾರ ಸರ್. ಕೂತ್ಕೊಳ್ಳಿ. ನನ್ನ ಹೆಸರು ಗೋವಿಂದರಾವ್. ಗೊತ್ತು. ನಿಮ್ಮ ಮಗನ ಹೆಸರು ಶ್ರೀನಿವಾಸ್. ನೀವು ಯಾರು, ನಿಮ್ಮ ಕಸಬೇನು, ನೀವು ಯಾಕೆ ಬಂದಿದ್ದು ಎಲ್ಲ ಚೆನ್ನಾಗಿ ಗೊತ್ತು. ನೀವು ಬಂದಿದ್ದು ಹೌಸಿಂಗ್ ಸ್ಕೀಮ್ ಪ್ರಾಜೆಕ್ಟ್ ಬಗ್ಗೆ ತಾನೆ? ಹೌದು ಸರ್. ಆದರೆ ಇದೆಲ್ಲ ತಮಗೆ ಈಗ ಯಾರ ಮನೆ ಹಾಳು ಮಾಡಬೇಕು ಅಂತ ಹೊಂಚು ಹಾಕ್ತಿದ್ದೀರಾ? ಏನ್ ಸರ್ ಈ ತರ ಮಾತಾಡ್ತಿದ್ದೀರಿ ತಾವು? ಸ್ವಲ್ಪ ಜನ ನೋಡಿ ಮಾತಾಡಿ. ನನ್ನ ಕಾಂಟ್ರಾಕ್ಟರ್ ಕೆರಿಯರ್ ಕಟ್ಟಿಸಿರೋ ಯಾವ ಮನೆಯೂ ಇದುವರೆಗೂ ಬಿದ್ದಿಲ್ಲ. ನಾ ಕಟ್ಟಿಸಿದ ಮನೆಯಲ್ಲಿ ಸಂಸಾರ ಮಾಡ್ತಿರೋ ಜನಗಳ ಕೇಳಿ ಗೊತ್ತಾಗುತ್ತೆ. ಬೇಕಾದ್ರೆ ನಿಮ್ಗೂ ಒಂದು ಮನೆ ಕಟ್ಸ್ಕೊಡ್ತೀನಿ, ವರ್ಷಗಟ್ಟಲೆ ವಾಸ ಮಾಡಿ ಆಮೇಲೆ ಮಾತಾಡಿ. ಅದರ ಅವಶ್ಯಕತೆ ನನಗಿಲ್ಲ. ಯಾರ ಮನೆ ನಿಮ್ಮಿಂದ ಬಿದ್ದೋಯ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಂಪಾಸಿಬಲ್. ಯಾವ ಮನೆ ಬಿದ್ದೋಯ್ತು ಅಂತ ದಯವಿಟ್ಟು ಹೇಳಿ ಸರ್. ವೆಂಕಟರಾವ್ ಅವರ ಮನೆ. ಹಾರ ಹಾಕೋ. ನಮ್ಮ ಚಂದ್ರು ಕವಿ, ಈಗಿನಿಂದಲೇ ಭಾವನಾ ಪ್ರಪಂಚದಲ್ಲಿ ಮೈಮರೆತು ಹೋಗಿದ್ದಾನೆ. ಇನ್ನೂ ಎಷ್ಟು ದಿನ ಬೇಕಾಗ್ಬೋದು ಅಂತೀಯ? 15-20 ದಿನ ಆದ್ರೆ ಸಾಕು ಭಾವ. ಅಷ್ಟರಲ್ಲಿ ಇದೆಲ್ಲ ಮುಗಿಯುತ್ತೆ ಅಂತೀಯೇನೋ? ಅತ್ತಿಗೆ ನೋಡಿದ್ರಾ ನನ್ನ ಮಗ ಹೇಗ್ ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಕೇಳಬೇಕಾ? ಅಪ್ಪನೇ ಮೀಟ್ ಹೋಗಿದ್ದೆ ನನ್ನ ಮಗನ ನೋಡಿ ಕಾಂಪೌಂಡ್ ಕಟ್ತಾ ಇದ್ದಾನೆ. ಓ ಸರಿಯಾಗಿದೆ ಜೋಡಿ ಇರ್ಕೇನೆ. ಎರಡನೇ ಮಹಡಿ ನಿಂತಿದ್ದೀನಿ. ಹಾ ನಾವು ಕಟ್ಸಿದ ಬಿಲ್ಡಿಂಗ್ ಕುಸಿಬಿಡೋಯ್ತು ಏನೋ? ನಮ್ಮಪ್ಪನ ಕೊಂದಿದ್ ನೀನೆ ಹೊಡೆದಿಲ್ಲ ನಾವು. ನೀನು ಚಂದ್ರಲ್ವೇನೋ? ಹೌದು, ನೀವು ಕೆಡವಿದ ಮನೆಯಿಂದ ಎದ್ದು ಬಂದ ವೆಂಕಟರಾವರ ಮಗ ಚಂದ್ರು. ನೀ ತಪ್ಪು ತಿಳ್ಕೊಂಡಿದ್ದಿ ಕಣು. ಇಷ್ಟು ವರ್ಷ ನನ್ನ ತಂಗಿನ ನಿಮ್ಮನ್ನೆಲ್ಲ ಕಳ್ಕೊಂಡು ನನ್ನ ಮನಸ್ಸು ಎಷ್ಟು ನೊಂದಿದೆ ಗೊತ್ತಾ? ನಿಜ ಹೇಳ್ತೀನಿ ಕೇಳು, ನಿಮ್ಮ ತಂದೆ ಸಾವುಗೂ ನನ್ನ ಬಿಸಿನೆಸ್ಗೂ ಯಾವ ಸಂಬಂಧನೂ ಇರಲಿಲ್ಲ ಅಲ್ವಾ? ಯಾವ ಅಣ್ಣ ತಾನೇ ತನ್ನ ತಂಗಿ ವಿಧವೆ ಆಗೋದನ್ನು ಬಯಸ್ತಾನೆ ಹೇಳು? ಏನೇ ಆದರೂ ಬಾಡಿ ಹೋದದ್ದು ಮತ್ತೆ ಹೇಗೆ ಚಿಗುರುವುದಿಲ್ವೋ ಹಾಗೆ ಸತ್ತೋದವರು ಮತ್ತೆ ಎದ್ದು ಬರಲ್ವಲ್ಲ ಗೋವಿಂದರಾಯರೇ. ಎನಿವೆ, ಪಾಸ್ಟ್ ಇಸ್ ಪಾಸ್ಟ್. ನಿಮ್ಮನ್ನು ನೋಡಿದ ತಕ್ಷಣ ಮೈಗೆ ಬೆಂಕಿ ಇಟ್ಟ ಹಾಗಾಯ್ತು, ಅದಕ್ಕೆ ಜ್ಞಾಪಿಸ್ಕೊಂಡೆ. ಆದ್ರೆ ಇದಕ್ಕೂ ನಮ್ಮ ನಿಮ್ಮ ದ್ವೇಷಕ್ಕೂ ಏನು ಸಂಬಂಧ? ಅಸಿಸ್ಟೆಂಟ್ ಇಂಜಿನಿಯರ್, ಐ ಆಮ್ ಹ್ಯಾಪಿ ಟು ಟೆಲ್ ಯು, ಈ ಕಾಂಟ್ರಾಕ್ಟ್ನ ನಿಮಗೆ ಕೊಡಲಾಗಿದೆ. ಅದು ನೆನಪಿಕೊಡೆ, ನಮ್ಮ ಮನೆ ಕೆಡವಿದ ಹಾಗೆ ಇನ್ನೊಬ್ಬರ ಮನೆ ಕೆಡವಬೇಡಿ, ಆದರೆ ಎತ್ತಿನಿಸಿ. ಯಾಕೆ ಹೆಗರೆಗಾಡ್ತಾ ಇದ್ರು? ಯಾರಪ್ಪ? ವಿಷಯ ತಿಳಿದ ಮೇಲೂ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ನಿಮಗೆ ನಿಮ್ಮ ತಂಗಿ ನೋಡ್ಬೇಕು ಅಂತ ಅನ್ಸಲ್ವೇ? ಯಾವಾಗ ಹೋಗಿ ನನ್ನ ತಂಗಿ ನೋಡೇನೋ ಅಂತ ಅನ್ಸಿದೆ, ಆದರೆ ಅವಳ ಕಷ್ಟಕ್ಕೆ ನಾನಾಗಿಲ್ಲ. ಹೇಗೆ ಹೋಗಿ ನಾನೀಗ ಅವಳ ಮುಖ ತೋರಿಸ್ಲಿ? ಪಾಪ ತನ್ನ ಮಕ್ಕಳು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಲೋ ಏನು. ನೀವೇನು ಬೇಕು ಅಂತ ದೂರ ಆಗ್ಲಿಲ್ವಲ್ಲ, ವಿಧಿ ಹಾಗೆ ಮಾಡಿಸ್ತು. ಈಗ ನೋಡಿ, ಕಾಲ ಕಂಕಣ ಬಲ ತಾನಾಗಿಯೇ ಕೂಡ್ ಬಂದಿವೆ. ಹೋಗಿ ಕೊಟ್ಟು ಮಾತು ಉಳಿಸ್ಕೊಂಡು ನಿಮ್ಮ ತಂಗಿ ನೋಡ್ಕೊಂಡು ಬರೋಣ ಬನ್ನಿ. ಅದು ಸರಿ ಇಲ್ಲತ್ತು. ಅಕಸ್ಮಾತ್ ಚಂದ್ರು ಒಪ್ಕೊಳ್ದಿದ್ರೆ ಏನ್ ಮಾಡೋದು? ಓ ಅದು ಸರಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನು? ಮೊದ್ಲು ಮಧುನ ಅವ್ರ ಮನೆ ಕಳ್ಸೋಣ. ಅವ್ರು ಮಧು ನೋಡಿ ಇಷ್ಟಪಟ್ರೆ ನಾವು ಹೋಗೋಣ, ಇಲ್ಲಾಂದ್ರೆ ನಾವು ಹೋಗೋದ್ ಬೇಡ. ಏನಂತೀರಿ? ಅವ್ರ ಕಡೆ ಅತ್ತೆ 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 ಯಾರು ಬೇಕಮ್ಮ ನಿನ್ಗೆ? ಅದು ನಮ್ಮ ಅತ್ತೆ ಬೇಕಾಗಿತ್ತು. ಅತ್ತೆ ಯಾರು? ಅವ್ರ ಹೆಸರು ಸರಸಮ್ಮನವರು. ಸರಸಮ್ಮ ಅಂದ್ರೆ ನಾನೇ. ಹಾಗಾದ್ರೆ ನೀವೇ ನಮ್ಮತ್ತೆ? ಏನು, ನಾನು ನಿಮ್ಮತ್ತೆನಾ? ಏನಮ್ಮ ನೀನ್ ಹೇಳ್ತಾ ಇರೋದು? ಯಾರು ತಾಯಿ ನೀನು? ಓ ಐ ಆಮ್ ಸಾರಿ, ನಾನು ಗೋವಿಂದರಾಯರವ್ರ ಮಗಳು, ಮಧು ಅಂತ ನನ್ನ ಹೆಸರು. ಮಧು? ಮಧು ನಾನೇನು? ಅಯ್ಯೋ, ನಿಮ್ ಗುರ್ತೇ ಸಿಗ್ಲಿಲ್ವಲ್ಲೇ ನನಗೆ. ಒಳ್ಳೆ ಮಲ್ಗೆ ಬಳ್ಳಿ ಬೆಳೆದ ಹಾಗೆ ಬೆಳೆಸ್ಬಿಟ್ಟಿದೆಯಲ್ಲ. ಅದಿರ್ಲಿ, ಅಣ್ಣ ಅತ್ತಿಗೆಯಲ್ಲಿ ಅವ್ರು ನಾಳೆ ಬರ್ತಾರಂತೆ. ಸ್ವೀಟ್ಸ್ ಕೊಟ್ಬಾ ಅಂತ ನನ್ ಕರ್ಸಿದ್ರು, ತಗೊಳ್ಳಿ. ಒಂದು ನಿಮಿಷ ಬರ್ತೀನಿ. ಹೊರಗೆ ಬರ್ಬೇಡ, ಅಲ್ಲೇ ಇರು. ಇದೆಲ್ಲ ಯಾತಕ್ಕೆ? ಬಲಗಾಲು ಒಳಗ್ ಬಾ. ಬಲಗಾಲು ಒಳಗಿಟ್ಟು ಬರ. ಅಯ್ಯೋ, ನೀನ್ ಈ ಮನೆ ಭಾಗ್ಯಲಕ್ಷ್ಮಿ ಕಣೆ. ದೇವ್ರ ಹತ್ರ ದೀಪ ಹಚ್ಚಿದ್ದೆ, ನೀನ್ ಬಂದೆ. ದೇವ್ರು ನಿನ್ನ ಕಳಿಸಿದ್ದಾನೆ, ಬಾ ಒಳಗೋಗೋಣ. ಬಾಮ್ಮ ಬಾ. ಏನಾದ್ರೂ ತಿಂಡಿ ತಿಂತೀಯಮ್ಮ? ಹಾಗಂದ್ರೆ ಏನು ಬಿಡಿ, ಮೊದಲು ಮನೆಗೆ ಬಂದಿದೀಯ ಹಾಗಾಗನ್ಬಾರ್ದು ಚಿನ್ನ. ಬಾಯಿ ಸಿಹಿ ಮಾಡ್ಕೊ, ಬಂದೇ ಇರು. ಕೂತ್ಕೊಮ್ಮ. ಮಧು ತಗೋ, ननिष्टी चूर साकु थैंक यू फोटोदल्लिरोदु गुर्तिसलिल्वा आ फोटोदल्लिरो हुडुगी नीने नाना अरे चिक्क वयस्सिನಲ್ಲಿ ಎಷ್ಟು ಮುದ್ದಾಗಿದ್ದೀನಿ ನಾನು ನನಗೇನೋ ಈಗಲೇ ಚೆನ್ನಾಗಿದ್ದೀಯಾ ನೀನು ಥ್ಯಾಂಕ್ ಯು ನನಗೆ ಈ ಫೋಟೋ ಕೊಡಿ ಅತ್ತೆ ಪ್ಲೀಸ್ ಆ ಫೋಟೋ ಬೇಡಮ್ಮ ಬೇರೆ ಕೊಡಿ ಓಹೋ ನನಗೆ ಇದೇ ಫೋಟೋ ಬೇಕು ಅದೇ ಫೋಟೋನೇ ಬೇರೆ ಕೊಡ್ತೀನಿ ನೋಡ್ತಾ ಇರು ಕಾಫಿ ಮಾಡ್ಕೊಂಡು ಈಗಲೇ ಬರ್ತೀನಿ बंद्रा अयो नाचिके बागल तेरे नुब्बिड़ोदेनु याके प्राण तेगितीरी निमगे बेकागिदे नानु नोडि आई एम सारी प्लीज नीवु यारो नम्म कोसा लेक्चर अंत तिळ्कोंडु नानु तमाशे माड्बिड्तीनि इल्लांद्रे नीवु यारो अंत ननगे आवत्ते गोत्तु अय्यो अदे अदे प्लीज बन्नि ಏನಮ್ಮ इवरु नाके दिवस नन्न बेन्नक्तिदारे नानु इल्लिदे तिळ्कोंडु इल्लिगे बंद्बिट्टिदारे इवरु यारो अंत विचारिसि केळि हौदा ए यारो नीनु नम्म हुडुगे बेन्निंदे याको बिद्दिदीया हेळु नोडि कोडि चेन्नागि बार्सि सुबेड़ स्वंप मुर्त बिड़ती नन स्वंप मुर्द्रे मुंदे ऐनो कंड कंड हुड़गीरन्नेल्ल चंद्रू एट बित्तेनो चंद्रू अत्ते यारिवरु हौदु कणे मधु आ फोटोदल्लि नीनु हार हाक्ता इद्दनल्ल आ पुट्टु हुडुग अवने ई दोड्ड हुडुग अदु इवरु नाने निन्न चंद्र ई हट्टे हार आ पेपर इंदल्ल तोळिन हार मुत्तिन हार नन हिडिबेकाद्रे 100 ಕೆರೆ ನೀರು ಕುಡಿಬೇಕು ನೋಡೋಣ ಯಾರಿಗೆ ಯಾರು ನೀರು ಕುಡಿಸ್ತಾರೆ ಬೈ ಬೈ ಚಿಕ್ಕ ಕುಡಿಗೆಯಲ್ಲಿ ಹಾಗಿದ್ಲು ಹಾಗೆ ಇದ್ದಾಳೆ ಆಮೇಲೆ ಅತ್ತೆ ತಿಂದೆ ನಿಮ್ಮ ಮಗ ಜಾಣ ಅಲ್ಲ ಒಳ್ಳೆ ಕೋಣ ಏಟ್ ಬಿದ್ದು ಸೊಂಟ ಗಂಟೆ ಮುರಿತಾ ಜಾಗೃತೆಯಾಗಿ ನೋಡ್ಕೊಳ್ಳಿ ಅಂತ ಅಲ್ಲಿದ್ರೆ ನನಗೆ ಏಟ್ ಬಿಡುತ್ತೆ ಅಂತ ಓಡ್ ಬಂದ್ಬಿಟ್ಟೆ ಆಮೇಲೆ ಇಲ್ಲಿಗೆ ಬಂದು ನಾನು ತಿಂತಾ ಹೇಳ್ದೆ ನೀವೆಲ್ಲ ಕೇಳಿದ್ರಿ ನನಗೆ ತೋಗಿ ನಾನು ಕೈ ತೊಳ್ಕೊತೀನಿ ನೀನ್ ನನ್ನ ತಟ್ಟೆ ಇತ್ತು ಆಶ್ರಯ ನೀಡದೆ ನಿನ್ನ ಒಂಟಿಯ ಬಿಟ್ಟುಬಿಟ್ಟು ನಿನ್ನ ಬಾಳೆಗೆ ಮುಳ್ಳಾಗಿದ್ದೆ ನಾನು ಈಗ ನಿನ್ನ ಬಾಯಿನಲ್ಲಿ ಅಣ್ಣ ಅಂತ ಹೇಳಿಸ್ಕೊಳ್ಳೋಕ್ಕೂ ನಾಚಿಕೆ ಆಗುತ್ತೆ ಬೇಡಣ್ಣ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನನ್ನ ದುರದೃಷ್ಟಕ್ಕೆ ಯಾರೇ ನನ್ನ ಮಾಡ್ತಾರೆ ಹಳೆಯದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡಣ್ಣ ಇದೇನಿದಕ್ಕೆ ಸಂತೋಷ ಪಡೋ ಕಾಲದಲ್ಲಿ ಅಣ್ಣನ ಜೊತೆಯಲ್ಲಿ ನೀನು ಅಳ್ತಾ ಇದೆಯಲ್ಲ ಅಳಬೇಡಿ ಅದಕ್ಕೆ अरे सरसु निम धैर्य आगली निम ताळमे आगली नमगे यारू इल्लम्मा अय्यो इदेनिदु निम्मन्नेल्ल निल्से माताड्ता इद्दीनल्ल नन्न बुद्धिगे एनु हेळ्ळि नानु अदन्ने हेळबेकु अंतिद्ದೆ नानु इवळ कीमग श्रीनिवास अंत कांट्राक्टर ಈಕೆ ನನ್ನ ಹೆಂಡತಿ नमस्कार ಹೌದಾ ಬನ್ನಿ ಎಲ್ಲರೂ ಒಳಗೆ ಬನ್ನಿ ಬನ್ನಿ ಅಣ್ಣ ಬನ್ನಿ. ಅಂದಾಗೆ ನಿನ್ನ ಮಗನಲ್ಲಿ ಕಮಲಾತನ ಅವಳ ಹೆಸರು ಇಷ್ಟಿಲ್ಲ ಎಲ್ಲವಳು? ಅಯ್ಯೋ ಅವಳಿಗೆ ಒಂದು ಮಗು ತಾಯಿ, ಮೈಸೂರು ಕೊಟ್ಟಿದ್ದೀವಿ, ಹಳೆಯಂದ್ರ ಕಾಲೇಜ್ ಲೆಕ್ಚರರ್. ನಮಗೆ ವಿಷಯ ಅಲ್ಲ ಯಾಗಮ್ಮ ಗೊತ್ತಾಗ್ಬೇಕು, ಹೇಳೋರ್ ತಾನೆ ಯಾರು. ನಾನೇನ್ ಮಾಡ್ಲಿ ಅಣ್ಣ, ಚಂದ್ರನ್ ವಿಷಯ ನಿಮ್ಗೆ ಗೊತ್ತಿದೆಯಲ್ಲ, ತುಂಬಾ ಹಠವಾದಿ. ಗೊತ್ತಮ್ಮ ಗೊತ್ತಾಯ್ತಮ್ಮ, ಅನುಭವ ಆಯ್ತು. ನನ್ನ ಮೇಲೆ ಇನ್ನೂ ದ್ವೇಷ ಸಾಧಿಸ್ತಾ ಇದ್ದಾನಲ್ಲಮ್ಮ? ಹಾಗೇನಿಲ್ಲ ಅಣ್ಣ, ಚಂದ್ರು ಈಗ ಕಮಲು ಮದುವೆ ಆದ್ಮೇಲೆ ತುಂಬಾ ಬದಲಾಯಿಸ್ಬಿಟ್ಟಿದ್ದಾರೆ. ಅವನಿಗೆ ನಿನ್ ಮೇಲೆ ಒಂದೇ ಒಂದು ಸಿಟ್ಟು, ಅವನ ಜೊತೆಯಲ್ಲಿ ಆಟ ಆಡ್ಕೊಂಡಿದ್ದ ಮಧುನ ಕರ್ಕೊಂಡು ಹೋಗ್ಬಿಟ್ಟಲ್ಲ ಅದೇ. ಮಧುನ್ ಕಂಡ್ರೆ ಅಷ್ಟಿಷ್ಟ ಅವನಿಗೆ? ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆಗಿರೋ ಮದುವೆನ ಅವನಿನ್ನೂ ಮರ್ತಿಲ್ವಾ? ಮರೆಯೋದೆ, ಎಷ್ಟೇ ದ್ವೇಷ ಇತ್ತು ಆದ ಮದುವೆನ ಮರೆಯೋದಕ್ಕಾಗುತ್ತಾ? ಅದಕ್ಕೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಮಧು ಫೋಟೋನ. ರಾತ್ರಿ ಎಲ್ಲ ಇದನ್ನ ನೋಡ್ತಾ ಕೂತ್ಕೊಳ್ಳೋದೇ ಅವ್ರ ಒಂದ್ ಕೆಲಸ ಆಗಿಬಿಟ್ಟಿದೆ. ಅಣ್ಣ ನಾನೊಂದ್ ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅದೇನು ಹೇಳಮ್ಮ? ಮಧು ಈ ಮನೆ ಬೆಳಕು ದೀಪ ಆಗ್ಬೇಕು, ಅದೇ ನನ್ನ ಆಸೆ. ನಿನ್ನ ಮನಸ್ಸು ಇಷ್ಟು ದೊಡ್ಡದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಮದುವೆ ವಿಷಯ ಮಾತಾಡೋದಕ್ಕೆ ನಾವು ಬಂದ್ವು, ಆದ್ರೆ ಚಂದ್ರು ಎಲ್ಲಿ ಬೇಡ ಅನ್ಬಿಡ್ತಾನಂತೂ ನಮ್ಗೆ ಯೋಚನೆ ಆಗಿತ್ತು. ಈಗ ನಿನ್ ಮಾತು ಕೇಳಿದ್ಮೇಲೆ ನಮ್ಗೆ ಸಂತೋಷವಾಯ್ತಮ್ಮ. ನಿನ್ನ ಆಸೆನೇ ನಮ್ಮ ಆಸೆ. ಹಾಗಾದ್ರೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣಲ್ಲ? ಹಾಗಾದ್ರೆ ನಮ್ದೇನು ತಕರಾರ ಇಲ್ಲಮ್ಮ, ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡ್ಬಿಡೋದೇನೆ. ಏನಂತೀಯೇ? ಹೆತ್ತವರಿಗೆ ಮಗಳ ಮದುವೆ ನೋಡೋ ಭಾಗ್ಯಕ್ಕಿಂತ ಬೇರೆ ಏನಿದೆ? ನನಗೊಪ್ಪಿಗೆ. ನಾನ್ ಮದುವೆ ಆಗಲ್ಲ, ನಾನ್ ಮದುವೆ ಆಗಲ್ಲ. ನನ್ನನ್ನು ಕರೆದ ನನ್ ಮದುವೆ ನೀವೆಲ್ಲ ಹೇಗೆ ಫಿಕ್ಸ್ ಮಾಡ್ತೀರಿ? ನಾನು ಇನ್ನೂ ಓದ್ ಮುಗಿಸಿಲ್ಲ ಅನ್ನೋ ಪ್ರಜ್ಞೆ ಏನಾದ್ರಿದ್ಯಾ ನಿಮ್ಗೆ? ಮದುವೆ ಮಾಡಿಸೋದು ನೀನ್ ಓದ್ ಹಾಳಾಗ್ಲಿಂತಲ್ಲ ಕಣೆ, ಮದ್ವೆ ಆದ್ಮೇಲೆ ಓದು. ಯಾರು ಬೇಡ ಅಂತಾರೆ? ಎಲ್ರೂ ಒಪ್ಪಿಗೆನೂ ಇದೆ. ಮದ್ವೆ ಮಾಡಿಸೋದು ನೀನ್ ಕತ್ಕೊಯ್ಲಿ ಅಂತಲ್ಲ. ಕತ್ಕೊಯ್ತಾ ಇಲ್ಲಮ್ಮ, ಆದ್ರೆ ಗುಂಡಿಕ್ ಒಂದೇ ಸಾರಿಗೆ ನನ್ ಜೊತೆಲಿ ನನ್ನ ಆದರ್ಶದ ಬಾಲನ್ನೇ ಉಡಾಯಿಸ್ತಾ ಇದ್ದೀರಿ. ದಯವಿಟ್ಟು ನನ್ ಮಾತು ಕೇಳಿ, ಮೊದಲಿ ಮದುವೆ ನಿಲ್ಸಿ. ಫಿಕ್ಸ್ ಆಗಿರೋ ಮದ್ವೆನ ಅದ್ ಹೇಗಮ್ಮ ನಿಲ್ಸೋಕ್ ಸಾಧ್ಯ? ಯಾಕೆ ಸಾಧ್ಯವಿಲ್ಲ? ಏನಾದ್ರೂ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದೀರಾ? ಊರ್ ತುಂಬಾ ಡಂಗೋರ ಸಾರಿದೀರಾ? ಇಲ್ಲ ಪ್ರಮಾಣ ಏನಾದ್ರೂ ಮಾಡಿ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ? ಅದನ್ನ ಹೇಳಿ. ಕೊಟ್ಟು ಮಾತು ಉಳಿಸ್ಕೊಳ್ತೀವಿ ಅಂತ ಪ್ರಮಾಣ ಮಾಡಿದ್ವಿ, ಅದಕ್ಕೆ ನೀನು ಒಪ್ಪಿಗೆ ಕೇಳ್ತೀನಿ ಅಷ್ಟೇ. ಅಲ್ಲ ಮಧು, ನಿನ್ ಮದುವೆ ಚಿಕ್ಕ ವಯಸ್ಸಿನಲ್ಲಿ ಆಗೋಗ್ಬಿಟ್ಟಿದೆ. ಆಗಿರ್ಬಹುದು, ಆದ್ರೆ ಅದು ನನ್ನ ಒಪ್ಪಿಗೆ ನಡೆದಿದ್ದಲ್ಲಮ್ಮ. ನೀವ್ ಯಾವಾಗ ಕೊಟ್ಟ ಕೆಟ್ಟ ಮಾತು ಉಳಿಸ್ಕೊಳಕ್ಕೆ ನನ್ನನ್ನ ಯಾಕೆ ಬಲಿ ತಗೊತ್ತಿದ್ರಿ? ಅಮ್ಮ ನೋಡಣ್ಣ, ನಾನಿನ್ನು ಓದ್ಬೇಕು ಅಂತಿದ್ದೀನಿ, IAS ಪಾಸ್ ಮಾಡ್ಬೇಕು ಅಂತಿದ್ದೀನಿ. ಯಾವ ಗಂಡಸು ನೆರಳಲ್ಲೂ ಬಾಳ್ದೆ ನನ್ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ ಜೀವನನ ಸಂಪೂರ್ಣವಾಗಿ ಸಮಾಜ ಸೇವೆಗೆ ಮುಡುಪಾಗಿರ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಆಗ್ಲಿ, ಮೊದ್ಲು ಸಂಸಾರಿಯಾಗು, ಆಮೇಲೆ ಸಮಾಜ ಸೇವೆ ಮಾಡು. ಯಾರು ಬೇಡ ಅಂತಾರೆ? ಸಂಸಾರಕ್ಕೆ ಗುಲಾಮಳಾದ ಮೇಲೆ ಸಮಾಜ ಸೇವೆ ಮಾಡೋದು ಎಲ್ಲಿಂದ? ಏನೇ ಆಗ್ಲಿ ನನ್ನ ಆಸೆ ಆದರ್ಶ ಸಾಯೋದಕ್ಕೆ ನಾನ್ ಖಂಡಿತ ಬಿಡೋದಿಲ್ಲ. ಮುಚ್ಚೆ ಬಾಯಿ, ನಾಲ್ಕು ಅಕ್ಷರ ಓದಿದ್ದೇನೆ ಅಂತ ತಲೆಯೆಲ್ಲ ಹಾಕ್ಬೇಡ. ಒಬ್ಬಳೆ ಮಗಳು ಅಂತ ನಿನ್ನ ಮುದ್ದಾಗಿ ಸಾಕಿದ್ದು, ಆವಾಗಿ ನಮ್ಮನ್ನೇ ಕುಟುಂಬ ಅಂತ ಅಲ್ಲ ಕಣೆ. ಮದುವೆ ಆಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರ್ಲಿ, ಸುಖವಾಗಿ ಬಾಳ್ಲಿ ಅಂತ ಕಣೆ. ಹೆಣ್ಣಂದ್ರೆ ಮದುವೆ ಮಾಡ್ಕೊಂಡು ಗಂಡನ್ ನೋಡ್ಕೋಬೇಕು, ಮಕ್ಕಳನ್ನ ಹೇರ್ಬೇಕು, ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಆ ಅಡಿಗೆ ಮನೆ ಕಚ್ಚಲ್ಲ ತಾಯ್ಬೇಕು. ಹೆಣ್ಣಿಗೆ ಇಷ್ಟೇ ಅರ್ಥನಾ? ಅವಳಿಗಿಷ್ಟೇ ಅವಕಾಶನಾ? ಹೆಣ್ಣಿಗೆ ನೀನ್ ಕೊಟ್ಟಷ್ಟು ಅರ್ಥ ಇದೆ, ಅವಕಾಶನೂ ಇದೆ. ಅದ್ರಲ್ಲಿ ಮನೆ ಮಕ್ಕಳು ಸಂಸಾರ ಮುಖ್ಯವಾದ್ದು. ನೀನ್ ಅದನ್ನೇ ತಿರ್ಸ್ಕರ್ತಿ ಎಲ್ಲಿ ಹೋಗ್ತಾ ಇದೆಯಾ ಗೊತ್ತಾ? ಸಾವಿಂದ ತುಂಬಿರೋ ಕತ್ಲೆ ಕೋಣೆಗೆ, ವಿಧವೆ ಮನೆಗೆ, ಸ್ಮಶಾನಕ್ಕೆ. ಹೌದು, ಸತ್ತವ್ರ ಸಮಾಧಿನ ಒಂದೇ, ಮದುವೆ ಇದ್ರ ಹೆಣ್ಣಿನ ಬಾಳು ಒಂದೇ. ಒಣಗಿಂತ ಒಂಟಿ ಮತ್ ಬಾಳು ನಿನ್ ತಲೆ ತುಂಬಾ ತುಂಬಿಕೊಂಡಿದೆ ಕಣೆ. ನೀನ್ ಏನೇ ಹೇಳಿದ್ರು ನಾ ತೀರ್ಮಾನ ಮಾಡಿದ್ದೀನಿ, ನಾನ್ ಮದುವೆ ಆಗಲ್ಲ ಆಗಲ್ಲ. ಏನಪ್ಪ? ಕೂತ್ಕೋ ಬಾಮ್ಮ. ಮಧು, ಇದು ನನ್ನ ಮರ್ಯಾದೆ ಪ್ರಶ್ನೆ. ನೀನು ನನ್ನ ಪ್ರೀತಿಯ ಅಭಿಮಾನದ ಮಗಳು, ಮದುವೆಯಾಗಿ ಅವರಿಗೆ ಕೊಟ್ಟು ಮಾತನ್ನ ನೀವು ಉಳಿಸ್ಕೊಡ್ಲೇಬೇಕಮ್ಮ. ಇಲ್ಲ ಅಂತಂದ್ರೆ ಇದುವರೆಗೂ ನಾನು ನಿನ್ನ ವಿರುದ್ಧವಾಗಿ ಏನಾದರೂ ಹೇಳಿದಿನಾ? ಇಲ್ಲ. ಏನಾದರೂ ನಡ್ಕೊಂಡಿದ್ದೀನಾ? ಇಲ್ಲಪ್ಪ. ಇದೊಂದು ಮಾತು ನಡ್ಕೊಡು ತಾಯಿ. ಮದುವೆ ಆಗ್ತೀನಪ್ಪ. ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಈಗ ಮದುವೆ ಆಗಿ ಹೊರಗೋದ್ರೆ ನನ್ ಕೊನೆ ಉಸಿರಿರೋವರೆಗೂ ಮತ್ತೆ ಈ ಮನೆ ಹೊತ್ತಲ್ಲಿ ನಾನು ತುಳಿಯಲ್ಲ. ಏನ್ರಿ ಹೀಗೆ ಹೇಳ್ಬಿಟ್ಟು ಹೋದ್ಲು? ಭಯ ಅದಕ್ಕೆ, ಅವಳ ಸ್ವಭಾವ ಗೊತ್ತಿಲ್ವೇ? ಹೆಣ್ಮಕ್ಳು ಮೊದಲು ಹೀಗೆ ಹಠ ಹಿಡಿತಾರೆ, ಹೆದರಿಸ್ತಾರೆ. ಮದುವೆ ಆದ 3 ತಿಂಗಳಿಗೆ ವಾಪಸ್ ಬಂದು ಅಮ್ಮ ಅಜ್ಜಿ ಆಗ್ತೀಯ ಇಷ್ಟಲ್ಲಿ ಅಂತಂತಾರೆ. ಹಾಗಾದ್ರೆ ಮದುವೆ ಮಾಡ್ಬಿಡೋಣ? ಕಣಿ ಕೇಳು, ತುಂಬೆ ಹೋಲ್ಗ ಊದ್ಬಮ್ಮ. ನನ್ನ ಜೀವನದಲ್ಲಿ ಹೂವಾಗಿ ಬಂದು ನನ್ನ ಬಾಳಿವನ್ನು ಅರ್ಥ ಬಿಟ್ಟಿದ್ದೀಯ. ಈ ಕ್ಷಣನ ನಿನ್ನನ್ನ ನಾನು ಯಾವತ್ತೂ ಮರೆಯದ ಹಾಗೆ ಮಾಡಿದ್ದೀಯ. ನೀನು ಹೀಗೆ ಸದಾಕಾಲ ಈ ಮನೆ ಬೆಳಕಾಗಿರ್ಬೇಕನ್ನೋದೇ ನನ್ನ ಆಸೆ. ಮಧು, ಮುಟ್ಟಬೇಡಿ ನನ್ನ. ಯಾಕೆ ಮಧು, ಏನಾಯ್ತು? ದೂರ ಇರಿ. ತಮಾಷೆ ಮಾಡ್ತಿದ್ದೀಯಾ? ತಮಾಷೆ? ನಿಮ್ಮ ಹತ್ರ ನನಗಿಂತ ತಮಾಷೆ? ಅಷ್ಟಕ್ಕೂ ನೀವ್ ಯಾರು ನನಗೆ? ನಾನಾ? ನಿನ್ ಚಂದ್ರು ಅಲ್ವಾ? ಚಂದಮಾಮ ಜ್ಞಾಪಕ ಇಲ್ವಾ? ನಾನ್ ಸೆನ್ಸ್. ಚಂದಮಾಮ ಯಾರಾದ್ರೂ ಮಕ್ಕಳು ಕೇಳಿ ಕತೆನ? ನೋಡಿ, ಯಾವತ್ತೋ ನಡೆದುವರ ಕತೆಗೆ ಅರ್ಥ ಹಚ್ಚಿ ನನ್ನನ್ನು ಹಿಡಿಯೋ ಪ್ರಯತ್ನ ಪಡಬೇಡಿ. ತಾಳಿ ಕಟ್ಟಿದ ಮಾತ್ರಕ್ಕೆ ನಾಯಿ ತರ ನಿಮ್ಮಿಂದ ಬಾಲ ಅಲರ್ಸ್ಕೊಂಡು ಬಂದು ನೀವ್ ಹೇಳಿದ್ದೆಲ್ಲ ಕೇಳ್ತೀನಿ ಅಂತ ತಿಳ್ಕೋಬೇಡಿ. ನಾನು ನಿಮ್ ಗುಲಾಮಳಲ್ಲ. ನಾನು ಹೇಳಿಲ್ವಲ್ಲ, ಯು ಆರ್ ಮೈ ಲೈಫ್, ಯು ಆರ್ ಮೈ ವೈಫ್. ಅಂದ್ರೆ ಜೀವನ ಸಂಗಾತಿ, ನನ್ನ ಬಾಳ ಹೂನಲ್ಲಿ ತುಂಬಿರೋ ಮಧು. ಅಂದ್ರೆ ಮಧು ನಾನು, ದುಂಬಿ ನೀವು. ಈ ಮಧು ಯಾವ ದುಂಬಿಗೂ ಸಿಗೋದಿಲ್ಲ. ನಿಜ, ನನ್ನ ಬಿಟ್ಟು ಅಲ್ವಾ? ಮಿಸ್ಟರ್ ಚಂದ್ರಶೇಖರ್. ಎಸ್ ಮಿಸ್ಟರ್ ಚಂದ್ರಶೇಖರ್. ಶಟ್ ಅಪ್. ನಾನು ಜೀವಂತವಾಗಿರ್ಬೇಕು ಅನ್ನೋ ಆಸೆ ನಿಮ್ಗಿಲ್ವೇ? ಇದೆ, ಇದೆ, ಖಂಡಿತ ಇದೆ. ನಾನ್ ಸತ್ರು ನೀನ್ ಬದುಕಬೇಕು, ಚೆನ್ನಾಗಿರ್ಬೇಕು ಅನ್ನೋ ದೊಡ್ಡ ಆಸೆ ಇದೆ. ಹಾಗಾದ್ರೆ ನಾನ್ ಜೀವಂತವಾಗಿರೋವರೆಗೂ ನೀವು ನನ್ನ ಮುಟ್ಟಬಾರ್ದು. ಮುಟ್ಟಬಾರ್ದು ಯಾಕೆ ಅಂತ ಹೇಳ್ಬೋದಾ? ನಿಮ್ಮ ಅವಶ್ಯಕತೆ ನನಗಿಲ್ಲ, ಅದಕ್ಕೆ. ಹಾಗಾದ್ರೆ ಈ ಮದುವೆಗೆ ಯಾಕೆ ಒಪ್ಕೊಂಡೆ? ನನ್ನ ಕರ್ಮಕ್ಕೆ, ಮನೆಯವರ ಬಲವಂತಕ್ಕೆ. ಬಲವಂತಕ್ಕೆ? ಹೀಗೀಗೆ ಅಂತ ನಮ್ಗೆ ಯಾರು ಹೇಳಿಲ್ವಲ್ಲ? ಕೇಳಿ ತಿಳ್ಕೊಳ್ಳೋ ಅಷ್ಟು ತಾಳ್ಮೆ ನಿಮ್ಗಿರ್ಲಿಲ್ಲ. ಹೇಳೋಕೆ ಒಂದು ಅವಕಾಶ ನನಗೆ ಯಾರು ಕೊಟ್ಟಿಲ್ಲ. ಅದಕ್ಕೆ ನನಗಿಂತ ಪರಿಸ್ಥಿತಿ. ನಾನು ಓದಿ ದೊಡ್ಡ ಆಫೀಸರ್ ಆಗಿ ನನ್ನ ಸ್ವಂತ ಕಾಲಲ್ಲಿ ನಿಂತ್ಕೋಬೇಕು, ಯಾವ ಗಂಡಸ ನೆರಳಲ್ಲೂ ಬಾಳ್ಬಾರ್ದು ಅಂತ ಎಷ್ಟೋ ಆಸೆಗಳಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ಎಲ್ರೂ ಸೇರಿ ನನ್ನ ಆಸೆ ಆಕಾಂಕ್ಷೆಗಳನ್ನ ಮಣ್ಣು ಪಾಲ್ ಮಾಡಿಬಿಟ್ರು, ಎಲ್ಲ ನಾಶನ ಹೊಡ್ಬಿಟ್ರು. ನೀವು ನನ್ನ ಆದಿಕೆ ಮುಳ್ಳಾಗ್ಬಿಟ್ರಿ. ಇಲ್ಲ ಮಧು, ನಾನು ನಿನ್ನ ಆಸೆ ಪಟ್ಟು ಮದುವೆ ಆಗಿದ್ದು ನೀನಿ ಮನೆಗೆ ನನಗೆ ಆಸರೆ ಆಗಬೇಕು ನಮ್ಮ ತಾಯಿಗೆ ನೆರವಾಗಬೇಕು ಅಂತಾನೆ ಹೊರತು ನಿನ್ನ ಆಸೆ ಆಕಾಂಕ್ಷೆಗಳನ್ನು ನೂರು ಮಾಡೋಕಲ್ಲ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಈಗ ತಾನೇ ನನಗೆ ಗೊತ್ತಾಗ್ತಾ ಇದೆ ನಿಜ ಹೇಳ್ತೀನಿ ಮಧು ನೀನು ನಿನ್ನ ಗುರಿ ಮುಟ್ಟೋದರಲ್ಲಿ ನಾನು ಖಂಡಿತ ಅಡ್ಡಿ ಬರೋದಿಲ್ಲ ಬದಲಾಗಿ ನಿನ್ನ ಜೊತೆಯಾಗಿರ್ತೀನಿ ಶೀಘ್ರದ ಗಿಡನ ಮುರಿದು ಮರ ನಡೋ ಮಾತಾಡಬೇಡಿ ನಿಮ್ಮಂತ ಗಂಡಸರು ತನ್ನ ಸ್ವಾರ್ಥ ಸಾಧಿಸಿಕೊಳ್ಳೋಕೆ ನಮ್ಮಂತ ಹೆಂಗಸರಿಗೆ ಸುಳ್ಳು ಭರವಸೆ ಕೊಟ್ಟು ಮೋಸ ಮಾಡಿದ್ದಾರೆ ಇಂಥದಕ್ಕೆಲ್ಲ ಕಟ್ಟಿಬಿದ್ದು ಬಾಳೋ ಹೆಂಗಸು ನಾನಲ್ಲ ಜೊತೆಯಲ್ಲಿ ಇರ್ತೀನಂದ್ರಲ್ಲ ಇರಿ ಆದ್ರೆ ಸ್ವಲ್ಪ ದೂರ ಇರಿ ನನ್ನನ್ನು ಮುಟ್ಟದೆ ಇರಿ ನಾನು ಹಾಕಿದ ಗೆರೆ ದಾಟದೇ ಇರಬೇಕು ಸರಿ ನನ್ನ ಮನಸ್ಸಿನಲ್ಲಿರೋದು ಆಗದೆ ಹೋದ್ರು ನಿನ್ನ ಆಸೆನಾದ್ರೂ ನೆರವೇರಲಿ ನಮ್ಮಿಬ್ಬರ ಮಧ್ಯೆ ನೀನ್ ಹಾಕಿದ ಈ ಕೆರೆ ನೀನಾಗಿ ದಾಟಿ ಬಂದು ನನ್ನನ್ನು ಮುಟ್ಟುವವರೆಗೂ ನಾನು ನಿನ್ನನ್ನು ಮುಟ್ಟಲ್ಲ ಈ ಗಂಡನಿಂದ ಈ ಹೆಂಡತಿಗೆ ಈ ಮೊದಲನೇ ರಾತ್ರಿಯ ಪ್ರೀತಿಯ ಕಾಣಿಕೆ ಮುಟ್ಟಲ್ಲ ಅಂತ ಮಾತನ್ನು ಕೊಟ್ಟೆ ಅದ್ರ ಹಾಳಾದ್ದು ಮನಸ್ಸು ಕೇಳಬೇಕಲ್ಲ ಮಧುನೇ ಇಲ್ಲ ಅಂದಮೇಲೆ ಮಂಚ ಯಾಕೆ ಅಲ್ವೇ ಮುಖ ಮರೆ ಮಾಡ್ತೀಯಾ ಆದ್ರೆ ನನ್ನ ಹೃದಯದಲ್ಲಿರೋ ಮುಖನ ಹೇಗೆ ಮರೆ ಮಾಡ್ತೀಯಾ First night. Good night. Madhu, Chandru. Bagel tegiditte banni atte. ಯಾಕೋ ಚಂದ್ರು ಮಂಚ ಬಿಟ್ಟು ನೆಲದ ಮೇಲೆ ಮಲಗಿದೀಯಾ ಮಧುಗೆ ಮೃದುವಾದ ಹಾಸಿಗೆ ಮೇಲೆ ಮಲಗಿ ಅಭ್ಯಾಸ ಇಲ್ಲ ಅನ್ಲು ಗಟ್ಟಿಯಾದ ನೆಲ ಇದೆಯಲ್ಲ ಮಲ್ಕೊ ಅಂದೆ ಮಲ್ಕೊಂಡ್ಬಿಟ್ಲು ಅಲ್ವೇನೆ ಅಮ್ಮ ನಿನಗೆ ನಿನ್ನ ಸೊಸೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ ಯಾವ ವಿಷಯನು ಅದೇ ಅವಳು ಮಹಾ ಜಿಪುಣಿ ಚಿಕ್ಕ ಹುಡುಗಿ ತರ ಪ್ರತಿಯೊಂದು ವಿಷಯಕ್ಕೂ ಹಠ ಮಾಡ್ತಾಳೆ ಹುಟ್ಟೆ ಬಿಟ್ಕೊಡೋದಿಲ್ಲ ಅಂತಾಳೆ ಚಂದ್ರು ಚಿಕ್ಕಂದ್ಲಿಂದ ಅವಳ ಸ್ವಭಾವನೇ ಹಾಗೆ ನಿನ್ನ ಕಂಡ್ರೆ ಪ್ರಾಣ ಬಿಡ್ತಾಳಲ್ಲ ಅಷ್ಟೇ ಸಾಕು ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ ನನಗೂ ನಿನ್ನ ರಾತ್ರಿನೇ ಗೊತ್ತಾಗಿತ್ತು ನನ್ನ ಕಂಡ್ರೆ ಸಾಕು ಪ್ರಾಣ ಬಿಟ್ಬಿಡ್ತಾಳೆ ನಿನ್ನ ಬರ್ತಾ ಬರ್ತಾ ತುಂಬಾ ಪೋಲಿ ಆಗಿಬಿಟ್ಟಿಯಲ್ಲೋ ಯಾರ್ಯಾರಿಗೂ ನನ್ನ ಬಂಡವಾಳ ಇಲ್ಲೆಲ್ಲ ಗೊತ್ತಾಗ್ತಾ ಇದೆ ಆದ್ರೆ ಮುಖ್ಯವಾಗಿ ಯಾರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ವೇ ಬಿಸಿ ಬಿಸಿ ಕಾಫಿ ಕಣೆ ಮಧು 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 ಏನು ಸ್ವಲ್ಪ ಮಧುನ ಕಳ್ಸು ಬೆನ್ನು ಉಜ್ಜಬೇಕು ಅಂತ ಹೇಳು ಮಧು ಚಂದ್ರು ಕರೀತಾ ಇದ್ದಾನೆ ನೋಡಮ್ಮ ಬೆನ್ನು ಉಜ್ಜಬೇಕಂತೆ ಹೋಗಿ ಅತ್ತೆ ನನಗೆ ನಾಚಿಕೆ ಆಗ್ತದೆ ಬರೋಲ್ಲ ಅಂತಂದ್ರೆ ನಾನು ಬಿಡೋದಿಲ್ವಲ್ಲ ಏನೋ ನಿನ್ನ ಅವತಾರ ಏನು ಚಂದ್ರ ಪೂರ್ಣಚಂದ್ರನಾಗಿ ನಿಂತಿದ್ದಾನೆ ಅದಕ್ಕೇನೀಗ ನಿನಗೆ ನಾಚಿಕೆ ಮಾನ ಮರಿ ಅದೇ ಒಂದೇ ಇಲ್ವೇನೋ ನಾನು ಅದನ್ನೆಲ್ಲ ಇಟ್ಕೊಂಡ್ರೆ ನೀನ್ ಅಜ್ಜಿ ಆಗೋದು ಹೇಗಮ್ಮ ಬಾರೆ ಮಧು ನಾನ್ ಬರಲ್ಲ ಹೋಗಮ್ಮ ಗಂಡನ ಬೆನ್ನು ನೀನು ಉದ್ದಿಸಿದೆ ಇನ್ನೇ ಉಜ್ಜಬೇಕು ಹೋಗು ಬಾರೆ ಬೆನ್ನುಜ್ಜು ಬಾರೆ ಅಂದ್ರೆ ಬಾರೆ ಬಾರೆ ಅತ್ತೆ ಬಿಡಿ ನನ್ನ ಬುದ್ಧಿ ಏನಾದ್ರಿಗೆ ನಿಮ್ಗೆ ಏನಂದ್ರೆ ನಿನ್ನ ಕೈ ಹಿಡಿದಕ್ಕೆ ಸಾರ್ಥಕವಾಯ್ತು ಮಧು ಮುಟ್ಬೇಡಿ ಮುಟ್ಟಿದ್ರೆ ಮುನಿ ಮುದುಡ್ಕೊಂಡೇ ಇರು ಅರಳಬೇಡ ಅರಳಿದ್ರೆ ದುಂಬಿ ನಾನು ಮಧು ಹೀರೋ ಕಾರ್ ಬಂದ್ಬಿಡ್ತೀನಿ ಅಲ್ಲ ಮಧು ಇಂಥ ಒಳ್ಳೆ ಗಂಡನ್ನ ಕಾಡಿಸಿ ಹೀಗೆ ಆಡಿಸೋಕೆ ಹೇಗ್ ಮನಸ್ಸು ಬರುತ್ತೆ ಅಂತ ಈ ಬಡ ಪ್ರಾಣಿ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಮಧು ಚಿಕ್ಕಂದರೆ ನಡೆದದ್ದನ್ನ ಜ್ಞಾಪಿಸಿಕೊಂಡು ನಿನ್ನನ್ನು ಕರೆದೆ. ಅಮ್ಮ ಅಲ್ಲಿದ್ರಲ್ಲ, ನಮ್ಮಿಬ್ಬರ ಮಧ್ಯೆ ಇರೋ ಒಡಕು ಅವಳಿಗೆ ಗೊತ್ತಾದ್ರೆ ನೊಂದ್ಕೋತಾಳೆ. ಅದಕ್ಕೆ ಅವಳ ಸಂತೋಷಕ್ಕೆ ನಾಟಕ ಆಗಿದೆ. ಐ ಆಮ್ ಸಾರಿ. ಇನ್ನೇನು, ಹೋಗು, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾಕೆ ಸರ್ ಒತ್ತಾರನ್ನ ಒಂಥರ ಮಕ ಮಾಡ್ಕೊಂಡು ನಗಾಡೋದು ಬಿಟ್ಬಿಟ್ಟು ಸಪ್ಪ ಕುಂತು ಬಿಟ್ಟಿದ್ದೀರಾ? ಇಲ್ವಲ್ಲ, ನನಗೇನಾಗಿದೆ? ಚೆನ್ನಾಗೇ ಇದ್ದೇನೆ. ಬಾಯಿನಾಗ ನಂಬ್ತೀರಾ? ಮಕ ಬ್ಯಾರೆ ವಿಷಯ ಹೇಳ್ತಾ ಐತೆ. ಏನ್ ಹೇಳ್ತಾ ಇದೆ? ಮನೆಯಾಗೆ ಹೆಂಗಸರು ಮುನಿಸ್ಕೊಂಡವ್ರೆ, ಗಂಡಸರು ಮೊಗದ ಕಾಣ್ತಾ ಐತೆ ನೋಡ್ಲಾ. ಅದೇನು ಭಂಗ ವಿಚಾರಿಸ್ಲಾ ರಂಗ ಅಂತ ಐತೆ. ಬಹಳ ತಿಳ್ಕೊಂಡಿದ್ದೀಯ. ನಾನು ಗುಡಿತ. ನೀವ್ ಯಾಕೆ ಹಿಂಗಿದ್ದೀರಾ? ಏನಾರು ಓದಿತಾ? ನಾಲ್ಗೆಗೆ ಎಲ್ ಬಿಲ್ಲ ನೋಡಿ ಒಳ್ಬಿಡ್ತು. ನೀವ್ ಹೇಳಿತಾ? ಅಲ್ಲ, ಹೆಂಗಸರು ಯಾಕೆ ಮುನ್ಸ್ಕೋತಾರೆ? ಹಿಡ್ಕೊಂಡು ಮುದ್ದಾಡ್ಲಿ, ವಿರೋಧಿ ಮಾಡ್ಲಿ ಅಂತ. ಅದಾದ್ಮೇಲೂ ಮುನ್ಸ್ಕೊಂಡವ್ರಿಗೆ ಏನ್ ಮದ್ದು? ಮುದ್ದ ಸಿಂಪಲ್ ಸರ್. ಬೈಕ್ ಆಗಿದ್ದಲ್ಲ ಕೊಡಿಸ್ತಾನೆ, ಯಾರಾದ್ರೂ ಕೊಡಬೇಡಿ ಸುಮ್ಕೆ ಕೊಡಿಸ್ತಾನೆ. ಆಮೇಕಿಂದ ಎದ್ದಾಗ್ಲಿಂದ ಮನೆಗಳ ಗಂಟ ಉಸಿರು ಬುರ್ದಂಗೆ ಹೊಗಳ್ತಾನೆ, ಹೋಯ್ತಾರೆ. ಆಮೇಕಿಂದ ಇದ್ದೇ ಇದೆಯಲ್ಲ, ರಾತ್ರಿ ಎಲ್ಲ ನಿದ್ದೆ ಇಲ್ದೆ ಒತ್ತಾಡೋ ಇಸ್ಯ, ಅದನ್ನ ನಿಮ್ಗೆ ನಾನು ಹೇಳ್ಕೊಡ್ಬೇಕಾ? ಭದ್ರೆ, ನಿನಗೆ ಇಚ್ಛೆ ಇಲ್ಲದಿದ್ದಲ್ಲಿ ತಂದೆ ಮನೆಗೆ ಹೋಗಲೇಬೇಡಮ್ಮ. ನಾನು ನಿನ್ನ ತಾಯಿಯ ತಂದೆಯಾಗಿರುತ್ತೇನೆ. ಮಗಳೇ, ನೀನು ನನ್ನ ಬಳಿಯಲ್ಲಿಯೇ ಇದ್ದು ಬಿಡು. ನಾನು ನಿನ್ನ ದುಃಖವನ್ನು ಖಂಡಿತವಾಗಿಯೂ ತೊಡೆದು ಹಾಕುತ್ತೇನೆ. ವಚ್ಚೆ, ನಿನ್ನ ಮನಸ್ಸು ಏನು? ಇದು ಇದು ಬಟ್ಟೆಗಳು, ಸೀರೆಗಳು ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ನಿನಗೆ ಮಧುಗೆ. ಕಾಂಜೀವರಂ, ಧರ್ಮಾವರಂ, ಗರ್ಮಾಗರಂ ಇಡೀ ಅಂಗಡಿನೇ ಕೊಂಡ್ಕೊಂಡು ಬಂದ ಹಾಗಿದೆಯಲ್ಲೋ. ನನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿರೋ ನಿಮ್ಮಿಬ್ಬರಿಗೋಸ್ಕರ ನಾನು ಇಷ್ಟೂ ಮಾಡದೆ ಹೋದ್ರೆ ಏನ್ ಪ್ರಯೋಜನಮ್ಮ? ಅಷ್ಟ್ಯಾಕೆ ಇಡೀ ಮಾರ್ಕೆಟಿಗೆ ಮಾರ್ಕೆಟೇ ಕೊಂಡ್ಕೊಂಡು ಬರ್ಬೇಕು ಅಂತಿದ್ದೆ. ಅದ್ರೇನ್ ಮಾಡ್ಲಿ, ಈ ನನ್ನ ಮಹಾರಾಣಿ ದಂತದ ಗೊಂಬೆ ನನ್ನ ಜೊತೆಯಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಇಷ್ಟೋ ತರೋದು ಸಾಧ್ಯವಾಯ್ತು. ತಗೋಮ್ಮ, ಹೋಗಿ ಉಟ್ಕೊಂಡ್ ಬಾ. ಹೋಗು ಈಗಲೇ. ಹ್ಞೂ, ನಾನು ನೋಡ್ಬೇಕಲ್ಲ, ಈಗಲೇ ಉಟ್ಕೊಂಡ್ ಬಾ. ಹೋಗು ಹೋಗು. ಮಧು, ಇದು ನಿನಗೋಸ್ಕರ. ನೋಡಿದ್ಯಾ, ಈ ಬಣ್ಣ ನಿನ್ನ ಮೈ ಬಣ್ಣಕ್ಕೆ ಎಷ್ಟು ಚೆನ್ನಾಗಿ ಒಪ್ಕೊಳ್ಳುತ್ತೆ ಅಂದ್ರೆ ಬೇಗ ಬೇಗ ಉಟ್ಕೊಂಡು ಬಾ. ಹೋಗು, ಆಚೆ ಹೋಗ್ಬರೋಣ. ನಾನು ಇದನ್ನ ಉಟ್ಕೊಳ್ಳೋದಿಲ್ಲ, ಇಲ್ಲಿಗೆ ಬರೋದು ಇಲ್ಲ. ಮತ್ತೆ ಸೀರೆ ನಾನೇನ್ ಮಾಡ್ಲಿ? ನೀವೇ ಉಟ್ಕೊಳ್ಳಿ. ಹೊಟ್ಲಲ್ಲ, ನನ್ನ ಹೆಜ್ಜಿನದ್ದು ನನ್ನ ಮೊದ್ದು ಕೆಲಸ ಮಾಡ್ಲಿಲ್ವಾ? ರೋಗ ಹೆಚ್ಚಾಯ್ತು ಹೊರತು ಕಡಿಮೆ ಆಗ್ಲಿಲ್ಲ ರಂಗ. ಹಂಗ ಹಂಗಾರೆ ಇನ್ನೊಂದು ಮದ್ದೈತೆ, ಅದನ್ನ ಮಾಡ್ಬಿಡಿ, ಎಲ್ಲ ಸರ್ ಹೋಯ್ತೈತೆ. ನಿನ್ನ ಮದ್ದು ಬೇಡ, ಏನೂ ಬೇಡ. ನಿನ್ನ ಮದ್ದು ಏನಿದೆಯೋ ಅದೆಲ್ಲ ಒಟ್ಟಿಗೆ ನಿನ್ನ ಹೆಂಡತಿಗೆ ಕೊಡು. ಈಟ್ಗೆ ಓಟ್ ಕೋಪ ಮಾಡ್ಕೊಂಡ್ರೆ ಹೆಂಗೆ? ಇದೊಂದು ದಪ. ನನ್ನ ಮಾತು ಕೇಳಿ, ಹೆಣ್ಣು ಒಲಿಲಿಲ್ಲ ಅಲ್ಲ, ನಂಗೆ ನಂಗೆ ಎಳ್ ಮುಂಡೆ ಮಗನೇ ಹೇಳ್ಬಿಡಿ. ಸರಿ, ಅದೇನು ಹೇಳು? ಅಮ್ಮ ಅವರು ಮುನಿಸ್ಕೊಂಡವ್ರಲ್ವಾ, ನೀವು ಮುನಿಸ್ಕೊಂಬಿಡಿ. ಯಾಕೋ ಚಂದ್ರು, ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು? ಹೊಸದಾಗಿ ಮದುವೆ ಆದವರು ಇಬ್ರು ನನಗಂತ ನಾಲ್ಕು ಮಾತಾಡ್ಬಾರ್ದಾ? ಯಾಕೋ ಯಾಕೋ ಚಂದ್ರು ಹಬ್ಬಕ್ಕೆ ಕೈ ತೊಳಿತಾ ಇದೆಯಲ್ಲ, ಊಟ ಮಾಡೋದಲ್ವೇನೋ? ಅಷ್ಟಲ್ಲ, ನೀನೇ ಊಟ ಮಾಡದೆ ಹೋದ್ರೆ ಮಾಡಿಟ್ಟಿರೋದನ್ನೆಲ್ಲ ಬೇರೆ ಯಾರು ಊಟ ಮಾಡ್ತಾರೆ ಹೇಳು? ಕಪ್ಪೆ ಚಿಪ್ಪೊಳಗೆ ಮುತ್ತನ್ನ ಬಚ್ಚಿಟ್ಕೊಂಡಿದ್ದಾಳಲ್ಲ, ಅವಳ ಬಾಯಿ ತೆಗೆಸಿ ತುಂಬಿಸು. ಚಂದ್ರು, मुख ತೊಳಿತಾ ಇದೀಯಾ? ಅದು ಮಲ್ಕೊಳ್ಳೋಕೆ ಮುಂಚೆ ನನಗೆ ಮುಖ ತೊಳೆದ ಅಭ್ಯಾಸ. ಅದಕ್ಕೆ ಮಧು ನಿಜ ಹೇಳಿ ಯಾಕೊಂತರ ಐತಿ? ಚಂದ್ರು ಏನಾದ್ರು ಅನ್ನ? ಚಚೆ ಹಾಗೆ ಏನಿಲ್ಲ ಅತ್ತೆ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ ಅಂದಮೇಲೆ ನೀವಿಬ್ರು ಯಾಕೆ ನಗ್ನಗ್ತಾ ಮಾತಾಡ್ತಾ ಇಲ್ಲ? ನಗ್ನಗ್ತಾ ಮಾತಾಡ್ತಾ ಇದೀವಿ ನೋಡಿ, ಎಷ್ಟೊಂದು ನಗ್ತಾ ಇದ್ದೀನಿ ನಾನು. ಈಗೇನು ಮಾತಾಡ್ಬೇಕಷ್ಟೇ ತಾನೇ, ಇರಿ ಬಂದೆ. ಏನಂದ್ರೆ ನೋಡಿ, ನಾವಿಬ್ರು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇಲ್ಲ ಅಂತ ಅತ್ತೆ ಹೇಳಿದ್ರು. ಆಶ್ಚರ್ಯ ಅಲ್ಲ, ಇಬ್ರು ನಗ್ನಗ್ತಾ ಮಾತಾಡ್ತಾ ಇದೀವಿ ತಾನೆ? ನಗ್ತೀವಿ, ಮಾತಾಡ್ತೀವಿ, ಯಾರು ಇಲ್ಲ ಅಂದವ್ರು. ಈಗ ಮಾತಾಡ್ತಾ ಇದ್ದೀವಲ್ಲ ಮೌನವಾಗಿ, ಆದ್ರೆ ಅಮ್ಮನಿಗೆ ನಮ್ಮ ಮೌನದ ಮಾತು ಹೇಗ್ ಗೊತ್ತಾಗೋದು? ಇನ್ನಷ್ಟು ಬುದ್ಧಿವಂತೆ ಅಲ್ವಲ್ಲ? ನೋಡಿ ನೋಡಿ, ನಿಮ್ ಮಗ ಜೋಕ್ ಮಾಡ್ತಾ ಇದ್ದಾರೆ. ವೆರಿ ಫನ್ನಿ. ಏನಾಯ್ತು? ಪಾಪ ಮುತ್ತಾಗಿ ಬೆಳೆದ ಹುಡುಗಿ, ನೀನೇ ಎಲ್ಲೋ ಒಟ್ಟು ಒಟ್ಟಾಗಿ ನಡ್ಕೊಂಡಿದ್ದೀಯ ಅಂತ ಕಾಣುತ್ತೆ. ಅದಕ್ಕೆ ಅವಳ ಮನಸ್ಸಿಗೆ ನೋವಾಗಿದೆ. ಹೋಗಿ ಅಣ್ಣನ ಮನೆಯಲ್ಲಿ ಬಿಟ್ಟು ನೀನು ಸಂತೋಷವಾಗಿ 4 ದಿವಸ ಇದ್ಬಿಟ್ಟು ಬಾ. ನೋಡಿ, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಪ್ಲೀಸ್ ನಾನು ಹೋಗ್ತೀನಿ. ಏನಾಗಿದೆ ನಿನಗೆ? ಯಾಕೆ ಆಡ್ತಾ ಇದೀಯಾ? ಇವತ್ತಲ್ಲ ನಾಳೆ ನೀನು ಅರ್ಥ ಮಾಡ್ಕೊಳ್ತೀನಿ ಅನ್ಕೊಂಡೆ. ಇಟ್ಸ್ ಗೆಟಿಂಗ್ ವರ್ಸ್ ಅಂಡ್ ವರ್ಸ್. ನೋಡು ಮಧು, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಾನು ಇವತ್ತಿನಿಂದ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಡ್ರಾಪ್ ಮಾಡ್ತೀರಾ ನಿಮ್ಮ ಕಾರಲ್ಲಿ? ಕಾರ್ ಇರೋದು ನನ್ನ ಸ್ವಂತಕ್ಕೆ, ಸ್ವಂತದವರಿಗೆ, ಸ್ವಂತ ಆಗದೆ ಇರೋರಿಗಲ್ಲ. ಬಸ್ ಸಾರಿಗೆ ಸಾಕು ಅಂತ ಕಾಣೋದು. ಮಧು, ಚಂದ್ರು ಇಬ್ರು ತಿಂಡಿ ತಿನ್ನೋದಕ್ಕೆ ಬನ್ನಿ. ನಂಗೆ ತಿಂಡಿ ಬೇಡಿಯತ್ತೆ. ನಾನಿವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಏನೇ ಮಧು ಇದು, ಮದುವೆ ಆದ್ಮೇಲೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ಬಿಟ್ಟು ಕಾಲೇಜ್ಗೆ ಹೋಗ್ತೀಯಾ? ಅದು ಓದುವಾಗಲೇ ನನ್ನ ಸಂಸಾರಕ್ಕೆ ತಳ್ಳಿಬಿಟ್ರು. ಅದಕ್ಕೆ ಈಗ ಓದಕ್ ಹೋಗ್ತಾ ಇದ್ದೀನಿ. ಓದ್ ಮುಗಿಸಿದ್ಮೇಲೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತೀನಿ. ಆದ್ರೆ ಮಧು, ಈಗ ನೀನು ಓದುವಂತ ಅಗತ್ಯ ಏನಿದೆಯಮ್ಮ? ಇದೇ ಅತ್ತೆ, ದುಡ್ದು ಸಂಪಾದನೆ ಮಾಡಿ ನನ್ನ ಸ್ವಂತಕ್ಕೆ ಅಂತ ಒಂದು ಕಾರ್ ತಗೋಬೇಕು. ಅದಕ್ಕೆ ಸರಿ ಸರಿ ತಗೋವಂತೆ ಬಾ, ತಿಂಡಿ ತಿನ್ನು. ಬೇಡ ಅನ್ಬೇಡ. ಬೇಡಿ ಅತ್ತೆ, ಬಾಯಿ ಮುಚ್ಕೊಂಡಿರೋ ಕಪ್ಪೆ ಚಿಪ್ಪು ಹೇಗ್ ತಿನ್ನುತ್ತೆ ಆ ಅಂತ ಬಾಯಿ ಬಿಟ್ಕೊಂಡಿದ್ದಾರೆ ನೋಡಿ, ಅವ್ರಿಗೆ ತಿನ್ಸಿ. ಬಸ್ ಗೊತ್ತಾಗ್ತಾ ಇದೆ, ಬರ್ತೀನಿ. ಮಧು ಮಧು, ಬಂದ ಕಣೆ ಮದ್ವೆ ಮಾಡೋದು ಮನೇಲಿ ಅಂತ, ಉದ್ದಾದ ಮಕ್ಕಳನ್ನ ಹಡಿಲಿ ಅಂತ ಅಲ್ವೇನೆ? ಮೇಕಪ್ ಮಾಡ್ಕೊಂಡು ಕಾಲೇಜಲ್ಲಿ ಮೆರಿಲಿ ಅಂತಲ್ಲ. ಹೇಳ್ಬೋದು ಸುಲಭ ಏನೇ ಮಾಡ್ ತೋರ್ಸೋದು? ಕಣ್ಣಾರೆ ನೋಡೋಕ್ಕಾಗಿಲ್ಲ, ನಡೀತಾರ ಕತೆ नोड़ तुम अश्न तुम्कंडे नगुन हे तुमक निंता अय्य बड़ी मकद नंग नग इद्दे साका मधु मधुटे यंगव्रे ಮೊದಲನೇ ದಿನ ರಾತ್ರಿನೇ ಗಂಡು ಮನ್ಸಪ್ಸಿ ಗುಲಾಮಳಾಗ್ಬಿಟ್ಟ ಇಲ್ಲ ಈ ಮಧು ಯಾರು ಗುಲಾಮಳಾಗಲ್ಲ ಅಂತ ನನಗೆ ಗೊತ್ತಿಲ್ಲ ಸಾಯವರೆಗೂ ನಾನು ಮುಟ್ಟಬಾರದು ಅಂತ ಷರತ್ತು ಹಾಕಿ ಅವನ್ನ ದೂರ ಇಟ್ಟಿದ್ದೀನಿ ಬಸ್ ನನ್ನ ರಾಣಿ ಇಷ್ಟಕ್ಕೆ ಬಸ್ ಅಂತ ಸಾತ್ ನಡಿ ಸ್ವೀಟ್ ಕರ್ಸವಂತೆ ಸ್ವೀಟ್ ಅದು ಇವತ್ತು ಬೇಡ ಕಣೆ ನಾನು ದುಡ್ಡು ತಂದಿಲ್ಲ ದುಡ್ಡಿಲ್ವಾ ಇಲ್ಲ ನಿನ್ ಮೈ ಮುಡುಕ ಗುಡ್ನಿಲ್ಲ ಅಂತ ಹೇಳಿ ನಿನ್ನ ಯಜಮಾನ ದುಡ್ಡು ಕೊಡ್ನಿಲ್ವಾ ಏ ಪುಟ್ಟಿ ಅಕ್ಸಾಲಕ್ಕೆ ಹಂಗಂದ್ರೆ ಕಣೆ ಒಳ್ಳೆ ನಿಂಗೊಳ್ಳೆ ಲಾಯರ್ಗಿರಿ ಆಯ್ತಲ್ಲ ಜೀರ್ಣಾಯಿ ಬುದ್ಧಂಗ್ ಬಿಡ್ತಾವಳಲ್ಲ ಮೈ ಮೇಲೆ ರಾಗಿಣಿ ಇಷ್ಟಕ್ಕೆಲ್ಲ ಯಾರು ಜಗಳ ಆಡ್ತೀರಿ ಸ್ವೀಟ್ಸ್ ತಾನೆ ನಾಳೆ ನಾಳೆ ಖಂಡಿತ ಕೊಡಿಸ್ತೀನಿ ಬನ್ನಿ ಹೋಗೋಣ ಅರೆ ಸುಪ್ನಿಕಿ ನಂಗೆ 20 ರೂಪಾಯಿ ಬೇಕು ಯಾಕೆ ನನ್ನ ಫ್ರೆಂಡ್ಸ್ ಗೆಲ್ಲ ಸ್ವೀಟ್ಸ್ ಕೊಡಿಸಬೇಕು ಯಾವ ಸಂತೋಷಕ್ಕೆ ನನ್ನನ್ನು ಕಟ್ಕೊಂಡಿದ್ದಕ್ಕ ಇಲ್ಲ ಬಿಡ್ತಾ ಇರೋದಕ್ಕ ನೀವು ನನಗೆ ಕೊಟ್ಟಿದ್ದ ಮಾತನ್ನ ಉಳಿಸಿಕೊಂಡಿದ್ದಕ್ಕೆ ಅಂದೆ ಇದುವರೆಗೂ ನೀವು ನನ್ನನ್ನು ಮುಟ್ಟಿಲ್ವಲ್ಲ ಅದಕ್ಕೆ ಸ್ವೀಟ್ಸ್ಗೋಸ್ಕರ ಅಲ್ಲ 5 ದಿವಸದ ಬಸ್ ಕಾರಿಗೆ ಪದೇ ಪದೇ ಕೇಳಿದ್ರೆ ನನ್ನ ತಲೆ ತಿನ್ಬೇಡ ನಾನು ಸಂಪಾದನೆ ಮಾಡ್ತಿರೋದು ನನ್ನ ಸಂಸಾರಕ್ಕೋಸ್ಕರ ವಿಹಾರಕ್ಕೆ ಹೊರಟಿರೋ ನಿನ್ನಂತಹ ವಿಲಾಸನಿಗೋಸ್ಕರ ಅಲ್ಲ ನಿನಗೆ ನಿನ್ನ ಫ್ರೆಂಡ್ಸ್ ಬೇಕು ಅಂದ್ರೆ ನಿನ್ನ ಅಪ್ಪನ ಮನೆ ಇದೆ ನಾನು ಬೇಕು ಅಂದ್ರೆ ಈ ಮನೆ ಇದೆ मधु 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 याकम्म मधु कूग्ता इद्रू होग्ताने इद्यल्ल नानु कूगिद् केळिसलिल्वा इल्ल नन्न कूगु निम्मेल्लरिगू केळिसलिल्ल अंद मेले निम्म कूगु ननगे हेगे केळिसोके साध्य मधु ಏನಮ್ಮ ಇದು ಯಾಕೆ ಹೀಗೆ ಮಾತಾಡ್ತಿದ್ದೀ ನಾನು ಹೀಗೆಲ್ಲ ಮಾತಾಡ್ತಾ ಇರಲಿಲ್ಲ ಹೀಗೆ ಮಾತಾಡೋ ಹಾಗೆ ಮಾಡಿದವರು ನೀವು ನಾವಾ ನಾವೇನ್ ಮಾಡಿದ್ವಿ ಏನೂ ಇಲ್ಲ ಸಿಂಪಲ್ ಸಂಸಾರವನ್ನ ಸ್ಮಶಾನಕ್ಕೆ ನಾನು ತಳ್ಳಿಬಿಟ್ಟು ಮಧು ಕಾಲೇಜ್ ತಾನೇ ಹೋಗ್ತಾ ಇದೀಯಾ ಬಾ ಕಾರ್ ಡ್ರಾಪ್ ಮಾಡ್ತೀನಿ ಕಾರು ಬೇಡ ನಿನ್ ಕರುಣೆನೂ ಬೇಡ ಸತ್ತೋರ ಬಾಯಿಗೆ ನೀರು ಯಾಕೆ ಮಧು ಹೌದೇನು ಹೌದಮ್ಮ ಮದುವೆ ಆದ್ಮೇಲೆ ಆದ್ರೂ ಸರಿ ಹೋಗ್ತಾಳೆ ಅನ್ಕೊಂಡಿದ್ದೆ ಇನ್ನೂ ಹಠ ಬಿಟ್ಟಿಲ್ವಾ ಈಗೇನು ಮಾಡೋದು ನನಗೂ ಒಂದು ತೋರ್ತಾ ಇಲ್ಲಮ್ಮ ಈಗೇನ ನಮ್ಮ ಬಲವಂತವ ನಾವು ಮದುವೆ ಮಾಡಿದ್ವಲ್ಲ ಅದಕ್ಕೆ ನಮ್ಮ ಮೇಲೆ ಕೋಪ ಅವಳಿಗಷ್ಟೇ ಅದಕ್ಕೆ ಹೀಗೆಲ್ಲ ಮಾತಾಡ್ ಕಳ್ತಿದ್ದಾಳೆ ನೀನು ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ಬಾ 4 ದಿನ ನಮ್ಮ ಜೊತೆ ನಗ್ನಗ್ತಾ ಇದ್ರೆ ಸರಿ ಹೋಗ್ತಾಳೆ ಮಧು ನೋಡು ಯಾರು ಬಂದಿದ್ದಾರೆ ಅಂತ ಯಾರತ್ತೆ ಅವರು ಇದೇನಮ್ಮ ಹೇಗೆ ಕೇಳ್ತಾ ಇದೀಯಾ ನಿಮ್ ತಾಯಿ ಅತ್ತಿಗೆ ಅಲ್ಲ ಕಾಫಿ ಕೊಟ್ಟು ಕಳಿಸಿ ಮಧು ಯಾರು ತಾವು ಯಾರನ್ನ ಕರೆದಿದ್ದು ನಿನ್ನೆ ಕಣೆ ಮಧುನ ನನ್ನ ಮಗಳನ್ನ ಅತ್ತೆ ಅವ್ರಿಗೆ ಹೇಳಿ ನಾನೀಗ ಅವ್ರ ಮಗಳಲ್ಲ ಮಿಸಸ್ ಚಂದ್ರಶೇಖರ್ ಅಂತ ಮಧು ಮಧು ಬಾಗಿಸಿಗೆಮ್ಮ ಬಾಗಿಸಿಗೆ ನಿನಗೆ ಕೋಪ ಇದ್ರೆ ಬೇಕಾದ್ರೆ ನನ್ನ ಕೆನ್ನೆಗೊಂದು ಏಟು ಹಾಕು ತಾಯಿ ಸಂಬಂಧನ ಕಿತ್ತಾಕೋ ಮಾತಾಡ್ಬೇಡ ತಾಯಿ ಕಪಾಳಕ್ಕೆ ಹೊಡೆಯೋ ಹಕ್ಕು ಮಗಳಿಗಿಲ್ಲ ಅಂತ ಹೇಳುತ್ತೆ ಮಧು ಈಗೇನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯ ತಾಯಿ ಮನಸ್ಸು ನೋಯಿಸಬಾರ್ದು ಅವ್ರ ಕಣ್ಣಲ್ಲಿ ನೀರು ಹಾಕಿಸಬಾರ್ದು ನಿನಗೆ ಒಳ್ಳೇದಾಗೋಲ್ಲಮ್ಮ ಅತ್ತೆ ಅವ್ರ ಕಣ್ಣೀರ್ ಹಾಕ್ಬಾರ್ದು ಸಂತೋಷವಾಗಿರಬೇಕು ಅಂತ ತಾನೆ ನನ್ನ ಆದರ್ಶ ಎಲ್ಲ ಬಲಿ ಕೊಟ್ಟು ಎಲ್ಲರ ದುಃಖನ ನನ್ನ ಮಡಿಲಲ್ಲಿ ಕಟ್ಟಿಕೊಂಡು ನಾನು ಆ ಮನೆಗೆ ಹೊಸದಾಗಿ ಬಂದಿದ್ದು ದಯವಿಟ್ಟು ಈ ಮನೆಗೆ ಹೊಸದಾಗಿ ಅವರನ್ನು ಹೋಗೋಕೆ ಹೇಳಿ ಅತ್ತೆ ಮಧು ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಇದೆಯೇನೆ ನಿಮಗೆ ಅವರು ನಿನ್ನ ತಾಯಿ ಅನ್ನೋದನ್ನ ಮರಿಬೇಡ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ಅಂದ್ರೆ नानी ताय अते ताली कटिद मेले उळकोळोदु ताय अल्ल गंडर अंत नीवु केळिल्वेनु अवन्न होरडिस्तीरल्वा नीवु मधु बेड सरसु अवळ्ने अनबेड तप्पु नम्दु अवळ्न होत्तु हेत्तु प्रीतियिंद सागिदक्के ओळ्ळे मर्यादेने माड्बिट्लु अक्के हेत्तवळ्ने नीनु यारु अंत केळिबिट्लु नल्ल होसलदागे होगंबिट्लु ಹೋಗ್ತೇನೆ ಕಣೆ ಅತ್ತೆ ಏ ಮಧು ಏನಾಗಿದೆಯೇ ನಿನಗೆ ಹೆತ್ತ ತಾಯಿಗೆ ಅರಿಶಿನ ಕುಂಕುಮ ಕೊಟ್ಟು ಮರಳು ತುಂಬಿಸೋದನ್ನು ಬಿಟ್ಟು ಅವರೇ ಹೀಗೆ ಅವಮಾನ ಮಾಡಿ ಕಳಿಸಿಬಿಟ್ಟೆಲ್ಲ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರ್ತೀಯಾ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ದೇವರೇ ನೀನು ಹೀಗೆ ಆಗ್ತೀಯಾ ಅಂತ ನಾನು ತಿಳ್ಕೊಂಡಿರಲಿಲ್ಲ ನಾನೇನು ಮಾಡಲಿ ಹೆತ್ತ ತಾಯಿ ನಾನು ನನ್ನೇ ಹೊಸಲು ದಾಟಿ ಹೋಗುಂದಲ್ಲ ಹಾಗೆ ಹೇಳಬಹುದೇನ್ರಿ ತಪ್ಪಲ್ವೇನ್ರಿ ಪಾಪ ಅವಳೇನು ಅನ್ಬೇಡ ಕಣೆ ಪಾಪ ಅದೇನ್ ಮಾಡಿತು ತಪ್ಪು ನಂದು ನನ್ನ ದ್ವೇಷಿಸ್ತಾನೆ ಅಂತ ತಿಳಿದು ಕೂಡ ತಂಗಿ ಪ್ರೀತಿಗೆ ಕಟ್ಟಿಬಿದ್ದು ಮಗಳನ್ನ ಮದುವೆ ಮಾಡಿಕೊಟ್ಟೆ ನೋಡು ತಪ್ಪು ನಂದು ಅಪ್ಪ ಮನೆ ತುಂಬಿಸ್ಕೊಳ್ಳೋವರೆಗೂ ಒಳ್ಳೆ ಮನುಷ್ಯನಾಗಿ ನಾಟಕ ಆಡ್ಬಿಟ್ಟು ನಮ್ಮೇಲೆ ಸೇರ್ ತೀರಿಸ್ಕೊಳ್ಳೋಕೋಸ್ಕರವಾಗಿ ನಮ್ಮ ಮಗಳನ್ನ ನಮ್ಮೇಲೆ ಎತ್ಕಟ್ಟಿ ಅವಮಾನ ಮಾಡಿಸ್ತಾ ಇದ್ದಾನೆ ಇದೆಲ್ಲ ಒಂದೇ ಕಿತಾಪತಿ ಇಲ್ಲ ರೀ ಚಂದ್ರುದೇನ್ ತಪ್ಪಿಲ್ಲ ತಪ್ಪೆಲ್ಲ ಮಧುದೆ ಅವಳಿಗೆ ಬಲವಂತವಾಗಿ ಮದುವೆ ಮಾಡಿಸಿದ್ವಲ್ಲ ಆ ಕೋಪ ಅವಳಿಗೆ ಅದಕ್ಕೆ ಹೀಗೆಲ್ಲ ನಿಂದು ತಪ್ಪು ತಿಳ್ಬಳಕೆ ಅವನ್ ಯಾಕೆ ಅವಳಿಗೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಸ್ವಲ್ಪ ಯೋಚನೆ ಮಾಡಿ ಮಧು ಅವನ ವೈರಿ ಮಗಳು ಅಂದ್ರೆ ನನ್ನ ಮಗಳು ಅದಕ್ಕೆ ಇದನ್ನ ಹೀಗೆ ಬೆಳೆಯೋಕ್ ಬಿಟ್ರೆ ಗಿಣಿನ್ ಸಾಕಿ ಗಿಡದ ಕೈಲಿ ಕೊಟ್ಟಾಗುತ್ತೆ ಮಧುಗೆ ಚಂದ್ರು ಯಾಕೆ ಹಿಂಸೆ ಕೊಡ್ತಾನೆ ಅಂತ ನಿಮ್ ತಂಗಿನ ಯಾಕೆ ಒಂದ್ ಮಾತು ಕೇಳಬಾರ್ದು ಅವಳು ಕೇಳಿ ಏನು ಪ್ರಯೋಜನವೇ ಎಲ್ಲ ಇರೋದು ಅವನ್ ಕಪ್ಪಿ ಮುಷ್ಟಿ ಒಳಗೆ ಆ ಮುಷ್ಟಿನ ಬಿಡಿಸ್ತೀನಿ ಅವನು ಒಳ್ಳೆ ಮನುಷ್ಯನಾದ್ರೆ ಸರಿ ಇಲ್ದ ಹೋಯ್ತು ಅಂದ್ರೆ ಮೊದಲು ಕರ್ಕೊಂಡು ಬಂದು ಕಣ್ಣಲ್ಲಿಟ್ಟು ಸಾಕ್ತೀನಿ ಇಲ್ಲ ಮಾವ ನೀವು ತಪ್ಪು ತಿಳ್ಕೊಂಡಿದ್ದೀರಿ ನಿಮ್ ಮಗಳು ಸ್ವಂತ ತಾಯಿ ಜೊತೆ ಮಾತ್ರವಲ್ಲ ಈ ಮನೇಲಿರೋರ ಜೊತೆ ವಿಚಿತ್ರವಾಗಿ ನಡ್ಕೊಳ್ತಿದ್ದಾಳೆ ವಿಚಿತ್ರವಾಗಿ ನಡ್ಕೊಳ್ತಿದ್ದಾಳೆ ಕಾರಣ ಕಾರಣ ಮಧು ನಿಮ್ಮ ಮುದ್ದಿನ ಮಗಳು ಮಾವ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು ನಾನು ಒಪ್ಪೋದಿಲ್ಲ ನನ್ನ ಮಗಳು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಕರೆಯವಣ್ಣ ಅವಳು ನಿನ್ನ ಹತ್ರ ಕೆಟ್ಟಾಗಿ ನಡ್ಕೊಳ್ತಿದ್ದಾಳೋ ಅಥವಾ ನೀನವನ್ನ ಕೆಟ್ಟಾಗಿ ನಡ್ಸ್ಕೊಳ್ತಿದ್ಯೋ ಅಂತ ಗೊತ್ತಾಗತ್ತೆ ಕರೆಯವಣ್ಣ ಅವಳು ಮನೆಯಲ್ಲಿಲ್ಲ ಮಾವ ಕಾಲೇಜಿಗೆ ಹೋಗಿದ್ದಾಳೆ ಓದು ಮುಂದುವರಿಸೋಕೆ ಅವಳ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸೋಕೆ ನಾನು ಅವಳಿಗೆ ಯಾವ ಹಿಂಸೆನೂ ಕೊಡ್ತಾ ಇಲ್ಲ ಅವಳು ಇಷ್ಟಕ್ಕೆ ಅವಳನ್ನು ಬಿಟ್ಟಿದೆ ನೀವು ತಿಳ್ಕೊಂಡಿರೋ ಹಾಗೆ ನಿಮ್ಮ ಮೇಲೆ ಸೇಡ್ ತಿರ್ಸ್ಕೊಳ್ಳೋಕೆ ಅವಳಿಗೆ ಕಿರುಕುಳ ಕೊಡುವಷ್ಟು ಕಟುಕನಲ್ಲ ನಾನು ಅವಳಿ ಮನೆ ದೀಪ ಆ ದೀಪ ನಾರಿಸಿ ಕತ್ಲಲ್ಲಿ ಕೂತ್ಕೊಳ್ಳುವಷ್ಟು ಮೂರ್ಖನಲ್ಲ ನಾನು ನಿನ್ನ ಮಾತು ಅವಳು ವರ್ತನೆ ಯಾರು ಸರಿಯೋ ಯಾರು ತಪ್ಪೋ ಒಂದೂ ಅರ್ಥವಾಗದೆ ಓ ನನ್ನ ಮನಸ್ಸಿನ ನೆಮ್ಮದಿಯೇ ಹಾಳಾಗಿ ಹೋಗಿದೆಯಪ್ಪ ಚಂದ್ರು ಕಡೆದಾಗಿ ಹೇಳೋದು ನಾನು ಇಷ್ಟೇ ಅಪ್ಪ ಮಧು ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ ನಿನ್ನ ಮೇಲೂ ಅಷ್ಟೇ ಪ್ರೀತಿ ಇದೆಯಪ್ಪ ನೀವಿಬ್ರು ಚೆನ್ನಾಗಿ ಬಾಳ್ಬೇಕು ಅನ್ನೋ ಉದ್ದೇಶದಿಂದಲೇ ಕಡ್ದೂರದ ಸಂಬಂಧನ ಮತ್ತೆ ಕೂಡಿಸಿದ್ದು ಈ ಸಂಬಂಧ ಕೆಡದಾಗಿ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮಿಬ್ರು ಮೇಲೂ ಇದೆಯಪ್ಪ ತಿಳ್ಕೊ ಬರ್ತೀನಿ ಯಾಕೋ ಗೊತ್ತಿಲ್ಲ ಅರ್ಜೆಂಟಾಗಿ ಬರ್ಬೇಕಂತೆ ಅರ್ಜೆಂಟ್ ಏನಂತದ್ದು ಸರಿ ನೀನ್ ಯಾವ್ದಕ್ಕೂ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಅಂತ ಸೀರಿಯಸ್ ವಿಷಯ ಏನಾದ್ರು ಇದ್ರೆ ನನಗ್ ತಿಳಿ ನಂಬಿಡು ನಾನು ಬಂದ್ಬಿಡು ಆಯ್ತೇನೆ ಕಮಲು ಆಯ್ತಮ್ಮ ಬಂದೆ ಹೊತ್ತಾಯ್ತು ಬಾ ಅಣ್ಣ ಇನ್ನು ಬರ್ಲೇ ಇಲ್ವಲ್ಲಮ್ಮ बस बेरे टाइम आय्तु हौदल्ल एष्टोत्तिगे बरबेकागित्तु याके इन्नू बरलिल्ल इवनु ओंद निमिष अत्ते एनु कमलन जोतेगे नीवु होगलेबेका एरडे एरडु दिवसम्मा बेग बंद्बिड्तीनि याके इन्नू बरलिल्ल इवनु अत्ते नन्न मेले कोप एनिल्ल ताने अय्यो हुच्चि निन्न मेले एंत कोपने ನೀನು ಈ ಮನೆ ಗೃಹಲಕ್ಷ್ಮಿ ಕಣೆ ನೀನು ಚಂದ್ರು ನಗ್ನಗ್ತರ ಇರಬೇಕು ಅನ್ನೋದೇ ನನ್ನ ಆಸೆ ಅತ್ತೆ ಅದು ನೀವಿಲ್ಲದೆ ನಾವಿಬ್ರು ನಾನು ಹೇಗಿರಲಿ ನೋಡಿ ಅತ್ತೆ ದಯವಿಟ್ಟು ಹೋಗಬೇಡಿ ಪ್ಲೀಸ್ ನನ್ನ ಮಾತು ಕೇಳಿ ದಯವಿಟ್ಟು ಹೋಗಬೇಡಿ ಅದು ಕಮಲಾ ನನ್ನ ಮಾತು ಕಮ್ಮ ಅಮ್ಮನ ಕರ್ಕೊಂಡು ಹೋಗಬೇಡಮ್ಮ ಪ್ಲೀಸ್ ನಾನೇನ್ ಮಾಡ್ಲಿ ಅದಕ್ಕೆ ಅಮ್ಮನ ನೋಡ್ಲೇಬೇಕು ಅಂತ ಅವ್ರು ಹಿಂಸೆ ಮಾಡಿ ಕಳಿಸಿದ್ದಾರೆ ಒಂದು 4 ದಿವಸ ಅಷ್ಟೇ ಬಂದ್ಬಿಡ್ತೀವಿ ಹೆದರ್ಕೋಬೇಡಿ ಹೆದರ್ಕೆ ಇಲ್ಲ ಕಮಲಾ अर्थ आगल्ल अदु अत्ते इल्लदे ई मनेयल्लि नानोब्बळे हेगिरली नन दिक्के तोचल्ल एनु दिक्क तोचल्वा दिक्क तोर्सक्के अण्ण इर्तानल्ल ओंदु 6 दिवस आरामागिरि निनगे अर्थ आगल्ल अत्ते इल्लदे आरामागि मनेयल्लि हेगिरली नानु अण्णन केळि हेळ्ताने सुम्मने इरु तमाशे माडबेड अत्ते नन्न मातु केळि अत्ते दयविट्टु होगबेडि नीवु बे बंदुबिड्तीनम्मा अम्म अण्ಣ ಬಂದ ಅಣ್ಣ अरे ಏನು ಕಮಲಾ ಯಾವಾಗ ಬಂದೆ ಮಧ್ಯಾಹ್ನನೇ ಬಂದೆ ಎಲ್ಲಿ ನಿನ್ನ ಗಂಡ ಪುಸ್ತಕದೊಳ ಲೆಕ್ಚರರ್ ಅವರು ಬರಲಿಲ್ಲ ನನ್ನನ್ನೇ ಕಳಿಸಿದ್ರು ಹೇಗಿದ್ದೀಯಾ ಏನು ಸಮಾಚಾರ ಏನಿಲ್ಲ ಅಮ್ಮನ ಕರ್ಕೊಂಡು ಬಾ ಅಂತ ಅಷ್ಟೇ ಅಮ್ಮನ ಕರ್ಕೊಂಡು ಬಾ ಅಮ್ಮ ಊರಿಗೆ ಹೋಗ್ತಾ ಇದೀಯಾ ಹೌದು ಚಂದ್ರು ಅವರು ಅಷ್ಟೇ ಹೇಳಿ ಕಳಿಸಿದ್ದಾರೆ ಹೋಗ್ತಿದ್ರೆ ಬೇಜಾರ್ ಮಾಡ್ಕೋತಾರೆ 4 ದಿವಸ ಇದ್ದು ಬರ್ತೀನಿ ಅವರು ಹೇಳಿ ಕಳಿಸಿದಾರಾ ನೀನು ಹೇಳಿ ಕಳಿಸಿದ್ಯಾ ನಾನಾ ನಾನಲ್ಲಪ್ಪ ಅವರೇ ಹೇಳಿ ಕಳಿಸಿರೋದು ಇಲ್ಲನಾ ಅವರೇ ಹೇಳಿ ಕಳಿಸಿದ್ರು ಯಾಕೆ ನನ್ನ ಜೊತೆ ಬರಬಾರ್ದೇನೀಗ ನಿನ್ನ ಹಾಗೆ ನನಗೂ ತಾಯಲ್ವಾ ನನ್ನ ಜೊತೆ 4 ದಿವಸ ಇರಲಿ ಮಗನ ಮನೆಯಲ್ಲೇ ಯಾವಾಗಲೂ ಇರಬೇಕು ಅಂತ ಕಾನೂನೇ ನಿಲ್ವಲ್ಲ ಅಷ್ಟಕ್ಕೂ ಅದಕ್ಕೆ ನಿನ್ನ ಜೊತೆಲಿ ಇದಾರಲ್ಲ ಹಾಯಾಗಿರು ಯಾರಿದ್ರೇನು ಅಮ್ಮ ಇದ್ದ ಹಾಗಿರೋದಿಲ್ವಲ್ಲ ಅಮ್ಮ ನಿನ್ನ ಗಂಟ ಹೋಗಬೇಕಾ ಹೌದಪ್ಪ 5-6 ದಿವಸ ಇಲ್ಲ ಒಂದು ವಾರ ಅಷ್ಟೇ ಬಂದ್ಬಿಡ್ತೀನಿ ಕಮಲು ಸಾಮಾನು ತಗೊಳ್ಳೆ ಮಧು ಮನೆ ಕಡೆ ಜೋಪಾನ ಚಂದ್ರನ್ ಚೆನ್ನಾಗಿ ನೋಡ್ಕೋಬೇಕು ಬರ್ಲಾ ಬರ್ತೀನಪ್ಪ ನೀನಕ್ಕೆ ನಾವು ಹೋಗ್ತಾ ಇದ್ದೀವಲ್ಲ ಬಸ್ ಸ್ಟ್ಯಾಂಡ್ ವರೆಗೆ ಬರ್ತೀನಮ್ಮ ನಡಿಯಮ್ಮ ಹೋಗೋಣ ಹೋಗ್ತೀನಮ್ಮ ನಾನು ಬರ್ತೀನಿ ಬರ್ಲಾ ಚಂದ್ರು ಹೋಗ್ತೀಯಾ ಅಂತ ಕೇಳಿದೆ ಹೋಗ್ಬಿಟ್ಟು ಬರ್ತೀಯಮ್ಮ ಅಂತ ಕೇಳಿಲ್ವಲ್ಲೋ ಇನಿಷ್ಟರಲ್ಲಿ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದ್ದ ಮೇಲೆ ಹೋಗ್ಬಿಟ್ಟು ಬರ್ತೀಯ ಅಂತ ಯಾಕಮ್ಮ ಕೇಳಿದೆ ಏನ್ ಮಾಡ್ಲು ನಿಮ್ಮಿಬ್ಬರನ್ನ ಸೇರ್ಸೋಕೆ ನನಗೆ ಇರೋದು ಇದೊಂದೇ ದಾರಿ ಅದಕ್ಕೆ ನೀನ್ ಯಾಕಮ್ಮ ಹೋಗ್ಬೇಕು ಆ ಕಾಲ ಯಾವತ್ತು ಬರುತ್ತೋ ಯಾರಿಗೆ ಗೊತ್ತು ಬರುತ್ತೆ ಕಣು ಖಂಡಿತ ಬರುತ್ತೆ ನೀವಿಬ್ರು ನಗನಗ್ತಾ ಸಂಸಾರ ಮಾಡುವಾಗ ನಾನು ಬರ್ತೀನಿ ಅಲ್ಲಿವರೆಗೆ ಮಧುನ ಚೆನ್ನಾಗಿ ನೋಡ್ಕೋ ಅವಳ ಮನಸ್ಸನ್ನ ನೋಯಿಸ್ಬೇಡ ಸರಿನಾ ಅತ್ತೆ ಹೋಗಿದ್ರಲ್ಲಿ ನನ್ನ ತಪ್ಪು ಯಾವುದೂ ಇಲ್ಲ ಅತ್ತೆ ಹೋಗಿದ್ರಲ್ಲಿ ನನ್ನ ತಪ್ಪು ಯಾವುದೂ ಇಲ್ಲ उद्धार इतिया ಏನೈತೆ ಏ ಯಾಕೆ ಹೇಳ್ತಾ ಇದ್ದೀಯಾ ಪ್ಲೀಸ್ ಹೇಳೆ ಹೇಳ್ತೀನಿ ಅತ್ತೆ ಹೋಗಿದ್ರಲ್ಲಿ ನನ್ನ ತಪ್ಪು ಯಾವುದು ಇಲ್ಲ ಗೊತ್ತು ಮಧು ಅಮ್ಮ ಕಮಲನ ಮನೆಗೆ ಹೋಗಿದ್ದು ನಿಮ್ಮ ಮೇಲಿನ ಸೆಟ್ನಿನಲ್ಲ ನಾವಿಬ್ರು ಒಂದಾಗ್ಲಿ ನಾವಿಬ್ರು ಸೇರ್ಲಿ ಅಂತ ಅದಕ್ಕೆ ನೀನು ಹಾಕಿದ ಗೆರೆ ನೀನು ದಾಟಬೇಕು ಸತ್ಯ नीरे साथ तिंडी मारितिदीनि इदेल्ल उपचार ನನಗೆ ಬೇಕಾಗಿಲ್ಲ ಮಧು ನೀನು ಹಾಕಿದ ಗೆರೆ ನಿನ್ನ ದಾಟ್ತ್ಯಾ ಇಷ್ಟೇ ಕಣೆ ನಡೆದಿತ್ತು ನಾನು ಈಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಎಲ್ಲಾ ಗಂಡಸು ಒಂದೇ ಅಂತ ನೀ ತಪ್ಪು ತಿಳ್ಕೊಂಡಿದ್ಯಾ ನೀನು ಅವರ ಗುಲಾಮನ ಆಗಬಾರದು ಅಂತಿದ್ಯಾ ಆದ್ರೆ ಅವರ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ನಿನ್ನ ಗುಲಾಮನ ಮಾಡ್ಕೊತಿದ್ರು ಆದ್ರೆ ಅವರು ಹಾಗೆ ಮಾಡಲಿಲ್ಲ ನಿನ್ನ ಪ್ರೀತಿಯಿಂದ ಗೆಲ್ಲಬೇಕು ಅಂತ ನೋಡ್ತಾರೆ ಹೊರತು ಬಲತ್ಕಾರದಿಂದ ಅಲ್ಲ ಕಣೆ ಅರ್ಥ ಮಾಡ್ಕೊಳ್ಳೆ ನಿಮ್ಮವರು ಪರ್ಫೆಕ್ಟ್ ಜೆಂಟಲ್ಮನ್ ಕಣೆ ಅಷ್ಟೊಂದು ಪ್ರೀತಿಸೋ ಗಂಡಿನ ಹೆಂಡತಿ ನಾನಾಗಿದ್ದಿದ್ರೆ ನನ್ನ ಪ್ರಾಣನೇ ಕೊಡ್ತಿದ್ದೆ ಆ ಅದೃಷ್ಟ ನನಗೆ ಎಲ್ಲಿಂದ ಬರಬೇಕು ಹೇಳು ಅಂದ್ರೆ ಹೌದು ಕಣೆ ನೀನು ಇರೋ ಗಂಡನ್ನ ನಿರಾಕರಿಸ್ತಾ ಇದೀಯ ನಾನು ಇಲ್ಲದೆ ಇರೋ ಗಂಡನಿಗೋಸ್ಕರ ಕಾಯ್ತಾ ಇದ್ದೀನಿ ರಾಗಿಣಿ ಏನೇ ಹೇಳ್ತಾ ಇದೀಯಾ ನಿನ್ ಗಂಡ ನಿನ್ ಜೊತೆಗಿಲ್ವಾ ಹೇಳೆ ನಾ ಹೇಳ್ತಾ ಇರೋದು ಯಾರು ಗೊತ್ತಿಲ್ಲದೆ ಇರೋ ನನ್ನ ಜೀವನ ದುರಂತದ ಕತೆ ಕಣೆ 3 ವರ್ಷದಿಂದ ನಾನು ನಿನ್ನ ಹಾಗೆ ಹಠಮಾರಿ ಆಗಿದ್ದೆ ಗುಲಾಮ್ಲಾಗಲ್ಲ ಸಮಾಜ ಸೇವೆ ಮಾಡ್ತೀನಿ ಅಂತಿದ್ದೆ ನನ್ನೋರ್ ಬೇಸತ್ತು ಒಂದಿನ ರಾತ್ರಿ ನನಗ್ ಬೆನ್ನ ಹಾಕೋದವ್ರು इदूवरेगू वापस बरलिल्ल कणे बरलिल्ल अलबेड कणे अलबेड अलबेड नानु हागे नीनु बाळ ಆಗಬಾರದು ಅಂತ ಹೇಳ್ತಾ ಇದ್ದೀನಿ ಕಣೆ ಸೌಭಾಗ್ಯನ ಪಕ್ಕದಲ್ಲಿ ಇಟ್ಕೊಂಡು ಅದಾಗ್ಲಾಗಿ ಕೈ ಕಟ್ಕೊಂಡು ಕೂತ್ಕೋಬೇಡ ನಿನ್ನ ಮುಡಿ ಹೂ ಮುಡ್ಸಕ್ಕಾಗಿರೋರ್ನ ಕಳ್ಕೊಳ್ಳೋಕೆ ಮುಂಚೆ ಪಡ್ಕೋ ತಗೋ ಇದನ್ನ ಫೋನ್ ಮಾಡು ಮನೆ ಕರಿ ನಿನ್ನನ್ನೇ ಅರ್ಪಿಸ್ಕೋ ನೀನು ಹೀಗೆ ಮಾಡಲಿಲ್ಲ ಸದ್ಯಕ್ಕೆ ಒಂದ್ ರಾತ್ರಿ ಮನೆಗೆ ಬಂದಿಲ್ಲ ಅಷ್ಟೇ ಮುಂದೆ ಯಾವ ರಾತ್ರಿನೂ ಮನೆಗೆ ಬರೋದಿಲ್ಲ ನನ್ನ ಗಂಡನಾಗೆ ಕೈಗೆ ಸಿಗದೆ ಕಳ್ಳು ಹೋಗ್ತಾರೆ ಹೇಳು ಕಳ್ಳು ಹೋಗ್ತಾರೆ ಇದಾರಾ ಅವರೇ ಮಾತಾಡ್ತಾರೆ ಅದು ಅದು ಪ್ಲೀಸ್ ಮನೆಗೆ ಬನ್ನಿ ಅಲ್ಲ ಇವತ್ತು ಊಟಕ್ಕೆ ಮನೆಗೆ ಬನ್ನಿ ಬರ್ತೀನಿ ಮಾಡ್ದಲ್ಲ ಬಾ ಅಂತ ಅದಕ್ಕೆ ಖುಷಿಯಲ್ಲಿ ಮಧು ಊಟ ಬೇಡ ಮಧು ಹೇಳಿದ್ನಲ್ಲ ಊಟ ಬೇಡ ಮಾತಾಡ್ಬೇಡಿ ಬಿಡಿ ನನ್ನ ಬಿಡಿ ಬಿಡಿ ನನ್ನ अर्थम प्लीज प्रीति आड़द मत उड़स्कोक प्राण कोड्तारे हाके तेरे दाटदे कायता इर्तारे आदरे नीवु तारी बिडि नन्निंद दूर होगबेड नानु निन्न होगोके बिडोदिल्ल नन्निल्लि कट्ट हाकिबिट्टु एनु माड्तीरि मत्ते मत्ते नन्न देहक्के तिन्नो आसे अष्टे ताने अल्ल मधु हागल्ल आ होत्तिनल्लि एनायितु ननगे गोत्तिल्ल हेळिबिट्टे नन्न तप्पायितु क्षमिसु क्षमे सिगोदु निम्मंत मृಗಗಳಿಗಲ್ಲ ರೀ ಮನುಷ್ಯರಿಗೆ नन देहनेनो गेद्री आद्रे नन मनस्सन्न एंदू गेल्लोक्के साध्यविल्ल इष्टु दिवस नम्मिब्बर मध्य इद्दु ईग ताने बೀಳ್ತಿದ್ದ ಗೋಡೆನ निम्म कैयारे नीवे एत्ति निल्सिद्रि इन्नु आ गोडे कुसिदु बीळल्ल ಈ ಜನ್ಮದಲ್ಲಿ ನಾನು ನಿಮ್ಮವಳು ಆಗೋದಿಲ್ಲ ಮಧು ಮಧು ನಿಮ್ಮ ಪಾಲಿಗೆ ಸತ್ತೋದ್ರು ಅಂತ ತಿಳ್ಕೊಳ್ಳಿ ಮಧು ಹಾಲು ತಗೋ ನಿಂಗೆ ಹಾಲು ಬೇಡ ಇನ್ನೇನ್ ಬೇಕು ಒಂದು ತೊಟ್ಟು ವಿಷ ಬೇಕು ಅದು ಮಾತ್ರ ತಗೋ ಮಧು ನೀವು ನನ್ನ ಮುಟ್ಟಬೇಡಿ ನೀವು ನನ್ನ ಮುಟ್ಟದೇನೆ ಮುಳ್ಚಿಸಂಗಾಗುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ ಮಧು ನೀನು ನನ್ನ ದ್ವೇಷಿಸಿದ್ರು ಪರವಾಗಿಲ್ಲ आदरे नीनु चेन्नागिरबेकु अंद्रे मात्रे तगोबेकु मात्रे तगो हठ माडबेड सत्तवळिगे मात्रे याके संजीवनी तंदुकोडि बदुक्तीनि मात्नल्ले नन्नन्न चुच्चि चुच्चि कोल्तिद्या मुरिदु होದ್ದನ್ನ दयविट्टु मर्तुबिडु मरिबेकु निम्मन्न ई संसारन्न एल्ल मर्तुबिड्तीनि ಎಲ್ಲ ಮರೆತಿಬಿಡ್ತೀನಿ ನಾನು ಎಲ್ಲರನ್ನು ಮರೆತಿಬಿಡ್ತೀನಿ ಮಧು 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 ಡೋಂಟ್ ವರಿ ಮಿಸ್ಟರ್ ಚಂದ್ರು ज्वर नार्मल बंदे ऐनो मन कच्चारे अन्सते तक इन्नेरडु दिन बिट्टु मत्ते बंद नोड्तीनि थैंक यू डॉक्टर समाधान माड्कोळ्ळि इष्टे आदि तप्पु माडिद्दु निन्न गंड ताने अष्टक्के याके ಹೀಗೆ ಕೂರ್ತಿದ್ದೀಯಾ गंड ಅವ್ರು ನಿಜವಾಗ್ಲೂ ನನ್ನ ಗಂಡನೇ ಆಗಿದ್ರೆ ಮೃಗದ ತರ ನಡ್ಕೋತಾ ಇರಲಿಲ್ಲ ನೀನೇ ಹೇಳಿದಾಗ್ಲಿ ನಿನ್ನ ಗಂಡ ಇದ್ದಾಗ ಯಾವತ್ತಾದ್ರೂ ನಿನ್ನ ಹತ್ರ ಈ ತರ ನಡ್ಕೊಂಡಿದ್ರ ಇಲ್ಲ ಮತ್ತೆ ಇಂಥ ಮೃಗನ್ನ ನನ್ನ ಗಂಡ ಅಂತ ಹೇಗೆ ಒಪ್ಕೊಳ್ಳಿ ಅದು ಅವಾಗ ಅವ್ರಿಗೆ ಬೇಕಾದ್ದು ನನ್ನ ಪ್ರೇಮ ಪ್ರೀತಿ ಪೂಜೆ ಅಲ್ಲ बरी नेह नहीं प्रीति प्रेम बयस्तार इला देह बयस्तार प्रेमने बयसोदु निज आद्रे प्रेमद इन्नोंदु मुख काम इवेरडू तावाग हरिदु बंदु सेरो संगमने संसार कणे ಸಾವಾಗ ಹರಿದು ಬಂದು ಆದ್ರೆ ಆದ್ರೆ ಬಲವಂತದಿಂದ ಬಲ್ವಲ್ಲ ರಾಗಿಣಿ ಅದು ಇದು ಬಲವಂತ ಅಲ್ಲ ಕಡೆ ಆಕಸ್ಮಿಕ ಅಷ್ಟೇ ಆಕಸ್ಮಿಕ ಅಲ್ಲ ಅಪಘಾತ ಉದ್ದೇಶಪೂರ್ವಕವಾದ್ದು ನನ್ನನ್ನು ಗುಲಾಮಳಾಗಿ ಮಾಡ್ಕೊಳ್ಳೋಕೆ ಹೊಡಿತು ತಂಚು ಅದೇನ್ ನಾನಂತೂ ಅವ್ರ ಗುಲಾಮಳಾಗಲ್ಲ ನೆವರ್ ನೆವರ್ ಇನ್ ಮೈ ಲೈಫ್ ನಿಮಗಾದ ಸರಿ ಇಲ್ಲ ನೋಡು ನೀವಿಬ್ರು ಒಟ್ಟಿಗೆ ಸೇರಲಿಲ್ಲ ಅಂದ್ರೆ ಸಂಸಾರ ಸಾಗರ ಪಾಲಾಗುತ್ತೆ ಆಮೇಲೆ ನೀನ್ ಬೇಯಿಸಿದ್ರು ಸಂಸಾರ ಸುಖ ಸಿಗೋದಿಲ್ಲ ಕಣೆ ಬೇಕಾಗಿಲ್ಲ ಸಂಸಾರ ನನ್ನ ಪಾಲಿಗೆ ಆವತ್ತೇ ಸತ್ತೋಯ್ತು ಕಣೆ ಈಗ ಉಳಿದಿರೋದು ಒಂದೇ ಒಂದು ವಿದ್ಯಾಭ್ಯಾಸ ಅದನ್ನ ಮುಂದುವರಿಸ್ತೀನಿ ನನ್ನ ಆಸೆ ಪೂರೈಸ್ತೀನಿ ಅದು ಬೇಡ ಕಣೆ ನಡೆದಿದ್ದು ಕೆಟ್ಟ ಕನಸು ಅಂತ ಮರ್ತು ಬಿಡು ತಪ್ಪು ಮಾಡಿದ್ದಾರೆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಓದ್ಕೊಳ್ಳಿ ನೀನು ಪರಿಸ್ಥಿತಿನ ಅರ್ಥ ಮಾಡ್ಕೊ ನೀವು ದುಡುಕ್ಬಿಟ್ರಿ ಬೆಳಗೋ ದೀಪನ ಬಿರುಗಾಳಿಗೆ ಒಡ್ಬಾರ್ದಾಗಿತ್ತು ಅಪರೂಪ ಚೆನ್ನಾಗಿದ್ಯಾ ಏನಮ್ಮ ಮದುವೆ ನೋಡಕ್ ಬಂದ್ಯಾ ಅವಳ ಗಂಡನ ಮನೆಯಲ್ಲೇ ಇದ್ದಾಳೆ ನಂಗೆ ಗೊತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ನನ್ನ ಹತ್ರ ಬಿಟ್ಟಾಗಿಯಾ ಮಧು ಸ್ವಲ್ಪ ಬನ್ನಿ ಹೇಳ್ತಿರಲ್ವಾ ರಾಮಚಂದ್ರನ್ ಕೇಸು ಏನ್ ವಿಷಯ ಅಂತದ್ದೇನಿಲ್ಲ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳ್ಬೇಕು ಮದ್ವೆ ಆದ್ಮೇಲೆ ಮಧು ಚಂದನ್ ಹತ್ರ ಸೇರಿಸಿದೆ ದೂರ ಇಟ್ಟಿದ್ಲು ಏನ್ ಹೇಳ್ತದ್ಯಮ್ಮ ನೀನು ಹೌದು ಮಾ ನಾ ಹೇಳ್ತಿರೋದು ನಿಜ ಒಂದ್ ದಿವಸ ಚಂದ್ರು ಮಧುನ ಬಲತ್ಕಾರ ಮಾಡಿ ಎಡವಿ ಬಿಟ್ರು ಅಯ್ಯೋ ಏನಂದ್ರೆ ಬುದ್ಧಿ ಇಲ್ಲ ಜನ ಸ್ವಲ್ಪನಾದ್ರೂ ತಾಳ್ಮೆ ಇರ್ಬೇಕಾಗದೇ ಇಲ್ಲ ರಾಗಿಣಿ ನೀ ಲಟ್ಟು ಹೇಳಿದ್ದು ನಿಜವೇನಮ್ಮ ಹೌದು ಆದ್ರದ್ದು ಆಕಸ್ಮಿಕ ಯಾವುದೋ ಕೆಟ್ಟಗಳಿಗೆ ನಡೆದಿತ್ತು ನೀವು ಅವ್ರ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅರ್ಥವಾಯ್ತು ದ್ವೇಷ ಇನ್ನು ಮುಂದುವರಿಸ್ತಾ ಇದ್ದಾನೆ ಅನ್ನೋದು ಅರ್ಥವಾಯ್ತು ಓದ್ಸತಿ ಏನೋ ಒಂದು ಸಂಕಟ ಹೇಳ್ಕೊಂಡಾಗ ಆಯ್ತಪ್ಪ ಇನ್ನು ಮುಂದಾದ್ರೂ ಗಂಡ ಹೆಂಡತಿ ಹೊಂದ್ಕೊಂಡು ಸುಖವಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಬಂದೆ ಆದ್ರೆ ಈಗ ಅವನೊಬ್ಬ ಗೋಮುಖ ವ್ಯಾಘ್ರ ಅನ್ನೋದು ಖಚಿತವಾಗಿದೆ ವೆಂಕಿ ಅಪ್ಪ ಚಂದ್ರು ಮಾಡಿರೋದು ಕಾನೂನು ದೃಷ್ಟಿಯಲ್ಲಿ ಹೇಗೆ ಕಾನೂನು ದೃಷ್ಟಿಯಲ್ಲಿ ಕ್ರೈಮ್ ಅಕ್ಷಮ್ಯ ಅಪರಾಧ ಅವತ್ತಾನೆ ಹೌದು ಅಪ್ಪ ಹೋಗಿ ಮಗನ ಕರ್ಕೊಂಬ ವೆಂಕಿ ಸರಿ ಅಪ್ಪ ನಿಂತ್ಕೊಳ್ಳಿ ನೀವೇನ್ ಸಂಸಾರಸ್ಥರು ಇಲ್ಲ ಸಾವಿನ ಜೊತೆ ಕೆಲಸ ಮಾಡೋರು ಏನಮ್ಮ ನೀವು ಮಾತಾಡ್ತಿರೋದು ನಮ್ಮನ್ನ ಸಂಸಾರಸ್ತ್ರ ಮೃಗಗಳ ಅಂತ ಕೇಳ್ತಾ ಇದೀಯಾ ನನ್ನ ಮಗಳು ಸಮಾನತ ನಿನ್ನ ಸಲಿಗೆ ಕೊಟ್ರೆ ಬಾಯಿ ಬಂದ ಮಾತಾಡ್ತಿದ್ಯಾ ಏನಂದ್ರೆ ಸುಂದರ ವೇಷಶಾಸು ಅಂದ್ರೆ ನಿನ್ಗೇನು ಗೊತ್ತೇ ಇಲ್ಲ ಏನ್ ಮುಖ ನೋಡ್ತೀವಿ ಹೋಗಿ ಕರ್ಕೊಂಬ ಹೋಗೋ ವೆಂಕಟೇಶ್ವರೇ ನಿಂತ್ಕೊಳ್ಳಿ ನಿಮ್ ತಂಗಿ ಚೆನ್ನಾಗಿರ್ಬೇಕು ಅನ್ನೋ ಇಚ್ಛೆ ನಿಮ್ಗಿಲ್ವಾ ಆ ಇಚ್ಛೆ ಇರೋದ್ರಿಂದಲೇ ಆ ನರಕದಿಂದ ಈ ಸ್ವರ್ಗಕ್ಕೆ ನಾನು ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ ಸ್ವರ್ಗ ಈ ಮನೆ ಸ್ವರ್ಗನ ಹೆಣ್ಣಿಗೆ ಸುಖ ಸ್ವರ್ಗ ಸಿಗೋದು ತವ್ರ ಮನೆ ಸಿರಿ ಸಂಪತ್ತಿನ ಚಿನ್ನದ ತಟ್ಟಲ್ಲ ಗಂಡ ಮನೇಲಿ ಸಂಸಾರಸ್ತ್ರಾಗಿ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವೇ ಗೊತ್ತಾಗುತ್ತೆ ನಾನು ಅವನಾಗಿ ರಾಕ್ಷಸನಲ್ಲ ನನ್ನ ಹೆಂಡತಿ ಮೇಲೆ ಅವನಾಗಿ ನಾನು ಅತ್ಯಾಚಾರ ಮಾಡಿಲ್ಲ ಅದಕ್ಕೆ ಜೈಲ್ ಕಂಬಿ ಎಣಿಸ್ ಬರುವಾಗ ನಾನು ಮಾಡಿ ಬರ್ತೀನಿ ನಿಮ್ ಪುರಾಣನ ನಿಮ್ ಮನೆ ಪಂಚಪಾತ್ರ ಹಾಕಿ ಮುಚ್ಚಿಟ್ಟಿ ಸಂಸಾರ ಎತ್ತಿ ನಿಲ್ಸಿ ಅಂದ್ರೆ ಇಲ್ಲ ನಾವು ಸಾಯಿಸ್ತೀವಿ ಅನ್ನೋ ನಿಮ್ ಮುಂದೆ ನಿಮ್ ತಂಗಿ ಬುದ್ಧಿ ಹೇಳಿ ಅಂತ ಬಂದಲ್ಲ ನನ್ನ ವೃತ್ತಿಗೆ ಚಪ್ಪಲಿ ನೋಡ್ಕೋಬೇಕು ಎಕ್ಸಾಕ್ಟ್ಲಿ ಕೆಲಸ ಮಾಡಿ ಮಧುರು ಅಣ್ಣ ಅಳಬೇಡ ಅಳಬೇಡ ನನಗೆಲ್ಲ ವಿಷಯ ಗೊತ್ತಾಗಿದೆ ನಡಿ ಮನೆಗೆ ಹೋಗೋಣ ಮನೆಗೆ ಹೌದು ನಿಮ್ಮ ಮನೆಗೆ ನಿಮ್ಮ ಅಣ್ಣನ ಮನೆಗಮ್ಮ ನೋಡು ಅದು ಇದು ತಪ್ಪು ಹೇಳ್ಬೇಕಾಗಿಲ್ಲ ನಡಿ ನಡಿ ಮನೆಗೆ ಹೋಗೋಣ ಕರ್ಕೊಂಡು ಹೋಗ್ತಿದ್ಯಾ ಅವಳನ್ನ ನಮ್ಮ ಮನೆಗೆ ಯಾರನ್ನು ಕೇಳಿ ನಿನ್ನ ಒಪ್ಪಿಗೆ ಪಡೆದು ಕರ್ಕೊಂಡೋಗ ಅವಶ್ಯಕತೆ ಇಲ್ಲ ಇವಳು ನನ್ನ ತಂಗಿ ಆಗ ಈಗ हेंडती आगिद्लू अत्याचारक मदलू ईगल्ल अत्याचार गंड हेंडती मध्य ऐन अत्याचार अदेने इरली हेंडती आदवळु इरबेकादु अण्णन मनेयल्ल गंडन मनेयल्ल अदु गोत्तु आदरे नीनु नन्न तंगिना हेंडती ತರ ನಡೆಸ್ಕೊತಿಲ್ಲ ಅಂದ ಮೇಲೆ ಇವಳ ಮೇಲೆ ನಿನಗೆ ಯಾವ ಹಕ್ಕು ಇಲ್ಲ ಹಕ್ಕಿರೋದೆಲ್ಲ ನಮಗೆ ಮಾತ್ರ ಈಗ ನೀನು ಅಡ್ಡ ಬಂದ್ರೆ ಜೈಲು ಕಂಬಿ ಎಣಿಸಬೇಕಾಗುತ್ತೆ ಉಷಾ ನಾನು ಜೈಲಿನ ಕಂಬಿ ಎಣಿಸಿದ್ರು ಪರವಾಗಿಲ್ಲ ಆದರೆ ಈಗ ಮಾತ್ರ ಇವಳು ನಿನ್ನ ಜೊತೆ ಮನೆ ಆಚೆ ಕಾಲಿಡೋದಕ್ಕೂ ನಾನು ಬಿಡೋದಿಲ್ಲ ಅಣ್ಣ ಮಾತೆ ಸುಮ್ಮನೆ ಬೆಳೆಸ್ತೀಯಾ ಇದು ಬಗೆಹರಿಯೋ ಸಮಸ್ಯೆ ಅಲ್ಲ ನನ್ನ ಕರ್ಮಕ್ಕೆ ನಾನು ಇಲ್ಲೇ ಬಿಟ್ಟು ಹೋಗು ನಾನು ಇಲ್ಲೇ ಸಾಯ್ತೀನಿ ಮದು ಆಗಿರೋವಾಗ ನೀನು ಆಟ ಆಯ್ತು ಅಡಿ ನನ್ನ ಜೊತೆ ನಾನು ನೋಡ್ತೀನಿ ಏಯ್ ಬಿಡೋಣ ಬಿಡೋದಿಲ್ಲ ಏನ್ ಮಾಡ್ತೀಯಾ ಗೆಟ್ ಔಟ್ ಹೋಗ್ತೀನಿ ಕಣಯ್ಯ ಈಗ ನೀನು ಮಾಡಿದ್ದಕ್ಕೆ ಮುಂದೆ ಪಶ್ಚಾತ್ತಾಪ ಪಡ್ತೀಯ ಜ್ಞಾಪಕ ಇಟ್ಕೋ ನೀವು ಮನುಷ್ಯರೇ ಅಲ್ಲ ಮಧು ಕಳಿಸ್ತೆ ಚಂದ್ರು ಅವಮಾನ ಮಾಡ್ದಾನೋ ಒಂದೇ ಒಂದು ಕಾರಣಕ್ಕೆ ಸೈಡಿನ ಕಿಡಿ ಕಾರದ್ರೆ ಹಾಗಣ್ಣ ಸ್ವಲ್ಪ ನಮ್ಮ ಮಧು ಜೀವನದ ಬಗ್ಗೆ ಯೋಚನೆ ಮಾಡು ಯೋಚನೆ ಮಾಡಕ್ಕೆ ಏನೋ ಇದೆ ಮಣ್ಣು ನಿನಗೆ ಸ್ವಲ್ಪನೂ ಅರ್ಥ ಆಗಲ್ಲ ಕಣೋ ಅವನು ಜೈಲಿಗೆ ಕಳಿಸ್ತೀನಿ ಮಧು ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಷ್ಟೇ ಕರ್ಕೊಂಡು ಬಂದು ಏನು ಮಾಡ್ತೀರಾ ನಾಲ್ಕು ಜನ ಆಡ್ಕೊಂಡು ಆಟ ಮಾಡ್ತೀರಾ ನಾಲ್ಕು ದಿನ ಆಡ್ಕೋತಾರೆ ಆಮೇಲೆ ತೆಪ್ಪಾಗ್ತಾರೆ ಆದ್ರೆ ಅದೇ ನಮ್ಮ ಮಧುಗೆ ಈ ನೋವಿನಿಂದ ಮುಕ್ತಿ ಸಿಗುತ್ತೆ ನಮ್ ದ್ವೇಷ ಮುಕ್ತಾಯವಾಗುತ್ತೆ ನಿಜ ಆದ್ರೆ ಇವಳು ಒಂಟಿ ಪ್ರಾರಂಭ ಆಗುತ್ತಲ್ಲ ಒಂದ್ ಹೆಣ್ಣು ಒಂಟಿ ಜೀವನ ಸಾಧಿಸೋದ್ರಿಂದ ಏನ್ ಸಾಧಿಸಂಗಾಯ್ತಾನ ಅದೆಲ್ಲ ನನಗೆ ಗೊತ್ತಿಲ್ಲ ಕಣ ಆ ನರಕದ ಮನೆಯಲ್ಲಿ ಅವನ ಜೊತೆ ಇರೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ ಅವಳಲ್ಲಿಂದ ಬಿಡಿಸಿ ಸ್ವತಂತ್ರ ಮಾಡ್ತೀನಿ ಇದೇ ನಿಮ್ ಕೊನೆ ತೀರ್ಮಾನ ಅವಳು ಒಂಟಿ ಜೀವನ ನಡೆಸೋದು ನನ್ನಿಂದ ಸಹಿಸೋಕ್ಕಾಗಲ್ಲ ರೀ ನಿನ್ನಿಂದ ಸಾಧ್ಯ ಇಲ್ಲ ಕಣೆ ಆದ್ರೆ ಏನ್ ಮಾಡ್ಲಿ ಅವಳಿಗದೇ ಇಷ್ಟ ಅವಳಿಷ್ಟ ಏನು ಅದನ್ನು ನೆರವೇರಿಸೋದಕ್ಕೆ ನಾ ಏನ್ ಮಾಡೋಕ್ಕೂ ಸಿದ್ಧ ಕಮ್ಮದು ಡಾಕ್ಟರ್ ಗಾಬರಿ ಆಗ್ಬೇಕಾದೇನಿಲ್ಲ ಇಷ್ಟಲ್ಲೇ ತಂದೆ ಆಗ್ತೀರಾ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ನಾನು ಎಸ್ ಆದ್ರೆ ಮಧು ತುಂಬಾ ವೀಕ್ ಆಗಿದ್ದಾಳೆ ಟಾನಿಕ್ ಮಾತ್ರ ಬರ್ಕೊಡ್ತೀನಿ ರೆಗ್ಯುಲರ್ ಕೊಡ್ಬೇಕು ಟಾನಿಕ್ ಏನು ಅವಳು ಏನು ಕೇಳ್ತಾಳ ಅದಂತ ಅನ್ಕೊಡ್ತೀನಿ ಮಧು 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 ಬಿಡು ಔಷಧಿ ತಗೊಂಡು ಬಂದಿದ್ದೀನಿ ಆಯಾಸ ಮಾಡ್ಕೋಬೇಡ ಅಮ್ಮನಿಗೆ ಒಂದು ಟೆಲಿಗ್ರಾಮ್ ಕೊಟ್ಟು ಬರ್ತೀನಿ ಬರಲಾ ಆಮೇಲೆ ಚುಚ್ಚುವಂತೆ ಮೊದಲು ಇದನ್ನ ಇಕ್ಕಿಸ್ಕೋ ನೀನು ಸ್ವೀಟ್ ತಿಂದ್ಬಿಟ್ಟ ಮೇಲೆ ನಮಗೂ ಸ್ವೀಟ್ ತಿನ್ನಿಸ್ಬೇಕು ಇದನ್ನ ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ ಸಾಹೇಬರೇ ಎಟ್ಟಿ ಭೀಮನ್ಸಿ ಆಗವ್ರೆ ಅದಕ್ಕೆ ಸರ್ವರಿಗೂ ಸ್ವೀಟು ಅವ್ರಿಗೂ ಖುಷಿ ನಮಗೂ ಖುಷಿ ಅಕ್ಕ ಹೇಳಿ ಎಲ್ಲರಿಗೂ ಕೊಟ್ಟಾಯ್ತಂಗ ಇನ್ನಿಬ್ರು ಕೊಡೋದು ಬಾಕಿ ಐತೆ ಯಾರವ್ರು ಕರಿಯವ್ರನ್ನ ಕರಿಯೋದು ಯಾಕೆ ಇಲ್ಲ ಅವ್ರೆ ಯಾರು ನಾವಿಬ್ರೆ ಒಂದು ಯಜಮಾನ ಜವಾನ ಕಾಂಗ್ರೆಸ್ ಲೈಸನ್ಸ್ ಎಲ್ಲ ನಿನ್ನ ಮದ್ದಿನ ಪವಾಡ ಎಲ್ಲ ಶಿವನ ಅನುಗ್ರಹ ಅದ್ ಸರಿ ಮೈಗೆ ಏನ್ ಹೆಸರಿಡವ ಮುದ್ದು ಇಲ್ಲ ನಿನ್ನ ಮದ್ದು ಸದ್ದಿಲ್ದೆ ನನಗೆ ಕೊಟ್ಟರಲ್ಲ ಅವನ್ ಗುದ್ದು ಅಪ್ಪ ಏನಾಯ್ತು ಇನ್ನೇನಾಗ್ಬೇಕು ನಾವು ತಡ ಮಾಡಿದ್ದೆ ತಪ್ಪಾಯ್ತು ಮಧು ಈಗ 3 ತಿಂಗಳು ಗರ್ಭಿಣಿ ಆಗಿದೆ ಯಾರು ಹೇಳಿದ್ರು ಅವಳ ಆಫೀಸರ್ ಕೆಲಸ ಮಾಡ್ತಾನಲ್ಲ ಆ ರಂಗ ಹೇಳ್ದ ನಡಿ ಹೇಳ್ತೀನಿ ಮಧು मधु मधु चंद्रू मधु योचने साध्यविल्ल नंगेल्लाद्रू सोलु हळेदन्नेल्ल नेनेसिकोंडु याकम्म कोरक्ती नडेदद्देल्ल केट्ट कनसु अंत मातुबिडु हेळ्तीनि ए ललिता निंतकोंडु येनु माड्तिदीय करिया ओळके करियल्ल रे स्वर्गदंत अत्ते मने बिट्टु तवर मनेगे सेर हेण्णु मगळन्न ओळके करेदु संसारवन्न देवर बडिगे अवमान माडल्ल हेण्णु तवर मने कळ्कोंड्रु गंडन मने कळ्कोबारदु कळ्कोंड्रे कसक्किंत कड़े आग्तारे ओद्दवळंते बुद्धि देवರಿಗೆ ಅಪ್ಪ ಮಗಳು ಸೇರ್ಕೊಂಡು ಏನೇನ್ ಮಾಡ್ತಿರೋ ಮಾಡಿ ಏನು ಬೇಜಾರು ಮಾಡ್ಕೋಬೇಡ ನಿನಗೆ ಗೊತ್ತೇ ಇದೆಯಲ್ಲ ಒಂದು ಕ್ಷಣ ಮಯಮಯ ಅಂತಾಳೆ ಆಮೇಲೆ ನಿನ್ನ ಮುದ್ದು ಬರಬೇಕಾ ನೋಡಿ ಅವಳೇ ಬಂದು ನಿನ್ನ ಮುದ್ದಾಡ್ತಾಳೆ ಏ ರಾಮ ಮುಖಾಯ ನೋಡ್ತಾ ನಿಂತಿದ್ದೆ ಒಳಗೆ ಕರ್ಕೊಂಡು ಹೋಗು ಬಾ ಬಾ ಮಧು ಬಾ ಏನು ಯೋಚನೆ ಮಾಡ್ತಿದ್ದೀಯ ಮಧು ಸುಮ್ಕೆ ಕುಂತ್ಕೊಂಡ್ಬಿಟ್ರೆ ಹೆಂಗೆ ಸರ್ ಈಗ ಪ್ರಭಾವ ಬಂದು ಊರು ಊರೇ ಕೂತ್ಕೊಂಡು ಹೊಂಟಿರ್ತದೆ ಜನ ನಿಮ್ಮಂಗೆ ಸುಮ್ಕೆ ಇದ್ಬಿಡ್ತಾರ ಮತ್ತೆ ಮನೆ ಕಟ್ಟಿ ಬಾಳ್ವೆ ಮಾಡಕ್ಕಿಲ್ವಾ ಹಂಗೆ ನೀವು ಬಾಳ್ವೆ ಮಾಡ್ಬೇಕು ಸರ್ ಅಮ್ಮ ಅವರು ನಿಮ್ಮನ್ನ ಡಿಪ್ಪಿ ರೂಟಿಲ್ಲ ಹೊಟ್ಟೆಯಾಗಿ ಇಟ್ಕೊಂಡು ಹೋದವ್ರೆ ನಿಮ್ಮಿಬ್ಬರು ಜಗಳದಾಗೆ ಆ ಹುಟ್ಟು ಕೂಡಿ ಬಾಡಬಾರದು ಹೋಗಿ ಸರ್ ಕರ್ಕೊಂಡ್ಬನ್ನಿ ಸರ್ मधुन कर्क बंदिया रम काफी कोडम्मा सर निमिष मधुन कर्क बर्तनी मधु 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 के यार बंद नोड़ सर नहीं चंद्रू नोड़ और मुख नोड़क नन इल्ल कड़ी मधु बेड़ कड़े हठ ओल निम बाले हालाते सूम्ने और जो हम अप नं तीर्मान हेल्तल दयविट कड़ी प्लीज ऐन होंगे होंग्बिरा कल कल्सबिड़ीराू बुद्धि निम बुद्धि ऐन बंतु नन बुद्धि हेलबेड़ इष्ट दिन ಈ ನನ್ನ ಮಗಳು ಅರವರವ ನರಕದಲ್ಲಿ ನರಳಿದ್ದು ಗೊತ್ತಿದೆ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲೇ ಇನ್ಮೇಲಾದರೂ ಅವಳ ಹಾಯಾಗಿ ಅವಳ ಇಷ್ಟ ಬಂದಾಗಿರ್ಲಿ ಇದಕ್ಕೆ ಯಾರಾರು ಅಡ್ಡ ಬಂತು ಅಂದ್ರೆ ನಾನು ಸುಮ್ಮನಿರದಲ್ಲ ನೋಡು ಏನ್ರಿ ಏನ್ರೋ ಮಧು ನೋಡಿ ನೋಡಪ್ಪ ನಿನ್ನ ದ್ವೇಷ ನನ್ನ ಮಗಳ ನೋವು ಇವತ್ತು ಮುಗಿತು ನೀನು ಮುಖ ನೋಡಕ್ಕೆ ಅವಳು ಇಷ್ಟಪಡಲ್ಲ ಏನಂದ್ರೆ ನಿಮ್ಮ ಮಾತಿನ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ಗೊತ್ತು ಹಾಗಲ್ಲನ್ರಿ ಬಾಯಿ ಮುಚ್ಚಿಸ್ತೀವಲ್ಲ ಬಾಯಿ ಮುಚ್ಚಿಸಬೇಕು ಬಾಯಿ ಮುಚ್ಚಿಸಬೇಡಿ ನನ್ನ ಮಗಳನ್ನ ಕೊಂದು ಮಣ್ಣು ಹಾಕಿ ಮುಚ್ಚಿಸಬೇಡಿ ಅಮ್ಮ ಬಂದೆ ಮಾವಾ ನೀ ಮತ್ತೆನ್ ಕರ್ಕೊಂಡು ಹೋಗಿ ಅಲ್ಲ ಮಾವಾ ಅತ್ತೆ ಹೇಳೋದ್ರಲ್ಲಿ ತಪ್ಪೇನಿದೆ ಸುಮ್ಮನೆ ಅವರ ಮೇಲೆ ಯಾಕೆ ರೇಗಾಡ್ತಿದ್ದೀರಾ ಏ ಅಮ್ಮ ಏನೇ ನಮ್ಮ ಅಪ್ಪನಿಗೆ ಬುದ್ಧಿ ಹೇಳೋ ದೊಡ್ಡಲಾಗ್ಬಿಟ್ಟ ನೀನು ಅಲ್ಲಂದ್ರೆ ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ನಡಿಯೇ ಏನೇನ್ ಮಾಡ್ತಾರ ಮಾಡ್ಲಿ ಬಾ ಇನ್ನೇನು ಹೇಳಿದ ಅರ್ಥ ಆಯ್ತು ತಾನೆ ಅರ್ಥ ಆಯ್ತು ಆದ್ರೆ ನಾನಿಲ್ಲಿಗೆ ಬಂದಿದ್ದು ಮಧು ನೋಡಿ ಮಾತಾಡ್ಸಿ ಹೋಗ್ಬೇಕು ಅಂತ ಅವಳಿಗೆ ನಿಮ್ ಮುಖ ನೋಡೋದೇ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನು ಮಾತಾಡೋದಲ್ಲಿಂದ ಬಂತು ಆ ಮಾತು ಅವಳು ನನ್ಗೆ ಹೇಳಿ ಹೋಗ್ತೀನಿ ಮಧು ನಿಂತ್ಕೊಳ್ಳೆ ಅಲ್ಲಿ ವಿಷಯ ತಿಳಿಸಿದ ಮೇಲೂ ಕೂಡ ದಬ್ಕೊಂಡು ನುಗ್ತಿದೆಯಲ್ಲ ನೀನೇನು ಮನುಷ್ಯನ ಮೃಗನೋ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಕೇಳು. ಇದುವರೆಗೂ ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ದು ಸಾಕು. ಇನ್ನು ಮೇಲೆ ಅವಳ ಅಕ್ಕ ಪಕ್ಕನೂ ಸುಳಿ ಕುಡಿದು ಮರ್ಯಾದೆಗೆ ಇಲ್ಲಿಂದ ಹೊರಟೋಗ್ತೀವಿ. ಹೋಗಲ್ಲ ಅಂದ್ರೆ ಕತ್ತಿಡ್ದು ಹಾಚಾಗಿ ತಪ್ತೀವಿ. ಮುಟ್ ನೋಡ್ ನನ್ನನ್ನ, ಗೊತ್ತಾಗತ್ತೆ. ಏನು ಗೂಂಡಾಗಿರಿ ಮಾಡಕ್ ಬಂದಿದ್ದೀಯ ಇಲ್ಲಿಗೆ? ಗೂಂಡಾಗಿರಿ ಮಾಡ್ತಾ ಇರೋದು ನಾನಲ್ಲ. ನಾನು ಮನೇಲಿ ಇಲ್ಲದೇ ಇರೋ ಹೊತ್ನಲ್ಲಿ ಬಂದು ನನ್ನ ಹೆಂಡತಿಯನ್ನು ಹೊತ್ಕೊಂಡು ಬಂದಿದ್ದೀರಾ. ಅವಳನ್ನು ಮಾತಾಡಿಸ್ಬೇಕು ಅಂದ್ರೆ ನನ್ನನ್ನು ತಳಿತಾ ಇದ್ದೀರಾ. ಗೂಂಡಾಗಳು ಯಾರು? ನೀವು. ಇವ್ರ ಮೇಲೆ ಕೈಮ ಮಾಡಿದ್ರೆ ನನ್ನ ಆಣೆ. ಚಂದ್ರು ಈ ಮನೆ ಆಡಿಯ. ಅವ್ರ ಹೆಂಡತಿ ಜೊತೆ ಅವ್ನು ಮಾತಾಡ್ಬೇಕಂತೆ. ನೀನ್ಯಾಕೆ ತಡಿತೀರಾ? ಅವಳಿಗೆ ಇಷ್ಟ ಆದ್ರೆ ಅವನ ಜೊತೆ ಹೋಗ್ತಾಳೆ. ನಡಿಯಪ್ಪ ನೀನು. ಬೇಡ ಅತ್ತೆ, ನಾನು ಅವಳನ್ನು ನೋಡ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ರು. ಇಷ್ಟೆಲ್ಲ ನಡೀತಾ ಇದ್ರು, ಅವಳ ಆಚೆನೆ ಬರ್ತಾ ಇರ್ಲಿಲ್ವಲ್ಲ. ಹೆಂಗಸಾಗ ಅವಳಿಗೆ ಇಷ್ಟ ಹಠ ಇರ್ಬೇಕಾದ್ರೆ ಗಂಡಸಾಗ ನನಗೆ ಇಷ್ಟ ಹಠ ಇರ್ಬೇಕು ಅತ್ತೆ. ಗಂಡನ ಮನೆಗಿಂತ ಈ ಮನೇನೆ ಅವಳಿಗೆ ಹೆಚ್ಚಾದ್ರೆ ಇಲ್ಲೇ ಇರ್ಲಿ ಬಿಡಿ, ನಾನು ಹೋಗ್ತೇನೆ. ಚಲೋ, ಹಾಗನ್ಬಿಡಪ್ಪ. ಹೆಂಡತಿ ಮಾಡಿ ತಪ್ಪನ ಗಂಡ ಕ್ಷಮಿಸ್ಬೇಕು. ಆಗ್ಲಪ್ಪ ಸಂಸಾರ ಸುಖವಾಗಿ ಸಾಗೋದು. ಸಂಸಾರ ಗಂಡ ಹೆಂಡತಿ ಜೊತೆಯಾಗಿದ್ರೆ ತಾನೇ ಸಂಸಾರ. ಜೊತೆಯಾಗಿರೋಕೆ ಇವ್ರು ಬಿಟ್ಟ ತಾನೇ ಸಂಸಾರ. ಮಾವ, ಆವತ್ ನೀವು ನನಗೆ ಹೇಳಿದ್ರಿ ಕಳೆದೋದ್ ಸಂಬಂಧನ ಉಳಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ಮಿಬ್ಬರದು ಅಂತ. ಇವತ್ತು ನಿಮ್ಮ ಮಗಳು ನಮ್ಮ ವಂಶದ ಕುಡಿನ ಹೊತ್ಕೊಂಡು ನಿಂತಿದ್ದಾಳೆ. ಅದು ಹೊಳಸೋಗದಾಗೆ ಉಳಿಸ್ಕೋಬೇಕಂತಾನೆ ನಾನು ಇಲ್ಲಿಗೆ ಬಂದಿತ್ತು. ಬರ್ತೇನೆ. ಏನಂದ್ರೆ ಅರೆ, ಯಾವಾಗ ಬಂದೆ ಅಮ್ಮ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದೆ. ಬಂದೆ? ಚಂದ್ರು, ಮದುವೆ ಇಲ್ಲೋ? ಅವಳು ಬರ್ಲಿಲ್ವಾ? ಏನಂದ್ಲ? ಏನ್ ಹೇಳಿ ಅಮ್ಮ, ಕಟ್ಟಿ ತಾಳಿನ ಮುಖದ ಮೇಲೆ ಬಿಸಾಕೋದೊಂದೇ ಬಾಕಿ. ಅಯ್ಯೋ, ಅವಳಿಗಿನ ಬರ್ತೋ ಕೇಳ್ಕಾಲ. ತಾಯಿ ಹಾಗೂ ಕಾಲ ಬಂದ್ರು ಇನ್ನೂ ಬುದ್ಧಿ ಬರ್ಲಿಲ್ವಾ? ಮಗಳ ಮದುವೆ ಮಾಡಿಕೊಟ್ಟಿರೋದು ಮನೆ ಬಾಳ್ಲಿ ಅಂತಾನು, ಮನೆ ಹಾಳು ಮಾಡ್ಲಿ ಅಂತಾನು. ನಾನೇ ಹೋಗಿ ಕೇಳ್ತೀನಿ. ಬೇಡಮ್ಮ, ನೀನು ಹೋಗೋದು ಬೇಡ. ನನಗಾದ ಮರ್ಯಾದೆ ಸಾಕು. ಸ್ವಂತ ತಾಯಿ ಮಾತೆ ಕೇಳದೆ ಇದ್ದವಳು ನಿನ್ ಮಾತು ಕೇಳ್ತಾಳೇನಮ್ಮ? ಅವಳನ್ನ ಮರ್ತು ಬಿಡೋದೇ ಒಳ್ಳೇದು. ಡಾಕ್ಟರ್ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದಾರಮ್ಮ. ಆಗ್ಲೇ 12 ಗಂಟೆ ಆಗೋಯ್ತು. ಬೇಗ ಬಾ ತಾಯಿ. ಅದು ಬೇಗ ಬಾ. ಮಧುನ್ ಕರ್ಕೊಂಡು ಎಲ್ಲಿಗೆ ಹೊರಟ್ರಿ? ಚಂದ್ರ ಮನೆಗ? ಇಲ್ಲಮ್ಮ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಸ್ಪತ್ರೆಗ? ಯಾಕೆ, ಏನಾಯ್ತು? ಮಧುಗೆ ಸ್ವಲ್ಪ ಲೇಡಿ ಡಾಕ್ಟರ್ ಹತ್ರ ಸೋಸಕ್ಕಾಯ್ತು. ಯಾಕೆಂದ್ರೆ ಮಧುಗೆ ಮಗು ಬೇಡವಂತೆ. ಮಗು ಬೇಡವಂತ ಅಂದ್ರೆ ಗರ್ಭಪಾತ ಮಾಡ್ಸೋಕ? ಅಯ್ಯೋ ಪಾಪಿ, ಇಂಥ ಕೇಳ್ಬೋದು ನಿಮ್ಗೆ ಯಾಕೆ ಬಂತು? ಶಿಶು ಹತ್ಯೆ ಮಹಾ ಪಾಪಗಳು. ಇಂಥ ಪಾಪದ ಕೆಲಸ ಮಾಡ್ಸೋದು ನಿಮ್ಗೆ ಯಾರು ಮನಸ್ಸು ಬರುತ್ತೆ? ಅಲ್ಲಮ್ಮ, ಬೇಡದೇ ಇರೋ ಮಗುನ ಹೊಟ್ಟೆಲಿಟ್ಕೊಂಡು ಏನ್ ಮಾಡುವಂತೀಯ? ಮಗು ಬೇಡ ಅಂತ ಕಿತ್ತು ಬಿಸಾಡೋಕೆ ಇವಳೊಬ್ಬಳದೇ ಇಷ್ಟ ಅಲ್ಲ. ಅದಕ್ಕೆ ವಾರಸ್ತಾರ ಇವಳು ಗಂಡ ಇದ್ದಾನೆ. ಒಂದು ಮಗುನ ಹೆತ್ತು ತಾಯಿ ಆಗ್ಬೇಕು, ಇಲ್ಲ ತಂದೆ ಕೊಟ್ಟು ಸುಮ್ಮನೆ ಇರಬೇಕು ತಾನು ಬಂಜಿ ಅಂತ ಏನೇನೋ ಮಾಡ್ಸಕ್ ಹೋಗ್ತಾಳಂತೆ. ನಾಚಿಕಾಗಲ್ಲ ನಿನ್ಗೆ? ನೀನ್ ಹೇಳೋದು ಸರಿ ಕಣಮ್ಮ, ಆದ್ರೆ ಇವರಿಬ್ರು ಒಪ್ಪೊಂದು ಸೃಷ್ಟಿಯದ್ದಲ್ಲ, ಬಲವಂತವಾದದ್ದು, ಅವಳಿಗೆ ಬೇಡವಾದದ್ದು. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದ್ರೆ? ನೀವೆಲ್ಲಾ ಹೇಳೋದೇನೇನು, ಎಲ್ಲಾ ಹೆಂಗಸರು ಮಕ್ಕಳನ್ನ ಹೆತ್ತಿರೋದು ಗಂಡಸರನ್ನ ಒಪ್ಕೊಂಡೇನಾ? ಇಲ್ಲ ರೀ. ದುಡಿಯೋ ಗಂಡಸಿ ಸುಖ ಕೊಡೋದು, ಮಕ್ಕಳನ್ನ ಹಾಡಿಯೋದು, ಅವ್ರ ಸಂಸಾರನ ಬೆಳೆಸೋದು ಬೆಳಗೋದು ಹೆಣ್ಣಿನ ಕರ್ತವ್ಯ ರೀ. ಇದನ್ನೆಲ್ಲ ಬಲವಂತ ಅಂತ ತಿಳ್ಕೊಂಡ್ರೆ ಅದು ಮೂರ್ಖತನ. ನೀ ಹೇಳೋದು ನನಗೆ ಅರ್ಥವಾಗ್ತಾ ಇದೆ ಕಣೆ, ಆದ್ರೆ ನಾನು ಏನ್ ಮಾಡ್ಲಿ ಹೇಳು? ಹೋಗ ಅವಳಿಗೆ ಹೇಳು. ಅವಳು ಬೇಡ ಅಂತಂದ್ರೆ ಖಂಡಿತವಾಗೂ ನನಗೂ ಬೇಡ. ಅಲ್ಲ, ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗಿತಾ ಇದೆ. ತಾಯಾಗೋ ಭಾಗ್ಯ ದೇವ್ರು ನಿನಗೆ ತಾನಾಗೆ ಕೊಟ್ರು, ನೀನು ಬೇಡ ಅಂತಿದ್ಯಲ್ಲ. ನೀನೇನ್ ಹೆಣ್ಣ ಹೆಮ್ಮಾರಿನ? ಅಮ್ಮಮ್ಮ, ಹೀಗೆಲ್ಲ ಚುಚ್ಚು ಮಾತಾಡಬೇಡ. ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಅಲ್ಲಂದ್ರೆ ಹೇಳು, ಎಲ್ಲಾದ್ರೂ ಹೊರಟು ಹೋಗ್ತೀನಿ. ಈ ಮಾತು ಬಿಟ್ರೆ ನಿನ್ ಬಾಯಿಂದ ಬೇರೆ ಮಾತೇ ಬರಲ್ವೇ? ಹೋಗ್ತೀನಿ ಅಂತ ಗಂಡನ ಮನೆಯಿಂದ ಇಲ್ಲಿಗೆ ಬಂದೆ, ಬುದ್ಧಿ ಹೇಳಿದ್ರೆ ಇಲ್ಲಿಂದ ಹೋಗ್ತೀನಿ ಅಂತೀಯ. ಮನೆಗೆ ನೀನ್ ಹೋಗೋದಾದ್ರೂ ಎಲ್ಲಿಗೆ? ಬೇಡಮ್ಮ, ನೀನೆಷ್ಟೇ ದಾರಿ ತುಳಿದ್ರು ಸುತ್ತಿ ಬಳಸಿ ಸೇರೋದು ನಿನ್ ಗಂಡನ ಮನೆಗೆ. ಅದೇ ನಿನ್ ಸ್ವಂತ. ಈಗಲೂ ಕಾಲ ಮಿಂಚಿಲ್ಲ. ನೇರವಾಗಿ ನಿನ್ ಗಂಡನ ಮನೆಗೆ ಹೋಗಿ ನಾನು ಮಾತು ಕೇಳಿ ಹೋಗೋಣಪ್ಪ. ಹಾಸ್ಪಿಟ್ಲ್ ಗೊತ್ತಾಯ್ತು. ಆಸ್ಪತ್ರೆಗೆ ಹೋಗೋಣ ಬಣ್ಣ. ಮಧು, ಮಧು, ಏನು ಏನ್ರಿ ಹೇಳ್ರಿ ಅವಳಿಗೆ? ಮಧು ಬೇಡ ಕಣೆ, ಹಠ ಒಳ್ಳೇದಲ್ಲ ಕಣೆ. ಇವಳಿಗೆ ಹಾಕಿ ಕಟ್ಬಿಟ್ಟು ಕೊಟ್ಟೆ. ಈಗ ನಾನು ಏನ್ ಮಾಡ್ಲಿ? ಐ ಆಮ್ ಸಾರಿ ಸರ್. ಟ್ರೈ ಮಾಡ್ಬೋದಾಗಿತ್ತು, ಆದ್ರೆ ಕಾಲ ಮೀರೋಗಿದೆ. ಅದು ಅಲ್ಲದೆ ಮಧು ತುಂಬಾ ವೀಕ್ ಆಗಿದ್ದಾಳೆ. ಏನಾದ್ರೂ ಮಾಡ್ಲೇಬೇಕು ಅಂತ ಪ್ರಯತ್ನ ಪಟ್ರೆ ಮಧು ಪ್ರಾಣಕ್ಕೆ ಖಂಡಿತ ಅಪಾಯ ಆಗುತ್ತೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿ ನೀವೇ ಹೀಗೆ ಹೇಳಿದ್ರೆ ಹಾಗೆ? ಇದು ನಮ್ಮ ಮಧು ಬದುಕು ಸಾವಿನ ಪ್ರಶ್ನೆ. ಹಾಗಂತ मधु प्राण तगिकात्य नोडी मगु हेरो मिनह बेरे दारिने इल्ल। डॉक्टर प्लीज आई एम सॉरी मधु आई एम रियली हेल्पलेस। न कानू भूमि भानु अरे नारू बेड़े नीरू पवन बरुकु अरे नारू बेड़े नीरू मिलन कानू भूमि भानु अरे नारू बेड़े नीरू पवन बरुकु अरे नारू बेड़े नीरू। ಮಾವು ಬೆಳೆದು ಬೇವು ನೀಡಿ ತಿರುಗು ನೋವು ರೆಕ್ಕೆ ಮುರಿದ ಹಕ್ಕಿಯದು ಎತ್ತರಕ್ಕೆ ಹಾರದೆಲ್ಲೂ ಕನಸು ಕರಗಿ ಮನಸ್ಸು ಮರುಗಿ ಕನಸು ಕರಗಿ ಮನಸು ಮರುಗಿ ಅಂತರಂಗ ಅಳನ ಹೊನಲು ನಿಲನ ಕಾಣದು ಭೂಮಿ ಬಾನು ಅರಿಯ ನಾನು ಬೆರೆಯ ನೀರು ಭವನೆ ಬದುಕು ಅರಿಯ ನಾನು ಬೆರೆಯ ನೀರು। अयो डाक्टर बेड नर्सिंग होम मिस्टर गोविंद कंग्राचुलेशन मग हुट्टिदे ताई मगु आरोग्यवागिद्दारे। अयो मूगु कण्णु मुख एल्ल अवरप्पन हागे इदिरी। मधु मगु नोडिया एष्टु मुद्दागिदे गोत्ता अद्भुत चंद्रने कणे नोडु मगु नेत्तु नोडु एत्कम्मा नंग बेड दूर तगोंडु होगि अनिष्ट अयो मगु निंदु कणे एत्तु मगुन दूर कट्टिया ಏನಾಯ್ತು ನಿಮಗೆ ಹುಚ್ಚಿಡಿದೆ ಅಪ್ಪ ಇದು ನನ್ನ ಮಗು ಅಲ್ಲ ತಗೊಂಡೋಗಿ ಇಲ್ಲಿಂದ ಯಾರಿಗಾದ್ರೂ ಕೊಟ್ಬಿಡಿ ಇದನ್ನ ಮೊದಲು ಸಮಾಧಾನ ಮಾಡ್ಕೊ ಅಯ್ಯೋ ಕೊಡು ಮಗನ ಇಲ್ಲ ಇಲ್ಲ ನಾನು ಈ ಮಗು ಕೊಡಲ್ಲ ನೀವೆಲ್ಲ ಕರ್ಕೊಂಡು ಮಗು ಏನ್ ಮಾಡ್ಬೇಕು ಅಂತಿದ್ದೀರಾ ನಾನು ಸತ್ತು ಈ ಮಗು ಕೊಡಲ್ಲ ಕೊಡಲ್ಲ ಹೊಟ್ಟೆಗೆಪ್ಪ ಮಧು ಮಧು ಇಲ್ಲ ಅನ್ಬೇಡ ಕಣೆ ಮಗು ತುಂಬಾ ಹಸ್ಕೊಂಡಿದೆ ಹಾಲು ಕುಡ್ಸೆ ನಾನು ಹಾಲು ಕುಡ್ಸಲ್ಲ ಈ ಅನಿಷ್ಟ ನನಗೆ ಬೇಡ ತಗೊಂಡು ಹೋಗೋದನ್ನ ಇಲ್ಲಿಂದ ತಗೊಂಡು ಹೋಗು अय्यो राक्षसी तायियागी स्वल्पनू करुणे इल्वेने नन्न जीवितवागि कित्तु तिंदे इदर मेले करुणेना अत्ते चंद्रू मगन नोडिदे एष्टु मुद्दागिदे अदक्के बंदे बर्तीनि मगन एल्लि तगोंड होग्तीया मनेगे अय्यो हुच्चप्प हाल कुडियो मगन तगोंड होगि एनु माड्तीया हाल कुडियो मगु अंत ननगू गोत्तु अत्ते आदरे इल्लि तायि हालिल्लदे सायोग बदलु ಈ ತಂದೆ ಕೈ ತುತ್ತಾದರೂ ತಿಂದಿಂದ ಬೆಳಿಲಿ ಅಂತಾನೆ ಕರ್ಕೊಂಡು ಹೋಗ್ತಾ ಇರೋದು. ನನ್ನನ್ನು ತಡಿಬೇಡಿ. ಬೇಡ ಚಂದ್ರು, ತಾಯಿ ಮಗನ ಬೇರೆ ಮಾಡಬೇಡ. ಚಂದ್ರು ಏನಂದ್ರೆ ಹಾಲು ಕುಡಿಯೋ ಮಗನ ಕರ್ಕೊಂಡು ಹೋಗ್ತಾ ಇದ್ರೆ ಕರೀರಿ. ಕರೆದ್ರೆ ಏನೇ ಪ್ರಯೋಜನ? ಅಂದ್ರೆ ಮಗು ಇವಳಿಗೆ ಬೇಡ, ಮಗು ಅವನಿಗೆ ಬೇಕು. ತನ್ನ ಮಗುನ ತಾನು ಕರ್ಕೊಂಡು ಹೋಗ್ಲಿ ಬಿಡು. ಕರ್ಕೊಂಡು ಹೋಗ್ಲಾ? ಕರ್ಕೊಂಡು ಹೋಗ್ಲಿ ಬಿಡಿ, ನನ್ಗೇನಂತೆ ಕರ್ಕೊಂಡು ಹೋಗ್ಲಿರಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ ಇಷ್ಟ, ನಿಮ್ ಮಗಳ ಇಷ್ಟ. ಯಾರು ಮಗು ಚಂದ್ರು? ಇದು ಇದೇನಮ್ಮ ಹೀಗೆ ಕೇಳ್ತಾ ಇದ್ದೆ? ನನ್ನ ಮಗುನಮ್ಮ. ಅಂದ್ರೆ ಅಲ್ವ ಚಂದ್ರು, ಹಾಲು ಕುಡಿಯೋ ಮಗುನ ತಾಯಿ ಹತ್ರ ಬಿಟ್ಟು ಬತ್ತಿ ಇಲ್ಲಿಗೆ ಯಾಕೋ ಎತ್ಕೊಂಡು ಬಂದೆ? ಅಮ್ಮ ಬಲವಂತಕ್ಕೆ ಹೊಟ್ಟಿದ್ದು ಅಂತ ಹಾಲು ಕುಡಿಸದೆ ಗೋಳಾಡಿಸ್ತಾ ಇದ್ರು, ಅದಕ್ಕೆ ತಗೊಂಡ್ ಬಂದೆ. ಅಯ್ಯೋ, ಅವಳಿಗೇನ್ ಬಂತು ಕೇಳ್ಕಾಲ? ತಾಯಿಯಾಗಿ ಕರುಣೆ ಮಮತೆ ಅನ್ನೋದು ಒಂದು ಚೂರು ಇಲ್ವೇನೋ ಅವಳಿಗೆ? ಕರುಣೆ ಇದ್ದಿದ್ರೆ ಕರುಣಿನ ಕುಡಿ ನಾ ಕಸಕ್ಕಿಂತ ಕಡೆಯಾಗಿ ಕಾಣ್ತಿದ್ಲ. ನೀ ನಿಮ್ಮನ್ನ ಮೊಮ್ಮಗ ಅಂತ ಒಪ್ಕೋತಿಯಲ್ವಮ್ಮ? ಎಂತ ಮಾತಾಡ್ತಾ ಇದ್ರು? ಅವಳಿ ಮನೇನ ಕತ್ಲು ಮಾಡಿ ಹೋದ್ರೇನ? ದೇವ್ರು ಕರುಣಿಸಿರೋ ಈ ಬೆಳಕು ಸಾಲದೆ ನಮ್ಗೆ? ಜಗತ್ತನ್ನೇ ಬೆಳಗೋ ಸೂರ್ಯನಿಗೆ ತಾಯಿ ಆಗೋಕು ಕೇಳ್ಕೊಂಡು ಬಂದಿರ್ಬೇಕು. ಇನ್ಮೇಲೆ ಈ ಮಗುಗೆ ನಾನೇ ತಾಯಿ ಆಗ್ತೀನಿ. ಕೊಡು ಇಲ್ಲ ನನ್ ವಂಶದ ಕೊಡಿನ. ಅಪ್ಪ ಏನಮ್ಮ? ಎದೆ ತುಂಬಾ ನೋಡ್ತಾ ಇದೆ, ಕಿತ್ತು ಬರೋ ಹಾಗಾಗಿದೆ, ನಿಂಗೆ ತಡೆಯಕ್ಕಾಗ್ತಾ ಇಲ್ಲ. ಡಾಕ್ಟರ್ ಕರ್ಕೊಂಡ್ ಬನ್ನಿ. ಹೋಗಿ ಡಾಕ್ಟರ್. ಆಯ್ತಪ್ಪ, ಡಾಕ್ಟರ್ ಕರ್ಕೊಂಡ್ ಬನ್ನಿ. ಆಯ್ತು, ಏನಾಯ್ತು? ಅವಳು ಏನೇನು ಅಂತ ನರಡ್ತಾ ಇದ್ದಾಳೆ, ಏನಂತ ಕೇಳಿದೆ ಗೊತ್ತಿದೆಯಲ್ಲ, ಹೋಗಿ ವಿಚಾರಿಸ್ಬಾರ್ದೆ? ಏನ್ರಿ ವಿಚಾರಿಸೋದು? ಹೀಗಾಗುತ್ತೆ ಅಂತ ನಮ್ ಮೊದ್ಲೇ ಗೊತ್ತಿತ್ತು, ಅದಕ್ಕೆ ಮಗುನ ಚಂದ್ರನ ಕರೀರಿ ಅಂತ ಹೇಳ್ದೆ. ನನ್ ಮಾತು ಕೇಳಿದ್ರ? ಈಗ ಅನ್ವಯಿಸಿ. ಮಧು, ಏನಾಗ್ತಾ ಇದೆ? ಎದೆ ತುಂಬಾ ನೋಯ್ತಿದೆ, ತಡೆಯಕ್ಕಾಗ್ತಾ ಇಲ್ಲ. ಅಷ್ಟೇ ತಾನೆ, ಎದೆಲಿ ಹಾಲು ತುಂಬಿಕೊಂಡಿದೆ, ಎದ್ ಮಗು ಹಾಲು ಕುಡಿಸು, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಮಗು ಇಲ್ವಲ್ಲ? ಮಗು ಇಲ್ವಾ? ಏನಾಯ್ತು ಮಧು? ಡಾಕ್ಟರ್, ಮಗುಗೆ ಹಾಲು ಕುಡಿಸೋದ್ ಬಿಟ್ಟು ಬೇರೆ ದಾರಿನೇ ಇಲ್ವಾ? ವಾಟ್ ಯು ಮೀನ್? ಏನ್ ಹೇಳ್ತಾ ಇದೀಯ ನೀವು? ಮೊದ್ಲು ಮಗು ಎಲ್ಲಿದೆ ಹೇಳ. ಡಾಕ್ಟ್ರೆ, ಮಗುನ ಅವಳ ಗಂಡ ಮನೆಗೆ ತಗೊಂಡೋದ್ರು, ಅದಕ್ಕೆ ಕಾರಣ ಇವಳೆ. ಏನಿದೆಲ್ಲ ತಾಯಿ ಹತ್ತ ಇರ್ಬೇಕಾದ್ ಮಗುನ ನನ್ ಪರ್ಮಿಷನ್ ಇಲ್ದೆ ಹೇಗ್ ಕರ್ಕೊಂಡೋದ್ರು? ಅವಳೇ ಕೇಳಿ ಹೇಳ್ತಾಳೆ, ಅಳ್ತಾ ಇದ್ ಮಗುನ ಅನಿಷ್ಟ ಅಂತ ಹಾಲು ಕುಡಿಸ್ತಾ ಸತಾಯ್ತಾ ಇದ್ಲು, ಅದಕ್ಕೆ ಅವ್ರು ತಗೊಂಡೋದ್ರು. ಏನು, ಮಗು ತಾಯಿಗೆ ಅನಿಷ್ಟಾನೆ? ಮಧು, ನೀವೇನಾರು ತಲೆ ಕೆಟ್ಟಿದ್ದೇನಮ್ಮ? ಮಕ್ಕಳು ತಾಯಿಗೆ ಸೌಭಾಗ್ಯದ ಗುರುತು, ಅದನ್ನ ನೀನ್ ಅನಿಷ್ಟ ಅನ್ಕೊಂಡಿದ್ಯಲ್ಲ. ನೋಡು, ಮರ್ಯಾದೆ ಮಗುನ್ ತರಿಸಿ ಹಾಲು ಕುಡಿಸು, ಇಲ್ದೇ ಇದ್ರೆ ನಿನಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರ ಅಲ್ಲ. ಡಾಕ್ಟರ್, ನಾನು ಆ ಮಗುಗೆ ಹಾಲು ಕುಡಿಸಲ್ಲ. ಹಾಲು ಕುಡಿಸಲ್ಲ? ನಿನ್ನ ನೀನೇನು ಅಂತ ತಿಳ್ಕೊಂಡಿದ್ಯಾ? ನೋಡು, ನೀನೊಂದ್ ಮಗು, ಒಂದ್ ತಾಯಿ, ಆಟ ಆಡೋ ಹುಡುಗಿ ಅಲ್ಲ. ರಿಮೆಂಬರ್, ಯು ಆರ್ ಎ ಮದರ್ ಅಂಡ್ ಬಿಹೇವ್ ಯುವರ್ ಸೆಲ್ಫ್. ಹೋಗಿ ಮಗು ಇಸ್ಕೊಂಬಾರೆ. ನಾನ್ ಹೋಗಲ್ಲ, ಬೇಕಾದ್ರೆ ನೀವೇ ಹೋಗಿ. ನಾನು ಹೋದ್ರೆ ಮಗು ಕೊಡೋದಿಲ್ಲ ಕಣೆ, ದ್ವೇಷ ಸಾಧಿಸ್ತಾನೆ ಕಣೆ. ಅದಕ್ಕೆ ನಾನೇನ್ ಮಾಡ್ಲಿ? ದ್ವೇಷ ಕಟ್ಕೊಳ್ಳಿ ಅಂತ ನಾ ಹೇಳಿದ್ನ? ನಿಮ್ ಕೈಲಿ ಆಗೋಲ್ಲ ಅಂದ್ರೆ ಮಗುನ ಅನಿಷ್ಟ ಅಂದವಳಿದ್ದಾಗಲ್ಲ ಅವಳನ್ನೇ ಕಳಿಸಿ ಇಸ್ಕೊಂಡ್ ಬರ್ಲಿ. ಅಮ್ಮ, ಮುಚ್ಚೆ ಬಾಯಿ. ಅಮ್ಮ ಅಂತೆ ಅಮ್ಮ, ನೀನ್ ಕುಣಿಯಿಂದಾಗಿಲ್ಲ, ಕುಣಿಯಕ್ಕೆ ನಾವೇನ್ ಬೊಂಬೆಗಳಲ್ಲ. ನಿನಗಿರೋ ಸ್ವಾಭಿಮಾನ ನಮಗೂ ಇದೆ. ಮಗುನ ಹಡ್ ಬಿಸಾಕಿದ ತಕ್ಷಣ ತಾಯಿ ಮಗುನ ಸಂಬಂಧ ಕಡ್ದೋಗುತ್ತೆ ಅಂತ ನೀನ್ ತಿಳ್ಕೊಂಡಿದ್ಯಾ? ಆದ್ರೆ ಈಗ ನೋಡು, ನಿನ್ ದೇಹ ಹೃದಯ ನನ್ ಮಗು ನನ್ ಮಗು ಅಂತ ಹೇಗ್ ತುಡಿತಾ ಇದೆ. ಹೌದು, ನಂಗೆ ಮಗು ಬೇಕು ಅಮ್ಮ, ನಂಗೆ ಮಗು ಬೇಕಮ್ಮ. ಪ್ಲೀಸ್ ಹೋಗಿಸ್ಕೊಂಡ್ ಬರ್ತೀಯಾ? ಪ್ಲೀಸ್ ಹೋಗಮ್ಮ. ನೋವಿಂದ ನರಳಿ ಒದ್ದಾಡ್ತಾ ಇದ್ದಾಳೆ ಕಡೆ, ನಿನ್ಗಿನ್ನೂ ಕರುಣೆ ಇಲ್ವೇನೆ? ಯಾಕೆ ಕರುಣೆ ಬೇಕು? ಇವಳಿಗೆ ಇವಳ ಮಗು ಮೇಲೆ ಕರುಣೆ ಇಲ್ಲ ಅಂದ್ಮೇಲೆ ಇವಳ ಮೇಲೆ ನನ್ಗೆ ಯಾಕೆ ಕರುಣೆ ಬರುತ್ತೆ? ಯಾಕೆ? ಕರುಣಾಮೂರ್ತಿ ನೀವಿದ್ದೀರಲ್ಲ, ಕರ್ಕೊಂಡ್ ಬನ್ನಿ, ಸಂತೋಷ ಪಡಿಸಿ ಇವಳ. ಕರ್ಕೊಂಡು ಬರ್ತೀನಿ ಕಣೆ, ಅವ್ರ ಸಂತೋಷಕ್ಕೋಸ್ಕರ ನಾ ಏನ್ ಮಾಡಕ್ಕೂ ಸಿದ್ಧ. ಮಗು ಕರ್ಕೊಂಡೇ ಬರ್ತೀನಿ. ಸಾಧ್ಯವಿಲ್ಲ, ಈ ಮಗುನ ಅನಿಷ್ಠ ಅಂದವನ್ನ ಯಾರು ಅಂತ ತಿಳ್ಕೊಂಡು ಕೊಡ್ಲಿ, ನಾನು ನನ್ನ ಮಗನ್ ಕೊಡಲ್ಲ. ಚಂದ್ರು, ಹಾಗನ್ ಬೇಡಪ್ಪ, ಅವ್ರು ಪ್ರಾಣ ಬಿಡ್ತಿರೋ ಸಮಯದಲ್ಲಿ ದ್ವೇಷ ಸಾಧಿಸ್ಬೇಡ. नाने मगु कोडु नन्न मगळिगे अंत कोडबेडप्प नोविंदाड नडुತ್ತಿರುವ ಒಂದು ಹೆಣ್ಣಿನ ಜೀವ ಉಳಿಸೋ ಸಲುವಾಗಿ ಕೊಡಪ್ಪ ಹೆಣ್ಣು ಹಾಗಿಂದು ಹೆಣ್ಣುತನಕ್ಕೆ ಅವಮಾನ ಮಾಡಬೇಡಿ ಮಾವ ನಿಮ್ಮ ಸಂಪತ್ತನ್ನು ಉಪಯೋಗಿಸಿ ಸಾಲಕ ಮಕ್ಕಳನ್ನ ತಂದು ಹಾಲು ಕುಡಿಸಿ ಹೋಗಿ ಚಂದ್ರು ನೀನಾದರೂ ಹೇಳು ಮಗು ಕೊಡುತ್ತಾ ನಾನು ಹೇಳಲ್ಲ ನಿನ್ನ ಹಾಗೆ ಗಂಡ ಹೆಂಡತಿ ಜಗಳದ ಮಧ್ಯದಲ್ಲಿ ಬರೋ ಅತ್ತೆ ನಾನಲ್ಲ ನಿನಗೆ ನಿನ್ನ ಮಗಳು ಹೇಗೆ ಮುಖ್ಯನೋ ನನಗೂ ನನ್ನ ಮಗ ಮೊಮ್ಮಗ ಮುಖ್ಯ ಅವನು ಕೇಳು ಪತ್ರ ಮಗುನ ತರಕೊಂಡು ಹೋಗು ಅಪ್ಪ ಇವರು ಒಳ್ಳೆ ಮಾತೆ ಬಗ್ಗಲ್ಲ ಮಗುನ ಆಸ್ಪತ್ರೆಯಿಂದ ಕಿಡ್ನಾಪ್ ಮಾಡಿದಾರೆ ಅಂತ ಕೇಸ್ ಹಾಕಿ ಕಾನೂನು ಚಲಾಯಿಸಿದ್ರೆ ಬಾಯಿ ಮುಚ್ಕೊಂಡು ಕೊಡ್ತಾರೆ ಏ ಕುಡಿಗೆಟ್ಟೋನೆ ನಿನ್ನ ತಂಗಿ ಪ್ರಾಣ ಉಳಿಸಕ್ಕೆ ಬೇಕಾಗಿರೋದು ನಿನ್ನ ಕಾನೂನಲ್ಲ ಅವಳ ಮಗು ಚಂದ್ರು ಕ್ಷಮಿಸ್ಬಿಡಪ್ಪ ನಮ್ಮ ವೇದನೆ ಇವನಿಗೇನು ಅರ್ಥ ಆಗಬೇಕು ಮುಟ್ಟೋದಕ್ಕೆ ಕ್ಷಮಿಸೋ ನಾಟಕ ಸಾಕು ಮಾವ ನಿಮ್ಮ ಮಗನ ಕಾನೂನೇನು ನಿಮ್ಮ ಮಗಳೇ ಸ್ವಂತ ಎದ್ದು ಬಂದ್ರು ನಾನು ಈ ಮಗುವನ್ನು ಬಿಟ್ಕೊಡೋದಿಲ್ಲ ತಾಯಿಗೆ ಬೇಡವಾದ ಮಗು ತಂದೆ ಹೆಣಕ್ಕೆ ಬೆಂಕಿಡೋಕಾದ್ರೂ ನಮ್ಮನೆಲ್ಲೇ ಬೆಳೆಯಲಿ ಚಂದ್ರು 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 ಏನಾಯ್ತತ್ತೆ ಚಂದ್ರು ಮಗು ಸಂತ ನನ್ನ ಕೈಲಿ ನೋಡೋಕಾಗಲಪ್ಪ ಈಗಲಾರ ನಾನು ಹಾಗಾಡ್ತಿದ್ದಾಳೆ ಅದಕ್ಕೆ ನಾನೇ ಓಡಿ ಬಂದ್ಬಿಟ್ಟೆ ಚಂದ್ರು ದಯವಿಟ್ಟು ಮಗನ್ ಕೊಡಪ್ಪ ಮತ್ತೆ ಇದ್ದೋರು ನೀವು ಒಬ್ರು ನಮ್ಮ ಪಾಲಿಗೆ ನೀವು ಈ ಮೂರ್ಖರ ಹಾಗೆ ಅವರ ಪರ ವಯಸ್ಸು ಶುರು ಮಾಡಿಬಿಟ್ರಾ ಇಲ್ಲ ಚಂದ್ರು ಇಂಥ ಹೊತ್ತಿನಲ್ಲಿ ಏನೂ ಮಾಡಬೇಡ ನಾನೆಷ್ಟೋ ತಡ್ಕೊಂಡೆ ಹೆಚ್ಚು ಕೇಳಲು ಕೇಳ್ತಾ ಇಲ್ಲಪ್ಪ ನನ್ನ ಮಗಳ ಪ್ರಾಣ ಉಂಟು ನಿನ್ನ ಕಾಲಿಗೆ ಬಿದ್ದು ಮಗನ ಕೊಡಪ್ಪ ಏನಂತ ಇದಲ್ಲ ನಿಮಗೆ ನಿಮ್ಮ ಮಗಳ ಮೇಲೆ ಇರೋ ಪ್ರೀತಿ ಅವಳಿಗೆ ಅವಳ ಮಗು ಮೇಲೆ ಇಲ್ವಲ್ಲ ತಗೊಂಡೋಗಿ ಮಗುನ ಆದ್ರೆ ಒಂದು ಮಾತು ಹೇಳಪ್ಪ ಅದೇನು ಹೇಳು ಮಗುನ್ ಕೊಡ್ತೀನಿ ಬರೀ 2 ದಿವಸಕ್ಕಷ್ಟೇ ಆಮೇಲೆ ಮಗುನ್ ತಂದು ಒಪ್ಸೋದು ನಿಮ್ ಜವಾಬ್ದಾರಿ ಆಗ್ಲಪ್ಪ ನೀ ಹೇಳ್ದಾಗ ಮಗುನ್ ಬೇಕು ಕೊಡು ಮಧು ಮಧು ನಿನ್ ಮಗುನ್ ತಂದಿನಿ ತಗೋಮ್ಮ ತಗೋ ಮಗು ಹಾಲು ಕುಡಿಸಮ್ಮ ಏನಿಲ್ಲ ಮಧು ನೋಡಕಂತ ಬಂದೆ ಮಧು ನಿನ್ನೆ ನಾನು ಡಿಸೈಡ್ ಮಾಡಿ ಮನೆ ಕಳಿಸಿದ್ನಲ್ಲ ಓ ನನಗೆ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಆಂಟಿ ಈ ಪಾಪ ಹೆಸರೇನು ಹೆಸರೇನು ಇಟ್ಟಿಲ್ಲಮ್ಮ ಏನಂತ ಹೇಳ್ತೀರಾ ಚಂದ್ರಕುಮಾರ್ ಅಂತನಾ ಚಂದ್ರು ಚೆನ್ನಾಗಿಲ್ಲ ಬರೀ ಕುಮಾರ್ ಅಂತಾನೆ ಇಡ್ತೀನಿ ಮಧು ನೋಡ್ ಬಂದಿದ್ದಾರೆ ಓ ಚಂದ್ರು ಬಾಪ ಯಾವಾಗ ಬಂದೆ ಕೂತ್ಕೋ ಕೂತ್ಕೋ ಮಧುನ ಕರ್ಕೊಂಡು ಹೋಗಕ್ ಬಂದಿಯಾ ಮಧು ಮಗು ಇಬ್ರನ್ನ ಕರ್ಕೊಂಡು ಹೋಗಕ್ ಬಂದೆ ತುಂಬಾ ಸಂತೋಷ ಮಧು ಮಧು ಒಳ್ಳೆ ಸುದ್ದಿ ಕಣೆ ನಿನ್ನ ಮಗುನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮ ಅವ್ರಿಗೆ ಹೇಳು ನಾನು ಬರಲ್ಲ ನನ್ ಮಗನ್ನು ಕಳಿಸಲ್ಲ ಅಂತ ನನ್ ಮಗು ಬೆಳಿಬೇಕಾಗಿರೋದು ಇಲ್ಲಿ ಈ ಮನೆಯಲ್ಲಿ ಮನುಷ್ಯರ ಹತ್ರ ಮಧು ಮರ್ಯಾದೆ ಕೊಟ್ಟು ಮಾತಾಡು ಅವರು ನಿನ್ ಗಂಡ ಕಣಿ ಈ ಗಂಡನೇ ಬೇಡ ಅಂದ್ಮೇಲೆ ಮಗು ಹಾಕ್ಬೇಕು ಕೊಟ್ಬಿಡು ಕೊಡೋಕೆ ಮಗು ಅವ್ರದಲ್ಲ ನಂದು 7 ತಿಂಗಳು ನನ್ನ ದೇಹನ ಅಣುವಾಗಿ ಕಿತ್ತು ತಿಂದು ನನ್ ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರೋ ನಂದೇ ಜೀವ ಆಯ್ತು ಹೆಣ್ಣನ್ನು ಬಲವಂತವಾಗಿ ಪಡೆದಷ್ಟಕ್ಕೆ ಹುಟ್ಟಿರೋ ಮಗುಗೆ ತಂದೆ ಆಗೋಕ್ ಸಾಧ್ಯವಿಲ್ಲ ಅಮ್ಮ ಅವರು ನಾನು ಮರಿಬೇಕು ಅಂತ ಪ್ರಯತ್ನಿಸ್ತಿರೋ ಕೆಟ್ಟ ಕನಸು ಮಗು ಹೆಸರು ಹೇಳ್ಕೊಂಡು ಹಳೆದ್ನೆಲ್ಲ ನೆನಪು ಮಾಡ್ಕೊಡೋಕೆ ಮತ್ತೆ ಮತ್ತೆ ಇಲ್ಲಿ ಬರ್ಬೇಕಾಗಿಲ್ಲ ಅಂತ ಹೇಳಮ್ಮ ಅವ್ರಿಗೆ ಇಷ್ಟು ದಿವಸ ಇಲ್ದಿದ್ದು ಈಗ ಇದ್ದಕ್ಕಿದ್ದಂತೆ ಎಲ್ಲಿಂದ ಬಂತು ಮಗುಗೋಸ್ಕರ ಪ್ರಾಣ ಕೊಡೋ ಈ ತಾಯಿ ಪ್ರೇಮ ಅದು ನನಗೂ ನನ್ನ ಮಗನಿಗೂ ಸಂಬಂಧಪಟ್ಟಿದ್ದು ಅದು ನಿಮಗೆ ವಿವರಿಸಿ ಹೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ಈಗ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ನೀನು ಬೇರೆ ಹೇಳಬೇಕೆ? ಅದು ಯಾವತ್ತೋ ಗೊತ್ತಾಗೋಯ್ತು ನೀನು ನನ್ನ ಹೆಂಡತಿಯಾಗೋಕೆ ಅರ್ಹಳಲ್ಲ ಅಂತ. ಮಿಸ್ಟರ್ ಚಂದ್ರಶೇಖರ್, ಯಾಕೆ? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರೋ ಪಾಪಸ್ ಕಳ್ಳಿ ಗಿಡ. ಒಳಗೆ ಹೊರಗೆ ಬರೀ ಮುಳ್ಳು, ಪ್ರೀತಿ ಇಲ್ಲ. ಮುಳ್ಳಿನ ಜೊತೆ ಬದುಕೋಕೆ ಯಾವ ಮನುಷ್ಯ ತಾನೇ ಇಷ್ಟಪಡ್ತಾನೆ? ಆದ್ರೆ ನೆನ್ಪಿಟ್ಕೋ, ನಿನ್ನ ನನ್ನ ಸಂಬಂಧ ಸತ್ತೋದ ಮಾತ್ರಕ್ಕೆ ನನಗೂ ನನ್ನ ಮಗನಿಗೂ ಯಾವ ಸಂಬಂಧ ಇಲ್ಲ ಅಂತ ಅರ್ಥ ಅಲ್ಲ. ಅವನು ನನ್ನ ಮಗನೇ, ಯಾವತ್ತೂ ನನ್ನ ಮಗನಾಗೆ ಈ ತಂದೆ ಹೃದಯದಲ್ಲಿ ನೆಲೆಸಿರ್ತಾನೆ. ಏನೇ ಹಠಮಾರಿ, ಮನೆಗೆ ಬಾ ಅಂತ ಕರೆಯೋಕ್ ಬಂದನ್ನ ಹೋಗುವಂತ ಎಷ್ಟು ಸುಲಭ ಕಳಿಸ್ಬಿಟ್ಟರೆ. ಯಾಕೆ ಅಪ್ಪ ಅಣ್ಣ ಇದಾರಂತ ಧೈರ್ಯನಾ? ಇಲ್ಲ ಕಣೆ, ನೀನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ಯಾ. ಇವೆಲ್ಲ ಯಾರು ಆಗೋಣ ನಿನ್ಗೆ, ನಿನಗಾಗೋನು ನಿನ್ ಗಂಡ ಒಬ್ಬನೇ ಕಣೆ. ನಂಗೆ ಯಾರು ಬೇಕಾಗಿಲ್ಲ, ನನ್ನ ಪಾಲಿಗೆ ನನ್ ಮಗ ಒಬ್ಬ ಸಾಕು. ಹೊರಟೋಗಿ ಎಲ್ಲರೂ ನನ್ನಿಂದ ದೂರ ಹೊರಟೋಗಿ. ಚಂದ್ರು, ಮಧು ಏನಂದ್ಲು? ಏನಿಲ್ಲ, ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರ್ತೀನಿ ಅಂದ್ಲು. ಅತ್ತಿಗೆ, ಮಗುಗೆ ನೀರು ಹಾಕ್ಬೇಕು, ಸ್ವಲ್ಪ ಬರ್ತೀರಾ? ಸರಿ. ರಮ, ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ? ಮನೆ ಕೆಲಸ ಮಾಡೋರು ಯಾರು? ಅದು ಅತ್ತೆ ಮನೆಗೆ ಬಂದಿರೋದು ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೆಯೋದಕ್ಕಲ್ಲ. ಅಡಿಗೆ ಮನೆಯಲ್ಲಿ ಹಾಲು ಹೊಡೆದಾಗಿದೆ, ಆಚೆಗೆ ಎಷ್ಟು ಪಾತ್ರೆ ತೊಳಿ ಹೋಗು. ಅಣ್ಣ, ಸ್ವಲ್ಪ ಹೊತ್ತು ಮಗು ನೋಡ್ಕೋತೀಯ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಮಗುನ? ಅಲ್ಲಮ್ಮ, ಡಿಸೈನ್ ಹುಡುಕ್ಬೇಕು, ಟೈಪ್ ಮಾಡ್ಬೇಕು. ಅಮೆರಿಕಾ ದೇಶದಲ್ಲಿರೋ ಬಿಲ್ಡಿಂಗ್ ಡಿಸೈನ್ಸ್ ನಮ್ ಸ್ಟೇಟ್ ಮಾಡಿ ಹೆಸರು ತಗೋಬೇಕು ಅಂತಿದ್ದೀನಿ. ನೀನ್ ನೋಡಿದ್ರೆ ಮಗು ನೋಡ್ಕೊಂತಿದ್ಯಾ? ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ಆ ರಾಮನ್ಗೋ ಉಮನ್ಗೋ ಹೋಗಿ ಹೇಳು, ನೋಡ್ಕೋತ. ಅತ್ತಿಗೆ, ಮಗುಗೆ ಹಾಲು ಕೊಡ್ಬೇಕು, ಬಿಸಿ ಹಾಲಿದ್ರೆ ಕೊಡ್ತೀರಾ? ಹಾಲಲ್ಲಿದೆ, ಬಿಸಿ ಮಾಡ್ಕೊಂಡು ತಗೊಂಡ್ ಹೋಗು. ಅದೇ ಹೀಗ್ ಮಾತಾಡ್ತೀರಿ? ಗಂಡನ್ ಬಿಟ್ಟು ಬಂಡವಾಳ ಬಾಳ್ತಿದ್ಯಲ್ಲ, ಅದಕ್ಕೆ. ಅತ್ತಿಗೆ, ಏನ್ರಿ ಇದು ಮಗುಗಳು? ಇಷ್ಟೊತ್ತಿನಲ್ಲೆಲ್ಲ ಸುಮ್ಮನೆ ತಲೆ ತಿಂತಿದ್ದಾರೆ. ಮಧು, ಮಧು, ಏ ಮಧು, ಏನಮ್ಮ ಮಗು ಒಂದೇ ಸಮ ಹೊಳ್ತಾ ಇದೆ, ನೀನ್ ನೋಡಿದ್ರೆ ಗಡದ್ದಾಗಿ ನಿದ್ದೆ ಮಾಡ್ತಿದ್ದೀಯಾ? ನಾಲ್ಗೆ ಕುರ್ತಿ ಸ್ವಲ್ಪ ಸಮಾಧಾನ ಮಾಡ್ಬಾರ್ದಾ? ಈ ಮನೆಯ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡೋವಾಗಿಲ್ಲ. ಬೆಳಿಗ್ಗೆ ಯಾವ್ದು ಕೇಸಿಗೆ ಪಾಯಿಂಟ್ ಆಗಿ ನೋಟ್ ಮಾಡ್ತಾ ಇದ್ದೀನಿ, ಎಲ್ಲ ಕನ್ಫ್ಯೂಸ್ ಆಗೋಯ್ತು. ನೋಡಮ್ಮ, ನೋಡು, ಬೇಜವಾಬ್ದಾರಿ ಇತ್ತು. ಹೀಗಾದ್ರೆ ನಮ್ ಕೇಸೆಲ್ಲ ಹಾಳಾಗೋಗುತ್ತೆ. ಏನ್ ನೋಡ್ತಾ ಇದೀಯಾ? ಅಪ್ಪ, ಮಗುಗೆ ವೈಟಮಿನ್ ಡ್ರಾಪ್ಸ್ ಹೇಳಿದ್ನಲ್ಲ, ಕೆಲಸ ಆಗೋಯ್ತು. ಬೆಳಗ್ಗಿನಿಂದ ಒಂದೇ ಸಮ ಕೆಲಸ, ಈ ಕಡೆ ಗಮನನೇ ಬರ್ಲಿಲ್ಲ. ಸೀನು ತರ್ಸ್ಕೊಂಬಿಡು, ಸಾರಿ, ಬೇಜಾರು ಮಾಡ್ಕೋಬೇಡ. ಜ್ವರ ಬಂದಿದೆ. ಬೇಡ 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 ಬೇಡ. ಅಪ್ಪ, ಯಾರು? ನಾನಪ್ಪ, ಮಧು. ಬಂದರೆ ಅಪ್ಪ, ಮಗು ಜ್ವರ ಬಂದಿದೆ, ಸ್ವಲ್ಪ ಡಾಕ್ಟರ್ ಕರ್ಕೊಂಡು ಬನ್ನಿ. ಎಷ್ಟೊತ್ತಿಂದ? ಈಗ ಸ್ವಲ್ಪತ್ತಿಂದ. ಒಂದು ಗಂಟೆ ಆಗೋಯ್ತಲ್ಲ ತಾಯಿ, ಇಷ್ಟೊತ್ತಿನಲ್ಲಿ ಯಾವ ಡಾಕ್ಟರ್ ಇರ್ತಾ ಇದೆಯೇ? ಮಾತ್ರ ಕೊಡ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಹಾಲನಲ್ಲಿ ಹಾಕಿ ಕುಡಿಸು, ಜ್ವರ ಕಡಿಮೆ ಆಗುತ್ತೆ ಬೆಳಗ್ಗೆ ಹೊತ್ತು. ಬೇಡಮ್ಮ ಬೇಡಮ್ಮ ಬೇಡ ಬೇಡಮ್ಮ. ಬೇಡ ಓ ಏನಮ್ಮ ಜ್ಯೋತಿಯವ್ರೆ, ಮಗುಗೆ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಅಪ್ಪ ಅಮ್ಮ ಬಂದಮ್ಮ. ಅಪ್ಪ ಸ್ವಲ್ಪ ಬೇಗ ಬನ್ನಿ. ಅಪ್ಪ ಮಗುಗೆ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ, ನನ್ಗೆ ಯಾಕೆ ಹೆದರಿಕೆ ಆಗ್ತದೆ. ಬನ್ನಿ ಡಾಕ್ಟರ್ ಕರ್ಕೊಂಡ್ ಬರೋಣ ಪ್ಲೀಸ್. ಪಾಪ ವೆಂಕಟೇಶನ್ನ ಟಿಪ್ಸ್ ಕಳ್ಸಿ ಹೇಳ್ತೀನಿ. ಸರಿಪ್ಪ. ಅಣ್ಣ ಅಣ್ಣ ಒಂದೇ ಕಡೆ ಏನ್ ಮದು ಏನ್ ಇಷ್ಟೊತ್ತಲ್ಲಿ ಯಾಕೆ ಖರ್ಚ್ಕೋತಿದ್ಯಾ? ಅಣ್ಣ ಮಗುಗೆ ತುಂಬಾ ಜ್ವರ, ಡಾಕ್ಟರ್ ಕರ್ಕೊಂಡ್ ಬರೋಣ ಪ್ಲೀಸ್, ಬರ್ತೀಯಾ? ಈಗ ನಿನ್ಗೇನ್ ಬುದ್ಧಿಗಿದ್ದೀಯಾ? ಇಷ್ಟೊತ್ತಲ್ಲಿ ಯಾವ ಡಾಕ್ಟರ್ ಎದ್ದಿರ್ತಾನೆ? ಹೋಗ್ ಮಲಿಕೋ, ಬೆಳಿಗ್ಗೆ ಎದ್ದು ನೋಡೋಣ. ನನ್ ಮಗುಗಿಂತ ನಿನ್ನಿದ್ರೆ ಹೆಚ್ಚಾಯ್ತಲ್ಲ. ಏನಮ್ಮ ಗೋಲ್ ನಿಂದು? ಅಣ್ಣ ಪಾಪುಗೆ ಜ್ವರ, ಡಾಕ್ಟರ್ ಕರ್ಕೊಂಡ್ ಬರ್ಬೇಕು, ಬರ್ತೀಯ ಅಣ್ಣ? ಜ್ವರ ಅಷ್ಟೇ ತಾನೆ, ಏನು ಆಗಲ್ಲ, ಬೆಳಿಗ್ಗೆ ಹೋಗಿ ತೋರ್ಸೋಣ. ಈಗ ಮಲಕೋ, ಸರಿಯಾಗಿ ಮಲಗಕ್ಕೂ ಬಿಡಲ್ಲ. ಯಾಕಮ್ಮ ಏನಾಯ್ತು? ಅಮ್ಮ ಮಗುಗೆ ತುಂಬಾ ಜ್ವರ ಆಗಿದೆಮ್ಮ, ಡಾಕ್ಟರ್ ಕರ್ಕೊಂಡ್ ಬನ್ನಿ ಅಂದ್ರೆ ಯಾರು ಬರ್ತಾ ಇಲ್ಲ. ನೀನು ಹೋಗಿ ಸ್ವಲ್ಪ ಮಗು ಹತ್ರ ಇರು, ನಾನ್ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಡಾಕ್ಟರ್, ನನ್ ಮಗುಗೆ ತುಂಬಾ ಜ್ವರ ಬಂದಿದೆ, ದಯವಿಟ್ಟು ನನ್ನ ಜೊತೆಗೆ ಬನ್ನಿ. ಹೌದಾ? ಯಾವಾಗಿಂದ? ರಾತ್ರಿಯಿಂದ ಜ್ವರ ಇದೆ ಮಗು. ಯಾಕಮ್ಮ? ನೀನ್ ಅಮ್ಮ ಅಂತ ಕರೆದ್ರೆ ನಾನು ಬರ್ತೀನಿ ಕೇಳ, ನಿನ್ನ ಅಮ್ಮ ಅಂತ ಕರೆಯೋದನ್ನ ಕಳ್ಕೊಂಡ್ಬಿಟ್ಟಿಯಲ್ಲ. ಕಣ್ಣಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಅಪ್ಪ ನಿಮ್ಮ ಅಣ್ಣ, ಅವರಿಂದ ಈ ಮಗುನ ಉಳಿಸಕ್ಕಾಗುತ್ತಾ? ನಿನ್ ಕಣ್ಣು ಉಳಿಸಕ್ಕಾಗುತ್ತಾ? ನೆರಳೆ ನಿಜ ಅಂತ ನಂಬ್ಕೊಂಡು ಹೆಚ್ಚು ಕಾರಣ ಕಳ್ಕೊಂಡ್ಬಿಟ್ಟಿಯಲ್ಲೇ, ನಿಮ್ಗೆ ಹತ್ರ ಏನೂ ಪ್ರಯೋಜನ? ಸಮಾಜನ ನಂಬ್ಕೊಂಡು ಸಂಸಾರನ ಸ್ಮಶಾನ ಮಾಡ್ಬಂದಿಲ್ಲ ಆ ನಿನ್ನ ಸಮಾಜ ಈಗ ನಿನ್ ಸಮಾಧಾನ ಹೇಳುತ್ತಾ? ಹೇಳೆ ಹೆತ್ತವರಾಗಲ್ಲ, ಯಾರು ಆಗಲ್ಲ, ಹೆಂಡತಿಗೆ ಗಂಡನೇ ದಿಕ್ಕು ಅಂತ ನಿಮಗೆ ಸಾರಿ ಸಾರಿ ಹೇಳಿದೆ. ಪಾಪ ಚಂದ್ರು ಇದ್ದಿದ್ರೆ ತನ್ನ ಪ್ರಾಣ ಕೊಟ್ಟಾದ್ರೂ ಮಗುನ ಕಾಪಾಡ್ತಾ ಇದ್ದ. ಕೆಟ್ಟೆ ಕಣೆ, ಗಂಡನ್ ಬಿಟ್ಟು ನೀನ್ ಕೆಟ್ಟೆ. ಹೌದಮ್ಮ ಹೌದು. ಗುರಿಯುತ್ತಿದೆ ಭೋಗನ, ಕರಗುತ್ತಿದೆ ಜೀವನ, ಬರವಾಗಿ ಚೂರಾಯ್ತು ಆಶಾ ಸೌತ ನಂಗಾಯ್ತು ಪ್ರೀತಿಯ ಗಂಧ ಚೂರಾಯ್ತು ಆಶಾ ಸೌತ ನಂಗಾಯ್ತು ಪ್ರೀತಿಯ ಗಂಧ ನಿಜ ಆಸರೆ ಬೆಂಕಿ ಕಣವಾಗಿದೆ ನಿಜ ಆಸರೆ ಬೆಂಕಿ ಕಣವಾಗಿದೆ ಕಾಟ ಒಡನಾಡಿ ಮನ ನೊಂದಿದೆ जीवा बलियागी बल बीसिदे उरी तेरे हो बना तरगुतिद जीवन मगु मगु जरा बंदू सत होयितु मास्टर आशा किरण ನನ್ನ ಬಾಯಿ ತುಂಬಾ ಅಪ್ಪ ಅನ್ನೋ ಮುಂಚೆನೇ ಹೊರಟೋಯ್ತಲ್ಲ ಎಲ್ಲ ಸೇರಿ ಅವನು ಬಲಿ ತಗೊಂಡ್ಬಿಟ್ರಲ್ಲ ನನ್ನ ಮಗನಿಗೆ ಹೀಗಾಗಿದೆ ಅಂತ ನನಗೆ ಯಾರು ಯಾಕೆ ತಿಳಿಸಲಿಲ್ಲ ತಿಳಿಸಿದ್ರೆ ನನ್ನ ಪ್ರಾಣನ ಕೊಟ್ಟು ಉಳಿಸ್ಕೊಳ್ತಿದ್ದೆ ನನ್ನ ಪ್ರೀತಿಯ ಕುಡಿ ಕವರ್ ಹೋಯ್ತಲ್ಲ ಈಗ ಅದನ್ನು ಯಾರು ವಾಪಸ್ ಕೊಡ್ತಾರೆ ನೀವು ಕೊಡ್ತೀರಾ ನೀವು ಮತ್ತು ನಿಮ್ಮ ಮಕ್ಕಳು ನಿಮ್ಮ ಮಗಳು ಹೇಳಿದ್ದೆಲ್ಲ ನಿಜ ಅಂತ ಸಾಧಿಸ್ತಾ ಬಂದು ನನ್ನ ಸುಖ ಸಂಸಾರನ ಛಿದ್ರವಾಗಿ ಮಾಡಿ ಇವತ್ತು ನನ್ನ ಈ ಸ್ಥಿತಿಗೆ ತಂದಿಟ್ಟಿದ್ದೀರಲ್ಲ ಇದಕ್ಕೆ ಯಾರು ಹೊಣೆ ಎಷ್ಟು ಕೇಳ್ಕೊಂಡೆ ನನ್ನನ್ನು ಕ್ಷಮಿಸಿಬಿಡು ಮನೆ ಬಿಟ್ಟು ಹೋಗ್ಬೇಡ ಮನೆ ಹೊಸ್ತು ದಾಟಬೇಡ ಅಂತ ಬೇಡ್ಕೊಂಡೆ ಕೇಳಲಿಲ್ಲ ಹೊರಟು ಬಂತು ನನ್ನ ಮಗನ್ ತಾನೊಬ್ಬಳೇ ಸಾಕ್ತೀನಿ ಅಂತ ನನ್ನನ್ನು ನಿರಾಕರಿಸಿ ಏನೇ ಉದ್ಧಾರ ಮಾಡಿದೆ ನನಗೆ ಹೆಂಡತಿ ಆಗದೆ ಇದ್ರೂ ಪರವಾಗಿಲ್ಲ ಮಗು ತಾಯಿಯಾಗಿರ್ಲಿ ಅಂತ ಜೋಪಾನ ಅವನು ನನ್ನ ಜೀವ ಅಂತ ಹೇಳಿ ನಿನ್ನ ಮಡ್ಲಲ್ಲಿ ಬಿಟ್ಟು ಹೋದ ಇವತ್ತು ಅವನು ಸ್ಮಶಾನ ಕರ್ಕೊಂಡು ಹೋಗೋ ಹೊತ್ತಿನಲ್ಲಿ ನಾನು ನಿನ್ನ ಮಗನ್ ನೋಡು ಅಂತ ಹೇಳಿ ಕಳಿಸಿದ್ದೆಲ್ಲ ನೀನು ಮನುಷ್ಯಳಲ್ಲ ರಾಕ್ಷಸಿ ಏನಂದ್ರೆ ನನ್ ಬಿಟ್ಟು ಹೋಗ್ಬೇಡಿ ನನ್ನ ಕ್ಷಮಿಸ್ಬೇಡಿ ನನ್ ಬಿಟ್ಟು ಹೋಗ್ಬೇಡಿ ಜನ್ಮದಲ್ಲಿ ಕ್ಷಮೆ ಇಲ್ಲ ಹೀಗೆ ನರಳಿ ಸಾಯಿ ಅಯ್ಯೋ ಮಧು ಅಯ್ಯೋ ಪ್ರಜ್ಞೆ ತಪ್ಪೋಗಿದೆ ನೀವು ತಗೊಂಡು ಬನ್ನಿ ಬೇಗ ಮಧು लेवरू नानु तुम्बा प्रीतिस्तिद्दे आद्रे हृदयदल्ले बच्चिट्कोंडे मेलक्के मात्र हठ साधिस्तिद्दे याकेंतने गोत्तिल्ल अप्प और जतेली सप्तपथतित्तलवे आद्रे अवरिगे सरियागि संगाति आगलिल्ल अवरिगे याव सुखनू कोड्लिल्लम्मा नानु तप क्षमस्ते राक्षसी तर हता तप नाने माता बंदे नोबे तपेल निम्ला तपे आवत्तु ना मद्वे माड्कोळ्ळल्ल हठ हिडिदाग निम्मोब्बन मातु केळि ಒಪ್ಕೊಂಡು ಮದುವೆ ಮಾಡ್ಕೊಂಡೆ. ಆದ್ರೆ ನಾನು ಅವರನ್ನ ದೂರ ಬಂದಾಗ ನೀವು ಹಠ ಹಿಡಿದು ನನ್ನ ತಿದ್ದಿ ಬುದ್ಧಿ ಹೇಳಿದ್ರೆ ನಾನು ಕೇಳಿರೋಳು. ಆದ್ರೆ ನೀವು ನನ್ನ ಹೆತ್ತವಳ ಬಾಯಿ ಮುಚ್ಚಿ ನನ್ನ ಪರವಹಿಸಿ ಪ್ರೀತಿ ಅನ್ನೋ ಹೆಸರಲ್ಲಿ ಪ್ರಾಣ ಹಿಂಡೋ ಈ ಸ್ಥಿತಿಗೆ ತಂದ್ಬಿಟ್ರಲ್ಲಪ್ಪ, ನೀವು ತಂದ್ಬಿಟ್ರಲ್ಲ. ಅಮ್ಮ 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 ಹೆಣ್ಣಾಗಿ ನೀನ್ ನನ್ನ ಅರ್ಥ ಮಾಡ್ಕೊಂಡೆ. ಆದ್ರೆ ನಾನ್ ನಿನ್ ಕರಳಿನ ಕುಡಿ, ನಿನ್ ಮನಸ್ಸಿನ ಮಾತು ಯಾವ್ದು ಅರ್ಥ ಮಾಡ್ಕೊಂಡೆ. ನಿನ್ನ ತುಂಬಾ ನೋಡ್ಬಿಟ್ಟು ನಮ್ಮರ ತುಂಬಾ ನೋಡ್ಬಿಟ್ಟೆ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡ. ಅವತ್ ನಿನ್ ಮಾತು ಕೇಳ್ದೆ, ನನ್ಗೆ ಯಾರು ಆಗ್ಬೇಕಾಗಿಲ್ಲ, ನನ್ನ ಪಾಲ್ಗೆ ನನ್ನ ಮಗ ಒಬ್ಬ ಸಾಕು ಅಂತಲ್ಲಮ್ಮ. ಇವತ್ತ ಆ ಮಗನೂ ತೀರೋದ್ಲಲ್ಲಮ್ಮ. ಅಮ್ಮ ನನ್ಗೆ ಯಾರು ಇಲ್ಲಮ್ಮ, ಯಾರು ಇಲ್ಲ. ಅವರು ಹೊಟ್ಟೋದಲ್ಲಮ್ಮ. ಅವ್ನು ನನ್ಗೆ ಬೇಕು, ಅವ್ನು ನನ್ನ ಸೌಭಾಗ್ಯ, ಅವ್ನು ನನ್ಗೆ ಬೇಕಮ್ಮ. ಮಧು, ನೀನ್ ಮಾಡಿ ತಪ್ಪನ್ನ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ. ಇನ್ನೂ ಕಾಲ ಮಿಂಚಿಲ್ಲ ಕಣೆ. ನಿನ್ ಗಂಡನ ತಪ್ಪಾಯ್ತು ಅಂತ ಕೇಳ್ಕೊ. ನಿನ್ ಪಾಲಿನ ರಾತ್ರಿ ಕಳೀತು, ಹಗಲು ಬಂತು. ನಾನು ಹೋದ್ರೆ ಅವ್ರು ನಿನ್ ಸೇರ್ಸ್ಕೋತಾರೆ, ನನ್ನ ಕ್ಷಮಿಸ್ತಾರೆ. ನಮ್ಮ ಖಂಡಿತ ಕ್ಷಮಿಸ್ತಾರೆ ನೋಡು. ಕ್ಷಣ ಮೀರಿದ್ರೆ ಹಣೆ ಬರಹನೇ ಬದಲಾಗ್ಬಿಡುತ್ತೆ. ಹೊರಡು, ಏಳು, ಬೇಗ ಹೋಗಮ್ಮ. ಈಗ ಅಷ್ಟು ಏನಮ್ಮ ಪ್ರಯೋಜನ? ಇದ್ದಾಗ ಬೇಡ ಅಂತ ದೂರ ತಳ್ಬಿಟ್ಟು ಹೊತ್ತೋದು, ಇಲ್ದೇ ಇದ್ದಾಗ ಬೇಕು ಅಂತ ಹುಡುಕೊಂಡು ಬಂದಿದ್ದೀನಿ. ಒಂದು ಸಲ ಕಳೆದು ಹೋದ ಮುತ್ತು ಹೊತ್ತು ಮತ್ತೆ ಬರೋಲ್ಲಮ್ಮ, ಮತ್ತೆ ಸಿಗೋಲ್ಲ. ಹಾಗನ್ಬೇಡಿ ಅತ್ತೆ, ಹಾಗನ್ಬೇಡಿ. ನನ್ನ ಈ ಕೊನೆ ಉಸಿರಿರೋವರೆಗೂ ಅವ್ರಿಗೋಸ್ಕರ, ನಾನು ಅವ್ರಿಗೋಸ್ಕರ ಈ ಮನೆಯಲ್ಲೇ ಕಾಯ್ತಾ ಇರ್ತೀನಿ. ಅವ್ರು ಬರ್ತಾರೆ, ಖಂಡಿತ ಬರ್ತಾರೆ. ಆ ನಂಬಿಕೆ ನನಗಿದೆ. ಕ್ಷಮಿಸಲ್ವಾ? ನಮ್ಮ ಮನೆಗೆ ಬರಲ್ವಾ? ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಏನು ನನ್ನ ಕೇಳಿ ಪ್ಲೀಸ್. ಹಾಗೆ ಹೊರಟೋದ್ರತ್ತೆ ಅವರು ಹಾಗೆ ಹೊರಟೋದು. ನೀವು ಹೇಳಿದ ಮಾತು ತುಂಬಾ ನಿಜ ಅತ್ತೆ. ಒಂದ್ಸಲ ಕಳ್ಕೊಂಡು ಮುತ್ತು ಹೊತ್ತು ಯಾವತ್ತೂ ಸಿಗೋದಿಲ್ಲ, ಇಲ್ಲ ಮತ್ತೆ ಯಾವತ್ತಿಗೂ ಸಿಗೋದಿಲ್ಲ ಅತ್ತೆ. ಇಲ್ಲ ಮಧು, ಸಾಗರದಲ್ಲಿ ಮುತ್ತು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ, ಆದರೆ ಸಂಸಾರದಲ್ಲಿ ಕಳೆದು ಹೋದ ಮುತ್ತು ಮತ್ತೆ ಸಿಗುತ್ತೆ. ಶಬರಿ ನಿರೀಕ್ಷೆ ಎಂದು ಸುಳ್ಳಾಗಲ್ಲ. ಇಲ್ಲ ಅತ್ತೆ, ನನ್ನ ನಿರೀಕ್ಷೆ ಸುಳ್ಳಾಗ್ಬಿಡ್ತಲ್ಲ ಅತ್ತೆ. ಅವ್ರಲ್ಲಿ ಬರೋದಿಲ್ಲ, ನನ್ನ ಕ್ಷಮಿಸೋದು ಇಲ್ಲ. ಅಯ್ಯೋ ಹುಚ್ಚಿ, ಹೆಣ್ಣು ಸೋಲೋದ್ರಲ್ಲೇ ಗೆಲುವು ಕಾಣೋದು, ನೀನು ಸೋತು ಗೆದ್ದವಳು. ಹೌದು, ಅಲ್ಲೋಡು.